Welcome to the class. welcome to the class. Welcome. ಸೊ ಪ್ರಶಾಂತ್ ಒಂದು ಕವಿತೆ ಬರೆದು ಬಿಟ್ಟಿದ್ರಲ್ಲ, ಜಗಕ್ಕೆ ನೀನೆ ಜಾದೂಗಾರ, ನಗು ನಗುತ್ತ ಹೇಳಿಕೊಡುವ ಸೊಗಸುಗಾರ, ನಿನಗೆ ನಮಿಸಿ ಬರುವುದು ಕೋಟಿ ಕೋಟಿ ವಿದ್ಯಾರ್ಥಿಗಳಿಗೆ ನೀವೇ ಪುಣ್ಯ ಕೋಟಿ. ಲವ್ ಯು ಸರ್ ಪ್ರಶಾಂತ್. ಥ್ಯಾಂಕ್ ಯು ಪ್ರಶಾಂತ್. ಸೊ ಪ್ರಶಾಂತ್ ಇಲ್ಲಿ ಒಂದು ಮೆಸೇಜ್ ಕಳಿಸಿದಾರ. ಓಕೆ, ಸೊ ಓಕೆ, ಸೊ ಪಾಪ ಬಹಳ ಚೆನ್ನಾಗಿ ಬರೆದಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಎಲ್ಲ ತೋರಿಸ್ತಾ ಇರ್ತಕ್ಕಂಥ ಪ್ರೀತಿ ಅಭಿಮಾನಕ್ಕೆ ನಾನು ಯಾವಾಗ್ಲೂ ಚಿರಋಣಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲರೂ ಬಂದ್ರೆ ಅಲ್ಲ, ಊಟ ಇನ್ನೂ ಆಗಿಲ್ಲ. ರಘು, ನಿಮ್ದು ಊಟ ಆಯ್ತಾ? ಸಾಕಷ್ಟು ಜನ ಜಾಯ್ನ್ ಆಗ್ತಾ ಇದ್ದಾರೆ, ಬೇಗ ಬೇಗ ಜಾಯ್ನ್ ಆಗ್ರಿ. ಆಮೇಲೆ ಇನ್ನೊಮ್ಮೆ ಹೇಳ್ಬಿಡ್ತೀನಿ ನಾನು, ಕಂಪನಿ ಪಾಲಿಸಿ ಇದೆ. ಓಕೆ, ಬರ್ರಿ ಬರ್ರಿ ಬರ್ರಿ, ಬೇಗ ಬರ್ರಿ. ಓಕೆ, ಸೊ ಕಂಪನಿ ಪಾಲಿಸಿ ಇದೆ, ಸಾಕಷ್ಟು ಜನ ಎಜುಕೇಟರ್ಸ್ ಇಲ್ಲಿ ಪಾಠವನ್ನ ಮಾಡ್ತಾ ಇದ್ದಾರೆ. ನೀವು ಪ್ಲಸ್ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ಬಹಳಷ್ಟು ನಿಮ್ಗೆ ಹೆಲ್ಪ್ ಆಗೋದು. ಓಕೆ, ಸೊ ಪ್ಲಸ್ ಸಬ್ಸ್ಕ್ರಿಪ್ಷನ್, ಸೊ ಬಹಳ ಕಡಿಮೆ ರೇಟ್ ಇದೆ ಅದು, ಪ್ಲಸ್ ಸಬ್ಸ್ಕ್ರಿಪ್ಷನ್. ಆಮೇಲೆ ಆನ್ಲೈನ್ ಅಲ್ಲಿ ಈಗಾಗಲೇ ನಮ್ಮಲ್ಲಿ ಟೆಸ್ಟ್ ಸಿರೀಸ್ ಕೂಡ ನಡೀತಾ ಇದೆ. ಓಕೆ, ಸೊ ಟೆಸ್ಟ್ ಸಿರೀಸ್, ಅನ್ಅಕಾಡೆಮಿ ಟೆಸ್ಟ್ ಸಿರೀಸ್ ಟಾಪಿಕ್ ವೈಸ್ ನಡೀತಾ ಇದೆ. ಮೇ 17ಕ್ಕೆ ಪ್ರಿಲಿಮಿನರಿ ಎಕ್ಸಾಮ್ ಇದೆ, ಕೆ ಎಸ್. ಸೊ ಮೇ 17 ಅನ್ನೋ ಅಷ್ಟರೊಳಗಡೆ, ಓಕೆ, ಸೊ ನಿಮ್ಗೆ ಸಿಲೆಬಸ್ ಎಲ್ಲ ಕವರ್ ಆಗೋ ತರ ಒಂದು ಟೆಸ್ಟ್ ಸಿರೀಸ್ ಅನ್ನ, ಓಕೆ, ಸೊ ಕರೆಕ್ಟ್ ಆಗಿ ಡಿಸೈನ್ ಮಾಡಿದೀವಿ. ಸೊ ಅದ್ರದ್ದು ಉಪಯೋಗ ನೀವು ತಗೊಳಕ್ ಸಾಧ್ಯ ಆಗಿರ್ಬೇಕು. ಸೊ ಪ್ಲಸ್ ಕ್ಲಾಸ್ ಅಲ್ಲಿ ಈಗಾಗಲೇ ನಾನು ಜಿಯೋಗ್ರಫಿಯನ್ನ ಮಾಡ್ತಾ ಇದ್ದೀನಿ. ಜಿಯೋಗ್ರಫಿ ಆದ ಮೇಲೆ ಎಕನಾಮಿಕ್ಸ್ ಅನ್ನ ಮಾಡೋದು, ಎಕನಾಮಿಕ್ಸ್ ಆದ್ಮೇಲೆ, ಓಕೆ, ಸೊ ಸೈನ್ಸ್ ಅಂಡ್ ಟೆಕ್ನಾಲಜಿಯನ್ನ ಮಾಡೋದು. ಓಕೆ, ಸೊ ಈ ರೀತಿಯ ಕೋರ್ಸಸ್ ಶುರು ಇರ್ತವೆ. ಸೊ ಆದಷ್ಟು ನೀವು ಅದರ ಹೆಲ್ಪ್ ಅನ್ನ ತಗೊಳಕ್ ಸಾಧ್ಯ ಆಗಿರ್ಬೇಕು. ಓಕೆ, ಸೊ ಇನ್ನೂ ಡೀಟೇಲ್ ಆಗಿ ನಾವು ಅಲ್ಲಿ ಮಾಡ್ತಾ ಹೋಗಿರ್ತೀವಿ. ಓಕೆ, ಸೊ ಇದು ನಿಮ್ಗೆ ಬಹಳ, ಓಕೆ, ಸೊ ಹೆಲ್ಪ್ಫುಲ್ ಆಗೋದು. ಓಕೆ, ಸೊ ಕೇವಲ 500-1000 ರೂಪಾಯಿದಲ್ಲಿ ನಿಮ್ಗೆ ಸಾಕಷ್ಟು ಜನ ಲೆಕ್ಚರ್ಸ್ಗಳು ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಸಿಗೋದು. ಓಕೆ, ಸೊ ಸಾಧ್ಯ ಆದಷ್ಟು ಇದನ್ನ ನೀವು, ಓಕೆ, ಸೊ ಬೆನಿಫಿಟ್ ತಗೊಳಕ್ಕೆ ಆಗಿರ್ಬೇಕು. ಓಕೆ, ಸೊ ಈಗಾಗಲೇ, ಓಕೆ, ಸೊ ನಾವು 8-9 ಗಂಟೆ 1 ಅವರ್ ಕರೆಂಟ್ ಅಫೇರ್ಸ್ ಕ್ಲಾಸ್ ಅನ್ನ ನೋಡಿದೀವಿ. ಇಂಟ್ರೆಸ್ಟಿಂಗ್ ಇತ್ತ ಕರೆಂಟ್ ಅಫೇರ್ಸ್ ಕ್ಲಾಸ್? ಓಕೆ, ಸೊ ಇಂಟ್ರೆಸ್ಟಿಂಗ್ ಇತ್ತಲ್ಲ ಎಲ್ಲರಿಗೂ? ಹ್ಯಾವ್ ಯು ಎಂಜಾಯ್ಡ್ ದಟ್ ಪರ್ಟಿಕ್ಯುಲರ್ ಕ್ಲಾಸ್? ಎಂಜಾಯ್ ಮಾಡಿದಿರಲ್ಲ? ಓಕೆ, ವೆರಿ ಗುಡ್, ವೆರಿ ಗುಡ್. ಎಷ್ಟು ಸಾಧ್ಯ ಐತಲ್ಲ ಅಷ್ಟು ನಾಲೆಡ್ಜ್ ನನ್ನ ಕಡೆ ಇರುವಂತ ಸಣ್ಣ ಒಂದು, ಓಕೆ, ಸೊ ಪ್ರಯತ್ನ ಇದು. ಸಾಧ್ಯ ಆದಷ್ಟು ನಾಲೆಡ್ಜ್ ಇನ್ನ ನಿಮ್ಗೆ ಹಂಚಕ್ ಸಾಧ್ಯ. ಓಕೆ, ಸೊ ನಾನು ಪ್ರಯತ್ನವನ್ನ ಮಾಡ್ತೀನಿ ಡೆಫಿನೆಟ್ಲಿ. ದೇವರು ಎಷ್ಟು ಶಕ್ತಿ ಕೊಡದನ್ನ ಅಲ್ಲಿವರೆಗೂ ಹಂಚ್ತೀನಿ. ಓಕೆ, ಬಜೆಟ್ ಅದು ಒಂದು ಕ್ಲಾಸ್ ಮಾಡೋಣ. ಕರೆಂಟ್ ಅಫೇರ್ಸ್ ಅಲ್ಲೇ ಇವತ್ತು ಕರ್ನಾಟಕ ಬಜೆಟ್ ಆಗಿದೆ, ಅದ್ರ ಬಜೆಟ್ ಬಗ್ಗೆ ಕ್ಲಾಸ್ ಮಾಡೋಣ. ಓಕೆ, 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 ಈ ವರ್ಷ ಎಲ್ಲರೂ ಜಾಬ್ ತಗೋಬೇಕು ಈ ಸರಿ, ಯಾಕಂದ್ರೆ ಕೆ ಎಸ್ ಇದೆ, ಎಫ್ ಡಿ ಎ ಇದೆ, ಎಸ್ ಡಿ ಎ ಇದೆ. ಓಕೆ, ಸೊ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇದೆ. ಓಕೆ, ಸೊ ನೆಕ್ಸ್ಟ್, ಓಕೆ, ಸೊ ಐ ಎ ಎಸ್ ಇದೆ. ಓಕೆ, ಸೊ ಎಲ್ಲಾನು, ಓಕೆ, ಸೊ ಜಾಬ್ ತಗೊಳ್ಬೇಕು ಈ ಸರಿ, ಎಲ್ಲರೂ ಎಲ್ಲರೂ ಚೆನ್ನಾಗಿ ಮಾಡೋದು. ಓಕೆ, ಮಾಡೋಣ. ಸೊ ನಾವು ನಿನ್ನೆ ಆಫ್ರಿಕಾವನ್ನ ನೋಡ್ತಾ ಇದ್ದೀವಿ. ಓಕೆ, ಸೊ ಬಟ್ ಆಫ್ರಿಕಾವನ್ನ ಇವತ್ತು ಶುರು ಮಾಡೋಕ್ಕಿಂತ ಮೊದಲು ಪಿ ಎಸ್ ಐ ಸ್ಟ್ರಾಟಜಿ ಒಂದ್ ಸ್ವಲ್ಪ ನೋಡ್ಕೊಂಡು ಹೋಗೋಣ. ಪಿ ಎಸ್ ಐ ಸ್ಟ್ರಾಟಜಿ ನೋಡೋಣಲ್ಲ, ಬಡ ವಿದ್ಯಾರ್ಥಿಗಳಿಗೆ ಬಹಳ ಬಹಳ ಅನುಕೂಲವಾಗ್ತಿದೆ ಸರ್. ಶಿವು ಯಾದಗಿರಿ, ಧನ್ಯವಾದಗಳು, ಧನ್ಯವಾದಗಳು. ಓಕೆ, ಸೊ ಸಾಕಷ್ಟು ಜನರಿಗೆ ಓದ್ಬೇಕನ್ನುವಂತ, ಓಕೆ, ಸೊ ಒಂದು ಬಯಕೆ ಇರೋದು. ಬಟ್ ಅದನ್ನ, ಓಕೆ, ಸೊ ಓದಕ್ಕೆ ದುಡ್ಡಿನ ಪ್ರಾಬ್ಲಮ್ ಕೂಡ ಇರೋದು, ಕನೆಕ್ಟಿವಿಟಿ ಬಹಳ ದೂರಕ್ಕೆ ಬರಬೇಕು, ನೀವು ರೂಮ್ ಅನ್ನ ಮಾಡಬೇಕು. ಓಕೆ, ಸೊ ಮತ್ತೆ ಹಾಸ್ಟೆಲ್ ಫೀಸ್ ಅನ್ನ ಕಟ್ಟಬೇಕು, ಇವೆಲ್ಲ ಪ್ರಾಬ್ಲಮ್ ಗಳಿರ್ತವೆ. ಐ ನೋ ದಟ್ ಎಜುಕೇಶನ್ ಮತ್ತೆ ಹೆಲ್ತ್ ಇವೆರಡು ಬಹಳ ಕೈಗೆಟಕೋ ದರದಲ್ಲಿ ಸಿಗ್ಬೇಕು, ಅವಾಗ ಮಾತ್ರ ದೇಶದ, ಓಕೆ, ಸೊ ಒಂದು ಉನ್ನತಿ ಸಾಧ್ಯ. ಇದರಲ್ಲಿ ಬಹಳ ನಂಬಿಕೆ ಇಟ್ಟವ್ ನಾನು. ಸೊ ಸಾಧ್ಯ ಆದಷ್ಟು ನಿಮಗೆ ನಾನು ತಲುಪಿಸಕ್ಕೆ ಶುರು ಮಾಡ್ತೀನಿ. ಓಕೆ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೊಸ ಇನಿಷಿಯೇಟಿವ್ ಅನ್ನ ಮಾಡೋಣ, ಇನ್ನೂ ಹೊಸ ಹೊಸ ಇನಿಷಿಯೇಟಿವ್ ಅನ್ನ ಮಾಡಿ ಕ್ಲಾಸಸ್ ಅನ್ನ ಅಟ್ರಾಕ್ಟಿವ್ ಮಾಡೋಣ. ಓಕೆ, ಸೊ ರಘು, ಥ್ಯಾಂಕ್ ಯು ರಘು. ಓಕೆ, ಸೊ ಪಿ ಎಸ್ ಐ, ಸೊ ಇಲ್ಲಿ ನೋಡಿ. ಓಕೆ, ಸೊ ಪಿ ಎಸ್ ಐ ಎಕ್ಸಾಮ್ ಅಲ್ಲಿ ನಿನ್ನೆ ನಾವು ಈಗಾಗಲೇ ಏನ್ ಹೇಳಿದ್ವಿ ಅಂತಂದ್ರೆ, ಯಾವ ರೀತಿ ಟ್ಯಾಕಲ್ ಮಾಡಬೇಕು, ಎಂ ಸಿ ಕ್ಯೂ ಗಳನ್ನ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ನಿನ್ನೆ ನಾವು ನೋಡಿದ್ವಿ.
ಎಷ್ಟು ರೌಂಡ್ ಅಲ್ಲಿ ಸಾಲ್ವ್ ಮಾಡ್ಬೇಕು ಯಾರು ಹೇಳ್ತೀರಿ? ಎಷ್ಟು ರೌಂಡ್ ಅಲ್ಲಿ ಸಾಲ್ವ್ ಮಾಡ್ಬೇಕು? ಎಸ್ ಐ ಕ್ವಶನ್ ಪೇಪರ್ ಈಗ ನಾಳೆ ಏನ್ ಬರೆಯಕ್ ಹೋಗ್ತಾ ಇದೀರಿ ನೀವು? ಸೊ ಎಷ್ಟು ರೌಂಡ್ ಅಲ್ಲಿ ನೀವು ಮಾಡ್ಬೇಕಂತ ಹೇಳಿದ್ದೆ ನಾನು, 3 rounds. ಓಕೆ, ಸೊ 3 rounds ಅಲ್ಲಿ ಮಾಡ್ಬೇಕು. ಫಸ್ಟ್ ರೌಂಡ್ ಅಲ್ಲಿ ಶ್ಯೂರ್ ಶಾರ್ಟ್ ಕ್ವಶನ್ಸ್. ಓಕೆ, ಸೊ ಫಸ್ಟ್ ರೌಂಡ್ ಅಲ್ಲಿ ಯಾವುದು 100% ಶ್ಯೂರ್ ಶಾರ್ಟ್ ಕ್ವಶನ್ಸ್. ಓಕೆ, ಸೊ ಎರಡನೇ ರೌಂಡ್ ಅಲ್ಲಿ ಡೌಟೆಡ್ ಕ್ವಶನ್ಸ್. ಮೂರನೇದ ಯಾವುದು? ಲೈಫ್ ಟೈಮ್. ಓಕೆ, ಸೊ ಲೈಫ್ ಅಲ್ಲೇ ಫಸ್ಟ್ ಟೈಮ್ ಕ್ವಶನ್ಸ್. ಸೊ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಕ್ವಶನ್ಸ್. ಓಕೆ, ಸೊ ಡೌಟೆಡ್ ಕ್ವಶನ್ಸ್, ಶ್ಯೂರ್ ಶಾರ್ಟ್ ಕ್ವಶನ್ಸ್. ಸೊ ಈ ರೀತಿ 3 hantadalli ನೀವು ಪಿ ಎಸ್ ಐ ಪತ್ರಿಕೆಗಳನ್ನ ಬಿಡಿಸಕ್ಕೆ ಸಾಧ್ಯ ಆಗಿರ್ಬೇಕು ಇದರ ಜೊತೆಗೆ. ಓಕೆ, ಸೊ ಇದರ ಜೊತೆಗೆ ಓಕೆ, ಸೊ ನೆಕ್ಸ್ಟ್ ಕೆಲವೊಂದಿಷ್ಟು ಟ್ರಿಕ್ಸ್ ಗಳನ್ನ ಹೇಳಿರ್ತೀನಿ. ಯಾವುದಕ್ಕೆ ಟ್ರಿಕ್ಸ್ ಸಂಬಂಧಿಸಿದ್ದು ಅಂತಂದ್ರೆ ಈ ಡೌಟೆಡ್ ಅನ್ನು. ಓಕೆ, ಸೊ ಯಾವುದು? ಓಕೆ, ಸೊ ಡೌಟೆಡ್ ಕಿರಣ್ ಏನ್ ಹೇಳ್ತಾ ಇದಾರ, ನಿಮ್ಮಂತವರು ಪಾಲಿಟಿಕ್ಸ್ ಗೆ ಬರಬೇಕು. ಓಕೆ 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 ಓಕೆ, ಓಟ್ ಹಾಕ್ಬೇಕಲ್ಲ ಮತ್ ನೀವು ಓಟ್ ಹಾಕಿದ್ರೆ ಬರಬೇಕು ಪಾಲಿಟಿಕ್ಸ್ ಗೆ, ಹೌದಿಲ್ರಿ? ಓಕೆ 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 ಓಕೆ. ಸೊ ಇಲ್ಲಿ ನೋಡು ಶುರು ಮಾಡೋಣ. ಓಕೆ, ಸೊ ದೇವ್ರು ಎಲ್ಲಿ ಕರ್ಕೊಂಡು ಹೋಗ್ತಾನೋ ಅಲ್ಲಿಗೆ ಹೋಗೋಣ. ಓಕೆ, ಸೊ ಡೋಂಟ್ ವರಿ. ಓಕೆ, ಎಚ್ ಕೆ ಫುಲ್ ಸಪೋರ್ಟ್ ಡೆಫಿನೆಟ್ಲಿ. ಓಕೆ, ಈಗ ನೋಡ್ರಿ, ಇಲ್ಲಿ ನೋಡ್ರಿ ಎಂ ಸಿ ಕ್ಯೂಗಳು. ಓಕೆ, ಸೊ ಹಾ ಇರ್ಲಿ ಬಿಡ್ರಿ, ಇರ್ಲಿ ಬಿಡ್ರಿ, ಸಾಕು. ಓಕೆ ಓಕೆ, ಪಾಲಿಟಿಕ್ಸ್ ಅನ್ನ ಬಿಟ್ಬಿಡ್ರಿ, ಪಾಲಿಟಿಕ್ಸ್ ಬಿಟ್ರಿ ಈ ಕಡೆ ಬರ. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಡೌಟೆಡ್ ಕ್ವಶನ್ಸ್. ಒಂದು ಅಥವಾ ಎರಡು ಕ್ವಶನ್ ಅಲ್ಲಿ ಡೌಟ್ ಇರ್ತಾವ ಅಥವಾ ಓಕೆ, ಸೊ ಒಂದು ಕ್ವಶನ್ ಅನ್ನ ಕಂಪ್ಲೀಟ್ ಆಗಿ ಏನಾಗಿದೆ ಅಂತಂದ್ರೆ ಓಕೆ, ಸೊ ಓಕೆ, ಇರ್ಲಿ ಇರ್ಲಿ ಇರ್ಲಿ. ಓಕೆ, ಎಲ್ ನೀನೋ ಬಗ್ಗೆ ಒಂದು ಕ್ಲಾಸ್ ಮಾಡ್ತೀನಿ ಇಲ್ಲ ಪೂರ್ತಿ ಈ ಕಡೆ ನೋಡ್ರಿ, ಸ್ವಲ್ಪ ಈ ಕಡೆ ನೋಡ್ಬಿಡ್ರಿ ಸಾಕು. ಓಕೆ, ಸೊ ಅದನ್ನ ಬಿಟ್ಬಿಡ್ರಿ ಈ ಕಡೆ ನೋಡಿ, ಇಲ್ಲಿ ನೋಡಿ. ಸೊ ಈಗ ಎ ಬಿ ಸಿ ಡಿ ಒಂದ್ ಗೊತ್ತಿರ್ತದೆ. ಓಕೆ, ಸೊ ಒಂದು ತಪ್ಪನ್ ಗೊತ್ತಿರ್ತೈತಿ, 3 ಗೊತ್ತಿರುದಿಲ್ಲ, ಅಥವಾ 2 ತಪ್ಪನ್ ಗೊತ್ತಿರ್ತಾವ, 2 ಗೊತ್ತಿರುದಿಲ್ಲ, ಇಂಥ ಸಂದರ್ಭಗಳು ಬರ್ತವೆ. ಇಂಥ ಸಂದರ್ಭಗಳು ಬಂದಾಗ ನಾವು ಯಾವ ರೀತಿ ಟ್ಯಾಕಲ್ ಅನ್ನ ಮಾಡ್ಬೇಕು ಅದ್ರ ಬಗ್ಗೆ ನಾವು ಇವತ್ತು ಏನಾಗ್ತಾ ಇದೆ ಅಂತಂದ್ರೆ ಒಂದು ಡಿಸ್ಕಷನ್ ಅನ್ನ ಮಾಡ್ತೇವೆ. ಮತ್ತೆ ಅವ್ನ ಹೆಂಗ್ ಟ್ಯಾಕಲ್ ಮಾಡ್ಬೇಕು ಸರ್, ಅವ್ನ ಹೆಂಗ್ ಟ್ಯಾಕಲ್ ಮಾಡ್ಬೇಕು ಅಂತಂದ್ರೆ ಇದಕ್ಕೆ ಕೆಲವೊಂದಿಷ್ಟು ಟ್ರಿಕ್ಸ್ ಇದೆ. ಸೊ ಕೆಲವೊಂದಿಷ್ಟು ಟ್ರಿಕ್ಸ್. ಓಕೆ, ಸೊ ಅದ್ರೊಳಗಡೆ ಯಾವ್ದ್ಯಾವ ಸರ್? ಫಸ್ಟ್ ಓಕೆ, ಸೊ ಫಸ್ಟ್ ನೀವು ಯಾವ ತರ ಮಾಡ್ಬೇಕಂತಂದ್ರೆ ಓಕೆ, ಸೊ ಇಲ್ಲಿ ಇಫ್ ದ ಕ್ವಶನ್ ಈಸ್ ವೆರಿ ಈಸಿ, ಕ್ವಶನ್ ಬಹಳ ಈಸಿ ಇತ್ತು ಅಂತಂದ್ರೆ ಓಕೆ, ಸೊ ಕ್ವಶನ್ ಬಹಳ ಈಸಿ ಇತ್ತು ಅಂತಂದ್ರೆ ಆಪ್ಷನ್ ಎ. ಕ್ವಶನ್ ಬಹಳ ಈಸಿ ಇತ್ತು ಅಂದ್ರೆ ಆಪ್ಷನ್ ಎ ಇಸ್ 99% ಇಟ್ ವಿಲ್ ಬಿ ರಾಂಗ್ ಆಪ್ಷನ್, ನೆನ್ಪಿಟ್ಕೊಂಡು. ಓಕೆ, ಸೊ ಒಂದು 10 minutes ನಾವು ಇದನ್ನ ಡಿಸ್ಕಸ್ ಮಾಡಿ ಅಲ್ಲಿಗೆ ಬರ್ತಾ ಇದ್ದೀವಿ. ಕ್ವಶನ್ ಬಹಳ ಈಸಿ ಇತ್ತು ಅಂತಂದ್ರೆ ಆಪ್ಷನ್ ಎ ವಿಲ್ ಬಿ 99% ರಾಂಗ್. ಬಹಳಷ್ಟು ಸರಿ ಇದು ನಿಮಗೆ ನಜರಕ್ಕೆ ಬರ್ತದೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈಗ ನವಾಬರ ನಗರ ಯಾವುದು ಅಂತ ಕೇಳಿದ್ರೆ ನಾವೆಲ್ಲ ಏನನ್ಬಿಡ್ತೀವಿ, ಹೈದರಾಬಾದ್ ಅಂತ ಬರೀತೀವಿ. ಬಟ್ ಮನೆಗೆ ಬಂದ್ಮೇಲೆ ಗೊತ್ತಾಗೋದು ಅದು ಹೈದರಾಬಾದ್ ಅಲ್ಲ, ನವಾಬ್ ಅಲ್ಲಿ ಇರೋದು, ಹೈದರಾಬಾದ್ ಅಲ್ಲಿ ಇರೋದು ನವಾಬರ್ ಅಲ್ಲ ನಿಜಾಮರು, ನವಾಬರ ನಗರ ಲಕ್ನೋ ಅಂತ ಆಮೇಲೆ ಗೊತ್ತಾಗೋದು. ಅಂದ್ರೆ ಯಾವುದೋ ಒಂದು ಕ್ವಶನ್ ಕೇಳಿದ ತಕ್ಷಣ ನಮ್ಮ ಮೈಂಡ್ಗೆ ಒಂದು ಆನ್ಸರ್ ಬರುತ್ತೆ. ಮೋಸ್ಟ್ ಆಫ್ ದ ಟೈಮ್ ದಟ್ ಈಸ್ ದ ರಾಂಗ್ ಆಪ್ಷನ್. ಅಂದ್ರೆ ಬಹಳಷ್ಟು ಸರಿ ನಾವು ಅವಸರ ಮಾಡ್ತೀವಿ ಆನ್ಸರ್ ಆಗ್ಬೇಕಾದಾಗ, ಬಹಳಷ್ಟು ಸರಿ ನಾವು ಅವಸರ ಮಾಡೋದ್ರಿಂದ ಇಂಥ ಒಂದು ಅಚಾತುರ್ಯಗಳು ನಡೀತಿರ್ತವೆ. ಮತ್ತೆ ದ ಕ್ವಶನ್ ಈಸ್ ವೆರಿ ಈಸಿ, ಆಪ್ಷನ್ ಎ ಇಸ್ 99% ಇಟ್ ಇಸ್ ರಾಂಗ್ ಆಪ್ಷನ್. ಓಕೆ, ಸೊ ಅಥವಾ ಯಾವುದು ಫಾರ್ ಎಕ್ಸಾಂಪಲ್ ಇನ್ನೊಂದು ಯಾವುದು ಕ್ವಶನ್. ಓಕೆ, ಸೊ ಯಾವುದು ಭಾರತದ ರಾಷ್ಟ್ರ ಭಾಷೆ ಯಾವುದು? ಎಷ್ಟೋ ಜನ ಹಿಂದಿ ಅಂತಾನೆ ನೆನ್ಪಿಟ್ಕೊಂಡಿರ್ತಾರೆ, ಯಾವುದು ರಾಷ್ಟ್ರ ಭಾಷೆ ಇಲ್ಲ, ಹಿಂದಿನೇ ಆಪ್ಷನ್ ಎ ಕೊಟ್ಟಿರ್ತಾರೆ, ಅದನ್ನೇ ಹಾಕಿ ಬಂದಿರ್ತೀವಿ ಅವಸರದಲ್ಲಿ. ವೆನ್ ಯು ಆರ್ ಇನ್ ದ ಹರಿ ಯು ವಿಲ್ ಗೋಯಿಂಗ್ ಟು ಮೇಡ್ ಅ ಮಿಸ್ಟೇಕ್. ಸೊ ನಾವು ಯಾವಾಗ ಮಿಸ್ಟೇಕ್ ಮಾಡ್ತೀವಿ ಅಂತಂದ್ರೆ ಬಹಳ ನಾವು ಯಾವಾಗ ಓಕೆ, ಸೊ ಅವಸರದಲ್ಲಿ ಇರ್ತೀವಿ. ಅದಕ್ಕೆ ಸ್ವಲ್ಪ ಇದು ಕೇರ್ಫುಲ್ ಆಗಿರ್ತದೆ. ಕ್ವಶನ್ ಬಹಳ ಈಸಿ ಇದಾಗ ಆಪ್ಷನ್ ಎ 99% ತಪ್ಪಿರ್ತದೆ. 100% ಅಂತಲ್ಲ, 99%. ಸ್ವಲ್ಪ ಅದನ್ನ ಯೋಚನೆ ಮಾಡಿ ಹಾಕ್ತೀವಿ. ಎರಡನೇದು, ಇದು ಕ್ವಶನ್ ಈಸ್ ವೆರಿ ಟಫ್. ಸರ್ ಕ್ವಶನ್ ಬಹಳ ಟಫ್ ಇದೆ, ಕ್ವಶನ್ ಸಿಕ್ಕಾಪಟ್ಟೆ ಟಫ್ ಇದೆ ಸರ್, ಅವಾಗ ಆಪ್ಷನ್ ಎ ಏನಿದೆ 99% ಇದು ಸರಿ ಇರ್ತದೆ. ಓಕೆ, ಸೊ ಯಾವಾಗ್ಲೂ 99%. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಮೆಂಟಲ್ ಎಬಿಲಿಟಿ ಪ್ರಾಬ್ಲಮ್ ಅನ್ನ ಮಾಡ್ತಾ ಇದ್ದೀರಿ. ಸೊ ಆ ಮೆಂಟಲ್ ಎಬಿಲಿಟಿ ಪ್ರಾಬ್ಲಮ್ ಮಾಡ್ಬೇಕಾದಾಗ ನಿಮಗೆ ಬಹಳ ಒಂದನ್ನ 2 pages ಲೆಕ್ಕ ಮಾಡಿ ಆನ್ಸರ್ ಬಂತು, ಯಾವುದೋ ಎಕ್ಸ್ ವೈ ಜೆಡ್ ಆನ್ಸರ್ ಬಂತು. ಓಕೆ, ಸೊ ಯಾವುದೋ ಆನ್ಸರ್ ಬಂತು, ಈ ಕಡೆ ನೋಡಿದ್ರೆ ಆನ್ಸರ್ ಅಲ್ಲಿ ಅದೇ ಆಪ್ಷನ್, ಆಪ್ಷನ್ ಎದಲ್ಲಿ ಅದೇ ಇದೆ, ಬಟ್ ನಾವು ನಂಬೋದನೇ ಇಲ್ಲ. ಯಾಕಂತಂದ್ರೆ ಎಷ್ಟೋ ಸರಿ ನಮಗೆ ಪ್ರಾಬ್ಲಮ್ ಮಾಡ್ಬೇಕಾದಾಗ ಅಂದ ಆನ್ಸರೇ ಬಂದಿರೋದಿಲ್ಲ. ಈಗ ಏನಾಗ್ತದೆ ಅಂದ್ರೆ ನಾವು ಅದನ್ನ ಈಸಿಯಾಗಿ ನಂಬೋದಿಲ್ಲ. ಸೊ ಅಲ್ಲಿ ಸ್ವಲ್ಪ ನೀವೇನು ಮಾಡ್ಬೇಕು,
ಸ್ವಲ್ಪ ಚಾಣಾಕ್ಷತೆಯಿಂದ ಇರಬೇಕು. 99% ಟಫ್ ಕ್ವಶನ್ಸ್ ಅಲ್ಲಿ ಆಪ್ಷನ್ ಏನನ್ನೇ ರೈಟ್ ಆಪ್ಷನ್. ಇನ್ನ ಮೂರನೇದು, ಯಾವ್ದಾದ್ರು ಅಕಸ್ಮಾತ್ ವಿಸ್ತೃತ ರೂಪ ಬರೆಯಿರಿ ಅಂತಿದ್ದು ಅಂತಂದ್ರೆ, ಇಲ್ಲಿ ನೋಡಿ ವಿಸ್ತೃತ ರೂಪ ಲಾಂಗ್ ಫಾರ್ಮ್ ಬರೀ ಅಂತ ಕೇಳಿರ್ತಾರೆ, ವಿಸ್ತೃತ ರೂಪ ಬರೆಯಿರಿ ಅಂತ ಕೇಳಿರ್ತಾರೆ. ಇಲ್ಲಿ ಏನ್ ಮಾಡ್ಬೇಕು, ಫಾರ್ ಎಕ್ಸಾಂಪಲ್ ಈಗ ಐಸಿಸ್ ಅಂತ ಕೇಳಿರ್ತಾರೆ, ಐಸಿಸ್ ISIS ಯಾರು ಹೇಳ್ತೀರಿ ನೋಡೋಣ, ಐಸಿಸ್ ವಿಸ್ತೃತ ರೂಪ ಏನು, ಐಸಿಸ್ ವಿಸ್ತೃತ ರೂಪ ಏನು ಯಾರು ಹೇಳ್ತೀರಿ ನೋಡೋಣ, ಐಸಿಸ್ ನ ವಿಸ್ತೃತ ರೂಪ ಏನು, ಇಸ್ಲಾಮಿಕ್ ಸ್ಟೇಟ್ ಫಾರ್ ಇರಾಕ್ ಅಂಡ್ ಸಿರಿಯಾ, ಇರಾಕ್ ಅಂಡ್ ಸಿರಿಯಾನೋ ಅಥವಾ ಇರಾನ್ ಅಂಡ್ ಸಿರಿಯಾನೋ, ಇಸ್ಲಾಮಿಕ್ ಸ್ಟೇಟ್ ಫಾರ್ ಇರಾನ್ ಆರ್ ಇರಾಕ್, ಇರಾನ್ ಆರ್ ಇರಾಕ್. ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೋಡಿ ಈಗ ನಾನು ನಿಮಗೆ ಮುದ್ದಾಮಾಗಿ ಈ ಕ್ವಶನ್ ಅನ್ನ ಕೇಳಿದೆ, ಯಾಕಂತಂದ್ರೆ ಇಸ್ಲಾಮಿಕ್ ಸ್ಟೇಟ್ ಫಾರ್ ಇರಾನ್ ಆಕ್ಟ್ ಸಿರಿಯಾ. ಓಕೆ ಸರ್, ಇಸ್ಲಾಮಿಕ್ ಸ್ಟೇಟ್ ಫಾರ್ ಇರಾನ್ ಅಂಡ್ ಸಿರಿಯಾ. ಈಗ ನಾನು ನಿಮಗೆ ಇದ್ರ ಮೊದಲು ಕೇಳಿದೆ, ಮೊದಲು ಕೇಳಿದಾಗ ನೀವೆಲ್ಲರೂ ಕರೆಕ್ಟ್ ಆಗಿನೇ ಹೇಳಿದ್ರಿ, ಇಸ್ಲಾಮಿಕ್ ಸ್ಟೇಟ್ ಫಾರ್ ಇರಾಕ್ ಅಂಡ್ ಸಿರಿಯಾ ಅಂತ ಕರೆಕ್ಟ್ ಆಗಿ ಹೇಳಿದ್ರಿ. ಬಟ್ ನಾನೇನ್ ಮಾಡಿದೆ ಅದನ್ನ ಇರಾನ್ ಅಂಡ್ ಸಿರಿಯಾ ಅಂತ ಮುದ್ದಾಮಾಗಿ ಹೇಳಿದೆ, ತಪ್ಪಿದು, ಇರಾನ್ ಅಲ್ಲ ಇರಾಕ್ ಇದು. ನಾಳೆ ನಿಮಗೆ ವಿಸ್ತೃತ ರೂಪ ಕೇಳಿದಾಗ ಫಸ್ಟ್ ಆಪ್ಷನ್ ಏನ್ ಕೊಟ್ಟಿರ್ತಾರ, ಇರಾನ್ ಅನ್ನೇ ಕೊಟ್ಟಿರ್ತಾರ. ಈ ಇರಾನ್ ನೀವು ನೋಡಿದ್ರಿ ಅಂತಂದ್ರೆ, ನೋಡ್ರಿ ನೀವು ಮೊದಲು ಇಲ್ಲಿ ನೀವು ಮೇಲ್ಗಡೆ ಡ್ರ್ಯಾಗ್ ಮಾಡ್ಕೊಂತ ಹೋದ್ರೆ ಗೊತ್ತಾಗ್ತದೆ, ಆಲ್ಮೋಸ್ಟ್ ಎಲ್ಲರೂ ಇರಾಕ್ ಅನ್ನೇ ಹೇಳಿದ್ರಿ ನೀವು. ನಾನು ಯಾವಾಗ ಇರಾನ್ ಅಂತ ತಂದೆ, ನಿಮ್ಗೆ ಯಾವಾಗ ಕಣ್ಣಿಗೆ ಇರಾನ್ ಅಂತ ಕಾಣಿಸ್ತು, ಕಿವಿಗೆ ಇರಾನ್ ಅಂತ ಕೇಳಿಸ್ತು, ಇಮಿಡಿಯೇಟ್ಲಿ 50% ಜನ ಇರಾನ್ ಇರಾನ್ ಅನ್ನಕ್ ಶುರು ಮಾಡಿದ್ರು. ಅಂದ್ರೆ ನಮಗೇನಾಗಿರ್ತದೆ, 50-50 ಗೊತ್ತಿರ್ತಾವ, ಆ ಆಪ್ಷನ್ಗಳನ್ನ ತಪ್ಪಾಗಿ ಮಾಡ್ತಾರೆ. ಓಕೆ, ಸೊ ಆಪ್ಷನ್ಗಳನ್ನ ತಪ್ಪಾಗಿ ಮಾಡೋದು. ಸೊ ಆಪ್ಷನ್ಗಳನ್ನ ತಪ್ಪಿಸಿದ್ರು ಅಂತಂದ್ರೆ ನಿಮಗೇನಾಗೋದು ಅಂತಂದ್ರೆ ಕನ್ಫ್ಯೂಸ್ ಆಗ್ತಾ ಹೋಗೋದು. ರಾಘು ಅವರು ಏನೋ ಎಸ್ ಏನ ಬರಿತಾ ಇದಾರಲ್ಲ ಇಲ್ಲಿ, ಏನೋ ಇದು, ಹಾ, ಇಸ್ಲಾಮಿಕ್ ಸ್ಟೇಟ್ ಫಾರ್ ಇರಾಕ್ ಅಂಡ್ ಸಿರಿಯಾ. ಓಕೆ, ಸೊ ಈ ತರ ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ, ಯಾವುದೇ ವಿಸ್ತೃತ ರೂಪ ಕೇಳಿದಾಗ ಆಪ್ಷನ್ ಎ ದಲ್ಲಿ ತಪ್ಪು ಕೊಟ್ಟಿರ್ತಾರ, ಹೆಚ್ಚಾಗಿ ಆಪ್ಷನ್ ಸಿ ಅಥವಾ ಡಿ ದಲ್ಲಿ ಕರೆಕ್ಟ್ ಇರ್ತಾವ. ಅದಕ್ಕೆ ನನ್ನ ಪ್ರಕಾರ ನಿಮ್ ಒಂದು ಟ್ರಿಕ್ ಹೇಳಿ, ಏನ್ ಮಾಡ್ಬೇಕು, ಸೊ ನಿಮಗೆ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ, ನೀವು ಅವಾಗ ಏನ್ ಮಾಡ್ಬಿಡ್ಬೇಕು ಅಂತಂದ್ರೆ, ನಿಮಗೆ ಐಸಿಸ್ ಪೂರ್ತಿ ಲಾಂಗ್ ಫಾರ್ಮ್ ಗೊತ್ತಿತ್ತು ಅಂತಂದ್ರೆ ಆ ನಾಲ್ಕು ಆಪ್ಷನ್ ಮೇಲೆ ಪೂರ್ತಿ ಕೈ ಇಟ್ಬಿಡು, ನಾಲ್ಕು ಆಪ್ಷನ್ ಮೇಲೆ ಪೂರ್ತಿ ಕೈ ಇಟ್ಬಿಡ್ರಿ, ನೀವೇ ನೆನಪು ಮಾಡ್ಕೊಡಿ, ನಿಮ್ ಮೈಂಡ್ಗೆ ಹೇಳ್ರಿ, ನೆನಪು ಮಾಡ್ಕೊತೀವಿ, ನಾನು ಓದಿದ್ದೀನಿ ನೆನಪು ಮಾಡ್ಕೋಬೇಕು. ಸೊ ಅದು ನಿಮಗೆ ನೆನಪಿಗೆ ಬರ್ತೇವೆ, ಇಸ್ಲಾಮಿಕ್ ಸ್ಟೇಟ್ ಫಾರ್ ಇರಾಕ್ ಅಂಡ್ ಸಿರಿಯಾ, ಇರಾಕ್ ಎಲ್ಲಿದೆ ಅದನ್ನ ಹುಡುಕ್ರಿ, ಮಾರ್ಕ್ ಮಾಡಿ. ಇಲ್ಲ ನೀವು ಡೈರೆಕ್ಟ್ ಆಪ್ಷನ್ ನೋಡಕ್ ಹೋದ್ರಿ ಅಂತಂದ್ರೆ ಕನ್ಫ್ಯೂಸ್ ಆಗೋದು, ಇರಾಕ್ ಅಂತ ನೀವು ಓದಿ ಹೋಗಿರ್ತೀರಿ, ಇರಾನ್ ಅನ್ನೇ ಹಾಕ್ಬಿಡ್ತೀರಿ. ಫಾರ್ ಎಕ್ಸಾಂಪಲ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ವಿಸ್ತೃತ ರೂಪ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಇರ್ತೈತಿ, ಬಟ್ ಅಲ್ಲಿ ಏನ್ ಮಾಡ್ಬಿಡ್ತಾರ ಇಂಡಿಯನ್ ಮಾನಿಟರಿ ಫಂಡ್ ಅಂತ ಕೊಡ್ತಾರೆ, ನಿಮ್ಗೆ ಕನ್ಫ್ಯೂಷನ್ ಶುರು ಆಯ್ತು. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಮನಿ ಫಂಡ್ ಅಂತ ಕೊಡ್ತಾರೆ, ಇಂಟರ್ನ್ಯಾಷನಲ್, ಓಕೆ, ಸೊ ಮನಿ ಫಂಡ್, ಇಂಡಿಯನ್ ಮನಿ ಫಂಡ್, ಈ ಮೂರು ನೋಡ್ಬಿಟ್ರಿ ಅಂತಂದ್ರೆ ಒರಿಜಿನಲ್ IMF ಲಾಂಗ್ ಫಾರ್ಮ್ ಅನ್ನೇ ಮರ್ತ್ ಬಿಡ್ತೀರಿ, ಡೆಫಿನೆಟ್ಲಿ ಇಟ್ ಹ್ಯಾಪನ್ಸ್. ಅರ್ಥ ಆಗ್ತಾ ಇದೆ ನಾ ಹೇಳ್ತಾ ಇರೋದು? ಓಕೆ, ಸೊ ರಿಯಾಲಿಟಿ ಇದೆ ನಾ ಹೇಳ್ತಾ ಇರೋದು ಅದರಲ್ಲಿ? ಓಕೆ, ಹಾ, ಡೆಫಿನೆಟ್ಲಿ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕಂತಂದ್ರೆ, ಯಾವುದೇ MCQ ಇರಲಿ, ಯಾವುದೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ, ಓಕೆ, ಸೊ ನಿಮಗೆ ಅವ್ರೇನಾದ್ರೂ ಈ ಒಂದು ವಿಸ್ತೃತ ರೂಪವನ್ನ ಕೇಳಿದ್ರು ಅಂತಂದ್ರೆ, ಸಾಧ್ಯ ಆದಷ್ಟು ನೀವೇನ್ ಮಾಡ್ಬೇಕಂತಂದ್ರೆ ಅದ್ರ ಮೇಲೆ ಕೈ ಇಟ್ಟು ನೀವು ನೆನಪು ಮಾಡ್ಕೊಡಿ. ಸಡನ್ ಆಗಿ ನೀವು ಅವ್ನು ನೋಡಕ್ ಹೋದ್ರಿ ಅಂತಂದ್ರೆ ಅದು ನಿಮ್ಗೆ ಗೊತ್ತಾಗೋದಿಲ್ಲ, ಕನ್ಫ್ಯೂಸ್ ಆಗೋದು, ಫೈನಲಿ ಯು ವಿಲ್ ಎಂಡ್ ಅಪ್ ವಿತ್ ರಾಂಗ್ ಆಪ್ಷನ್, ಫೈನಲಿ ನೀವು ರಾಂಗ್ ಆಪ್ಷನ್ ಅನ್ನೇ ಚೂಸ್ ಮಾಡಿ ಬರಬೇಕಾಗ್ತದೆ. ಅದಕ್ಕಾಗಿ ನೀವೊಂದು ಈ ಸಣ್ಣ ಟ್ರಿಕ್ ಅನ್ನ ಅಳವಡಿಸ್ಕೊಳ್ಳಕ್ಕೆ ಸಾಧ್ಯ ಇದೆ. ಮಾಡಬಹುದಲ್ಲ ಇದನ್ನ, ಮಾಡಬಹುದಲ್ಲ? ಓಕೆ ಓಕೆ, ಹಾ, ಸೊ ಇದಿಷ್ಟು ನೀವು ಮಾಡಕ್ಕೆ ಸಾಧ್ಯ ಇರ್ಬೇಕು. ಓಕೆ, ಸೊ ಇದಿಷ್ಟು ನೀವು ಮಾಡಕ್ಕೆ ಸಾಧ್ಯ ಇರ್ಬೇಕು. ಓಕೆ, ನೆಕ್ಸ್ಟ್ ಇನ್ನ ನಾಲ್ಕನೇ ಪಾಯಿಂಟ್ ಏನಂತಂದ್ರೆ, ಫಾರ್ ಎಕ್ಸಾಂಪಲ್, ಓಕೆ, ಸೊ ಇಲ್ಲೊಂದು ಕ್ವಶನ್ ಇದೆ, ಇದನ್ನ ಬಹಳಷ್ಟು ಜನ ನೀವು ಮಾಡ್ಕೊಂಡ್ ಬಂದಿರ್ತೀವಿ, ಇದು ಕ್ವಶನ್ ಇದೆ, ಬಹಳ ಟ್ರಿಕ್ ನಿಮಗೆಲ್ಲ ಗೊತ್ತಿದೆ, ಆಲ್ಮೋಸ್ಟ್ ನಿಮ್ಗೆಲ್ಲರಿಗೂ ಬೈ ಬರ್ತಾನೆ ಇದು ಟ್ರಿಕ್ ಗೊತ್ತಿದೆ, ಬಟ್ ನೀವು ಯಾರಿಗೂ ಹೇಳಿಲ್ಲ, ಇದನ್ನ ಫುಲ್ ಸೀಕ್ರೆಟ್ ಮೇಂಟೈನ್ ಮಾಡಕತ್ತಿರ್ತೀವಿ. ಯಾವ್ದದು? ಸೊ ಇಲ್ಲಿ ಕ್ವಶನ್ ಇದೆ, ಸೊ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ, ಯಾವ ಸರಿ ಇದೆ ನೀವೇ ಹೇಳ್ತೀರಿ ನೋಡ್ರಿ, ಎಲ್ಲರೂ ಹೇಳಕ್ ಶುರು ಮಾಡ್ತಾರೆ. ಹಾ, ವೆರಿ ಗುಡ್, ಕರೆಕ್ಟ್ ಆನ್ಸರ್ ಬರಕತ್ತು. ಓಕೆ, ಸೊ ಎಲ್ಲರಿಗೂ ಕರೆಕ್ಟ್ ಆನ್ಸರ್ ಬರಕತ್ತು, ಆಟೋಮೆಟಿಕಲಿ ಬರಕತ್ತು ಕರೆಕ್ಟ್ ಆಪ್ಷನ್ಸ್.
ಎಲ್ಲರಿಗೂ ಗೊತ್ತಿ ಯಾಕೆ ಸ್ವಲ್ಪ ದೂಡ್ದಿದೆ, ಹೆಚ್ಚಾಗಿ ದೂಡ್ದಿದ್ದು 100% ಅಂತಲ್ಲ 99% ಇಟ್ ವಿಲ್ ಬಿ ದ ರೈಟ್ ಆಪ್ಷನ್, ನೆನ್ಪಿಟ್ಕೊಂಡು 99%. ಓಕೆ, ಸೊ ಕ್ವಶನ್ ಆಪ್ಷನ್ ಎ ಬಿ ಸಿ ಡಿ ಎ ಪಿ ಎಸ್ ಸಿ ಅಲ್ಲಿ ಅಂತೂ ಬಹಳ ವರ್ಕ್ ಆಗ್ತೈತಿ, ಇದು ಎಲ್ಲರಿಗೂ ಗೊತ್ತಿದೆ, ಬಟ್ ಯಾರು ಯಾರಿಗೂ ಹೇಳಿರ್ಲಿಲ್ಲ ಇದನ್ನ. ಓಕೆ, ಸೊ ಹಾ ವೆರಿ ಗುಡ್. ನೆಕ್ಸ್ಟ್ ಇದರ ಜೊತೆಗೆ ಇಲ್ಲಿ ನೋಡಿ ಇನ್ನೊಂದು ಏನಂತಂದ್ರೆ, ಓಕೆ ಸೊ ಇದ್ರ ಜೊತೆಗೆ ಇಲ್ಲಿ ಎಲ್ಲ ಆಪ್ಷನ್ಸ್ ಇಷ್ಟೇ ಇದಾವ ಸರ್, ಎ ಬಿ ಸಿ ನೂ ಇಷ್ಟೇ ಕೊಟ್ಟಿದ್ದಾರೆ, ಡಿ ನೂ ಇಷ್ಟೇ, ಒಂದ್ ಯಾವ್ದೋ ಆಪ್ಷನ್ ಗೆ ಇಂಗ್ಲಿಷ್ ಅಲ್ಲೂ ಆನ್ಸರ್ ಬರ್ದಿದ್ದಾರೆ. ಯಾವ ರೀತಿ, ಫಾರ್ ಎಕ್ಸಾಂಪಲ್ ಸಿಗೆ ಏನ್ ಬರ್ತಿದ್ದಾರೆ ಅಂತಂದ್ರೆ ಸುಸ್ಥಿರ ಅಭಿವೃದ್ಧಿ ಅಂತ ಬರೆದು ಇಂಗ್ಲಿಷ್ ಅಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಬರ್ದಿದ್ದಾರೆ, ಸಸ್ಟೈನಬಲ್ ಡೆವಲಪ್ಮೆಂಟ್. ಈ ರೀತಿ ಯಾವುದೋ ಒಂದ್ ಆಪ್ಷನ್ ಮಾತ್ರ ಇಂಗ್ಲಿಷ್ ಅಲ್ಲಿ ಬರೆದಿದ್ರು ಅಂತಂದ್ರೆ 99% ಅದೇ ಸರಿ ಇರ್ತದೆ. ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡಿರಿ, ನಾಳೆ ಪಿ ಎಸ್ ಐ ಬರೆಯೋರು ಕೆ ಪಿ ಎಸ್ ಸಿ ಬರೆಯೋರು ಪಕ್ಕ ಹೆಲ್ಪ್ ಆಗ್ತೈತೆ. ಒಂದ್ ಯಾವುದೋ ಇಂಗ್ಲಿಷ್ ಅಲ್ಲಿ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ದ ರೈಟ್ ಆಪ್ಷನ್. ಓಕೆ, ಸೊ ಬ್ರಾಕೆಟ್ ನಲ್ಲಿ ಆಂಗ್ಲ ಭಾಷೆ ಇತ್ತು 2015 ಕೆ ಪಿ ಎಸ್ ಸಿ ಅಲ್ಲಿ ಹಿಂಗೆ ಬಂದಿತ್ತು ಒಂದು ಕ್ವಶನ್, ಅರ್ನಿಥಾಲಾಜಿಸ್ಟ್ ಅಂತ ಬಂದಿತ್ತು. ಅರ್ನಿಥಾಲಾಜಿಸ್ಟ್ ಅಂತಂದ್ರೆ ಪಕ್ಷಿ ಪ್ರೇಮಿ ಸಲೀಂ ಅಲಿ ಬಗ್ಗೆ ಕ್ವಶನ್ ಬಂದಿತ್ತು, ಇದಕ್ಕೆ ಬ್ರಾಕೆಟ್ ಅಲ್ಲಿ ಅರ್ನಿಥಾಲಾಜಿಸ್ಟ್ ಅಂತ ಬರ್ತಿದ್ರು. ಡೆಫಿನೆಟ್ಲಿ ದಟ್ ವಾಸ್ ದ ರೈಟ್ ಆಪ್ಷನ್. ಓಕೆ, ಕ್ವಶನ್ ಪೇಪರ್ ನೋಡೋರು ನಿಮ್ಮ ವಿಡಿಯೋ ನೋಡಿ ಉಲ್ಟಾ ಮಾಡಿದ್ರೆ ನಮ್ಮ ಸೆಲೆಬ್ರೇಷನ್ ಹಂಗೇನಿಲ್ಲ. ಓಕೆ, ಹಂಗೇನೂ ಆಗೋದಿಲ್ಲ, ಹೆದರಕ್ ಹೋಗ್ಬಿಡ್ರಿ, ಅವ್ರು ಅಷ್ಟು ಅಪ್ಡೇಟ್ ಇಲ್ಲ. ಓಕೆ, ಅಷ್ಟು ಅಪ್ಡೇಟ್ ಇದ್ದಿದ್ರೆ ಅವರು ಸಿಂಗಾಪುರ್ ಅಲ್ಲಿ ಇರ್ತಿದ್ರು, ದೇ ಆರ್ ಇನ್ ಇಂಡಿಯಾ. ಓಕೆ, ಡೋಂಟ್ ವರಿ. ಓಕೆ, ಸೊ ಜಸ್ಟ್ ಜೋಕ್ ಮಾಡಿದೆ ನನ್ನಷ್ಟೇ. ಓಕೆ, ಸೊ ಡೆಫಿನೆಟ್ಲಿ ಇಟ್ ಹೆಲ್ಪ್ಸ್, ಅಂದ್ರೆ ಇವೆಲ್ಲ ಟ್ರಿಕ್ಸ್ಗಳು. ಓಕೆ, ಅಂದ್ರೆ ಇವೆಲ್ಲ ನಾರ್ಮಲ್ ಆಗಿ ಟ್ರಿಕ್ಸ್ ಗಳನ್ನ ಮಾಡ್ತಿರ್ತಾರೆ. ಓಕೆ, ಸೊ ಇಲ್ಲಿ ನೋಡಿ ಕ್ವಶನ್ಸ್ ಇನ್ನೊಮ್ಮೆ ಹೇಳ್ತೀನಿ, ಕ್ವಶನ್ಸ್ ಆಪ್ಷನ್ ಬಿಡ್ರಿ. ಓಕೆ, ಹಾ, ಸೊ ಕ್ವಶನ್ಸ್ ಇದೆ ಆಪ್ಷನ್ ಎ ಬಿ ಸಿ ಡಿ, ನಾಲ್ಕು ಆಪ್ಷನ್ಸ್ ಇದೆ. ಈಗ ಈ ನಾಲ್ಕು ಆಪ್ಷನ್ಸ್ ಒಳಗಡೆ ಒಂದ್ ಆಪ್ಷನ್ ಬಹಳ ದೊಡ್ಡದಿದೆ, ಉಳಿದೆಲ್ಲ ಆಪ್ಷನ್ಸ್ ಅನ್ನೋ ವಿಧ ಅಂತಂದ್ರೆ 99% ಇದು ಕರೆಕ್ಟ್ ಇರ್ತದೆ. ಇದು ನಾಲ್ಕನೇ ಟ್ರಿಕ್. ಐದನೇದ್ ಏನಂತಂದ್ರೆ, ನಾಲ್ಕು ಆಪ್ಷನ್ ಅಲ್ಲಿ ನಾಲ್ಕು ಆಪ್ಷನ್ಸ್ ಅನ್ನೋ ವಿಧವ ಒಂದ್ ಯಾವ್ದೋ ಆಪ್ಷನ್ ಗೆ ಇಂಗ್ಲಿಷ್ ಅಲ್ಲಿ ಅದ್ರ ಮೀನಿಂಗ್ ಬರ್ದಿದಾರೆ ಅಂತಂದ್ರೆ ದಟ್ ಇಸ್ ದ ರೈಟ್ ಆಪ್ಷನ್. ಯಾಕಂತಂದ್ರೆ ಭಾಷೆಯ ದೃಷ್ಟಿಕೋನದಿಂದ ಸೊ ಅವ್ರಿಗೆ ಕನ್ಫ್ಯೂಸ್ ಆಗ್ಬಾರ್ದು ಅಂತೇಳಿ ಈ ರೀತಿ ಬರಕ್ ಸಾಧ್ಯ ಆಗುತ್ತೆ. ಓಕೆ, ಸೊ ಭಾಷೆಯ ದೃಷ್ಟಿಕೋನದಿಂದ ಅವರಿಗೆ ತಪ್ಪಬಾರದು. ಓಕೆ, ಅಂಡರ್ಸ್ಟುಡ್. ನಾವಿನ್ನು ಆಫ್ರಿಕಾಗೆ ಹೋಗೋಣ, ನಾಳೆ ಮತ್ತೊಂದ್ ಸ್ವಲ್ಪ ನೋಡೋಣ, ನೀನ್ ಆಫ್ರಿಕಾಗೆ ಹೋಗ್ಬಿಡೋಣ, ನೀನ್ ಸಾಕು. ಓಕೆ, ಇಂಟ್ರೆಸ್ಟಿಂಗ್ ಇತ್ತಲ್ಲ ಇವು ಟ್ರಿಕ್ಸು, ನಾಳೆ ಮತ್ತೊಂದ್ ಸ್ವಲ್ಪ ನೋಡೋಣ, ಒಮ್ಮೆ ಬೇಡ, ನಮ್ಮ ಮೇನ್ ಇಂಟೆನ್ಷನ್ ಅಲ್ಲಿ ಆಫ್ರಿಕಾ ಇದೆ, ಆಫ್ರಿಕಾ ನೋಡೋಣ ಮತ್ತೆ. ಕೆಲವು ಜನ ಈಗ ಆಫ್ರಿಕಾಕ್ಕೆ ಹೋಗಕ್ ತುದಿಗಾಲಲ್ಲಿ ನಿಂತಿದ್ದಾರಲ್ಲ, ಹೌದಾ? ಆಫ್ರಿಕಾ ಸ್ಲೈಡ್ ಓಪನ್ ಮಾಡೋಣ ಒಂದ್ ಮಿನಿಟ್. ಓಕೆ, ಇಂಟ್ರೆಸ್ಟಿಂಗ್ ಇತ್ತ ಇಲ್ಲ? ವೆರಿ ಗುಡ್. ಯಾವ ಸ್ಲೈಡ್ ಕಾಣಿಸ್ತಾ ಇದೆ, ಯಾವ್ದು ಸ್ಲೈಡ್ ಕಾಣಿಸ್ತಾ ಇದೆ? ಕಿಲಿ ಮಂಜಾರು, ಕಿಲಿ ಮಂಜಾರು. ಓಕೆ, ಸೊ ಆಫ್ರಿಕಾದ, ಓಕೆ, ಸೊ ಅತಿ ಎತ್ತರದ ಒಂದು ಪರ್ವತ, ದಟ್ ಇಸ್ ಮೌಂಟ್ ಕಿಲಿ ಮಂಜಾರು. ಓಕೆ, ಸೊ ಕಿಲಿ ಮಂಜಾರು ಪರ್ವತ, ಕಿಲಿ ಮಂಜಾರು ಇಲ್ಲಿದೆ ನೋಡಿ, ಇದೇನ್ ಕಾಣಿಸ್ತಾ ಇದೆ ಅಲ್ಲ, ಇದೆಲ್ಲ ಕಿಲಿ ಮಂಜಾರು ಪರ್ವತ. ಓಕೆ, ಸೊ ಈ ಕ್ಲಾಸ್ ಹೆಸರೇನು? ಎಕ್ಸ್ಪ್ಲೋರಿಂಗ್ ಆಫ್ರಿಕಾ. ಓಕೆ, ಸೊ ಆಫ್ರಿಕಾ ಖಂಡವದ ಅನ್ವೇಷಣೆ ಕ್ಲಾಸ್ ಹೆಸರು. ಓಕೆ, ಹಾ, ಹೈಯೆಸ್ಟ್ ಮೌಂಟೇನ್ ಆಫ್ ಆಫ್ರಿಕನ್ ಕಾಂಟಿನೆಂಟ್, ಆಫ್ರಿಕಾ ಖಂಡದ ಅತಿ ಎತ್ತರದ ಪರ್ವತ. ಓಕೆ, ಸೊ ಕಿಲಿ ಮಂಜಾರು ತಾಂಜೇನಿಯಾ ದೇಶದಲ್ಲಿರುವಂತಹ ಪರ್ವತ. ಸೊ ಆಫ್ರಿಕಾ ಬಗ್ಗೆ ಈಗಾಗಲೇ ನಾವು ಕೆಲವೊಂದು ಪಾಯಿಂಟ್ಸ್ ಅನ್ನ ನೋಡಿದೀವಿ, ಇವತ್ತು ಇನ್ನಷ್ಟು ಪಾಯಿಂಟ್ಸ್ ಗಳನ್ನ ನಾವು ನೋಡ್ತಾ ಬರೋಣ ಆಮೇಲೆ. ಓಕೆ, ಸೊ ಇನ್ನೊಂದು, ಇದ್ರೊಳಗಡೆ ಕೆಲವು ಜನ ಪ್ಲಸ್ ಕ್ಲಾಸ್ ಅಲ್ಲಿ ಇದ್ದೀರಿ, ಒಂದು ಒಂದು ಸಣ್ಣ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ ನೋಡ್ರಿ, ಇಲ್ಲಿ ಪ್ಲಸ್ ಕ್ಲಾಸ್ ಇದ್ದೀರಿ ಈಗಾಗ್ಲೇ, ಹೌದಾ? ಪ್ಲಸ್ ಕ್ಲಾಸ್ ಅವರೆಲ್ಲ ಇಲ್ಲಿ ಅಟೆಂಡ್ ಆಗಿದ್ದೀರಲ್ಲ. ಓಕೆ, ಸೊ ಶ್ಯಾಮಲಾ ಯಾದವ್, ಓಕೆ, ಸೊ ಪ್ರಶಾಂತ್, ಕೆಲವು ಜನ ಇದಾರ, ಹಾ, ಕಾವ್ಯ, ಜ್ಯೋತಿ. ಓಕೆ, ಸೊ ಪ್ಲಸ್ ಕ್ಲಾಸ್ ಏನಿದೆ, ನಾಳೆ ಬಹುಶಃ ಕ್ಲಾಸ್ ಇರೋದಿಲ್ಲ, ಆದ್ರೆ ನಾಳೆ ನಿಮ್ಗೆ ಒಂದು ಕ್ವಿಜ್ ಇದೆ. ಓಕೆ, ಸೊ ಕ್ವಿಜ್ ಇದೆ, 20 ಕ್ವಶನ್ಸ್ ಗಳನ್ನ ನಾನು ಈಗಾಗಲೇ ಹಾಕಿದೀನಿ, ಬಹಳ ಸ್ವಲ್ಪ ಇವು ಟಫ್ ಇದೆ ಕ್ವಶನ್ಸ್. ಈಗಾಗಲೇ ನಾವು ಹೋದ ವಾರ ಒಂದು ಮಿನಿ ಕ್ವಿಜ್ ಮಾಡಿದೀವಿ, ಅದಕ್ಕಿಂತ ಈ ಕ್ವಿಜ್ ಸ್ವಲ್ಪ ಟಫ್ ಇದೆ. ಸೊ ನಾಳೆ ಕ್ವಿಜ್ ಇದೆ, ತಪ್ಪದೆ ಕ್ವಿಜ್ ಅನ್ನ ಅಟೆಂಡ್ ಮಾಡಕ್ ಸಾಧ್ಯ ಆಗಿರ್ಬೇಕು, ಓನ್ಲಿ ಫಾರ್ ಪ್ಲಸ್ ಕ್ಲಾಸ್ ಸ್ಟೂಡೆಂಟ್ಸ್. ಓಕೆ, ಸೊ ಪ್ಲಸ್ ಕ್ಲಾಸ್ ಅಲ್ಲಿ ಕ್ವಿಜ್ ಇದೆ, ಸ್ವಲ್ಪ ಅದನ್ನ ಗಮನ ಇಟ್ಟರೆ ಸಾಧ್ಯ ಆಗಿರ್ಬೇಕು. ಬಹುಶಃ ನಾಡಿದ್ದಿಂದ ಮತ್ತೆ ನಮ್ಮ ತರಗತಿಗಳು ಯಥಾರೀತಿ ಸ್ಟಾರ್ಟ್ ಆಗ್ತವೆ. ಓಕೆ, ಸೊ ನಿನ್ನೆ ಇನ್ನ ಈ ಕಡೆ ಬನ್ನಿ, ಆಫ್ರಿಕಾದ ನದಿಗಳ ಬಗ್ಗೆ ನಾವು ನೋಡಿದ್ದೀವಿ ನಿನ್ನೆ.
ಓಕೆ. ಸೊ ನೈಲ್ ನದಿ ನೋಡಿದೀವಿ, ಕಾಂಗೋ ನದಿ ನೋಡಿದೀವಿ, ಜಂಬೇಜಿ, ಆರೆಂಜ್, ಲಿಂಪೋಂಪೋ, ಓಕೆ. ಸೊ ಬೆನ್ಯೂ ರಿವರ್, ನೈಗರ್ ರಿವರ್, ಸೆನೆಗಲ್. ನೆಕ್ಸ್ಟ್, ಆಫ್ರಿಕಾ ಖಂಡದ ಅತಿ ದೊಡ್ಡ ಸರೋವರ, ಆಫ್ರಿಕಾ ಖಂಡದ ಅತಿ ದೊಡ್ಡ ಸರೋವರ ಯಾವುದಿದೆ? ದಟ್ ಇಸ್ ಲೇಕ್ ವಿಕ್ಟೋರಿಯಾ. ಓಕೆ, ಸೊ ಲೇಕ್ ವಿಕ್ಟೋರಿಯಾ, ವಿಕ್ಟೋರಿಯಾ ಸರೋವರ ಇದೆ. ಓಕೆ, ಸೊ ವಿಕ್ಟೋರಿಯಾ ಸರೋವರ, ವಿಕ್ಟೋರಿಯಾ ಸರೋವರದಿಂದ ವೈಟ್ ನೈಲ್, ಓಕೆ. ಸೊ ತನಾ ಸರೋವರದಿಂದ ಬ್ಲೂ ನೈಲ್, ಇವೆರಡೂ ಸೇರ್ಕೊಂಡು ಈ ಕಡೆಗೆ ಹೋಗುವಂಥದ್ದು. ಸೊ ಇದನ್ನ ನಾವೇನಂತ ಕರಿತೀವಿ ಇಲ್ಲಿ, ಓಕೆ. ಸೊ ದಟ್ ಇಸ್ ದಿ ಲೇಕ್, ದಟ್ ಇಸ್ ದಿ ನೈಲ್ ರಿವರ್. ಓಕೆ, ಸೊ ನೈಲ್ ಫ್ರೀ ಕ್ಲಾಸ್ ಅಲ್ಲಿ ಪರೀಕ್ಷೆ ಒಂದು ತಗೊಳ್ಳೋಣ ಇನ್ನೊಂದ್ ಸ್ವಲ್ಪ ದಿವಸದಲ್ಲಿ, ಅದ್ರ ಬಗ್ಗೆ ಒಂದು ಇದನ್ನ ಮಾಡ್ತೀನಿ. ಓಕೆ, ಸೊ ಟೆಸ್ಟ್ ಮಾಡ್ತೀನಿ, ಮತ್ತೆ ಇಷ್ಟು ದಿವಸ ಹೇಳಿದ್ದೆಲ್ಲ ನೀವು ನೋಡ್ತಾ ಇದ್ರಲ್ಲೂ ಗೊತ್ತಾಗ್ಬೇಕಲ್ಲ. ಓಕೆ, ಸೊ ನೈಲ್ ರಿವರ್. ರಘು ಪರೀಕ್ಷೆ ನಿಮ್ಗೂ ತಗೋತೀವಿ, ರಘು ಆಲ್ರೆಡಿ ಪ್ರಿಪೇರ್ಡ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ ನನ್ಗೆ ಯಾಕೋ. ಓಕೆ, ಹಿ ಇಸ್ ರೆಡಿ ಟು ಫೇಸ್ ದ ಎಕ್ಸಾಮ್. ಓಕೆ, ಸೊ ನೈಲ್ ನದಿ. ಓಕೆ, ಸೊ ನೈಲ್ ಇಸ್ ದ ಲಾಂಗೆಸ್ಟ್ ರಿವರ್ ಆಫ್ ದಿ ವರ್ಲ್ಡ್. ನೆಕ್ಸ್ಟ್ ಇದನ್ನ ನೋಡಿದ್ವಿ. ಇನ್ನ ನೆಕ್ಸ್ಟ್ ಸರ್, ಇನ್ನ ನೆಕ್ಸ್ಟ್ ಇಲ್ಲಿ ಯಾವ್ದಂತಂದ್ರೆ, ಫಾರ್ ಎಕ್ಸಾಂಪಲ್ ಫಸ್ಟ್ ನಾವು ನೋಡ್ತಾ ಇದೀವಿ. ಓಕೆ, ಸೊ ಇಲ್ಲಿ ನೋಡಿ ಯಾವ್ದಿದೆ ನಮ್ಗೆ, ಒಂದು ಸಮುದ್ರ ಕಾಣಿಸ್ತಾ ಇದೆ, ರೆಡ್ ಸೀ. ಯಾವ್ದಿದೆ ಇಲ್ಲಿ? ಸೊ ರೆಡ್ ಸೀ, ಕೆಂಪು ಸಮುದ್ರ. ಇಲ್ಲಿ ಕೆಂಪು ಸಮುದ್ರ ಕಾಣಿಸ್ತಾ ಇದೆ. ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಯಾವ ಸಮುದ್ರ ಕಾಣಿಸ್ತಾ ಇದೆ? ಮೆಡಿಟರೇನಿಯನ್ ಸಮುದ್ರ. ನೋಡಿ ಇಲ್ಲಿ ಮೆಡಿಟರೇನಿಯನ್ ಸಮುದ್ರ ಇದೆ, ಇಲ್ಲಿ ಕೆಂಪು ಸಮುದ್ರ ಇದೆ. ಇವು ಮೆಡಿಟರೇನಿಯನ್ ಸಮುದ್ರ ಮತ್ತೆ ಕೆಂಪು ಸಮುದ್ರ, ಇವೆರಡುವನ್ನ ಸಂಪರ್ಕ ಕಲ್ಪಿಸುವಂತ ಒಂದು ಕೆನಾಲ್, ಸ್ವೇಜ್ ಕೆನಾಲ್. ಓಕೆ, ಸೊ ಸ್ವೇಜ್ ಕಾಲುವೆ ಅಂತ ಕರೀತೀವಿ. ಸ್ವೇಜ್ ಕೇಳಿದಿರಲ್ಲ, ಸ್ವೇಜ್ ಕಾಲುವೆ, ಸ್ವೇಜ್, ಸ್ವೇಜ್ ಕಾಲುವೆ ಅಂತ ಕರೀತೀವಿ. ಸ್ವೇಜ್ ಕಾಲುವೆ, ಕಾಲುವೆ ಅಂತಂದ್ರೆ ಮಾನವ ನಿರ್ಮಿತವಾಗಿ ಇರ್ತದೆ. ಎರಡು ಕಡೆ ಸಮುದ್ರ ಇರ್ತಾವ, ನಡುವು ಭೂಭಾಗ ಇರ್ತದೆ. ಸೊ ಇವರು ಸುತ್ತ ಹಸಿ ಬರೋ ಬದಲು, ಈಗ ನೋಡ್ರಿ ಫಾರ್ ಎಕ್ಸಾಂಪಲ್, ಈಗ ನಾವು ಮೆಡಿಟರೇನಿಯನ್ ಸಮುದ್ರದಲ್ಲಿ ಇದೀವಿ, ಇಲ್ಲಿ ಕೆಂಪು ಸಮುದ್ರ ಇದೆ. ಇದು ಕೆಂಪು ಸಮುದ್ರ ಬಂದ್ ಮುಂದೆ ಅರಬ್ಬಿ ಸಮುದ್ರಕ್ಕೆ ಸೇರಿದೆ, ಇಲ್ಲಿ ನಮ್ಗೆ ಇಂಡಿಯಾ ಎಲ್ಲ ಬರುದು. ಬಟ್ ಈಗ ಇವ್ರು ಇಲ್ಲಿಗೆ ಏನ್ ಮಾಡ್ಬೇಕು, ಭೂಮಿ ಇದೆ ನಡು, ಸೊ ಹಡಗುಗಳು ಬರಕ್ ಬರೋದಿಲ್ಲ. ಅದಕ್ಕೆ ಏನ್ ಮಾಡ್ತಾರಂತಂದ್ರೆ, ಓಕೆ, ಸೊ ಇವರು ಈಗ ಈ ಕಡೆ ಬರ್ಬೇಕಂದ್ರೆ ಪೂರ್ತಿ ಹಿಂಗ್ ನೋಡು ಸರ್, ಆಫ್ರಿಕಾ ಸುತ್ತಾಸಿ ಇಲ್ಲಿಂದ ಬರ್ಬೇಕು. ಓಕೆ, ಸೊ ಆಫ್ರಿಕಾ ಸುತ್ತಾಸಿ ಹಿಂಗ್ ಬರ್ಬೇಕು. ಸೊ ಇದು ಏನಾಗುದು ಅಂತಂದ್ರೆ ಬಹಳ ಕಾಸ್ಟ್ಲಿ ಅಫೇರ್, ಬಹಳ ಕಾಸ್ಟ್ಲಿ ಆಗ್ತದೆ. ಅದಕ್ಕೆ ಏನ್ ಮಾಡಿದ್ರು, ಇಲ್ಲಿ ಇರ್ತಕ್ಕಂಥ ಭೂಮಿಯನ್ನ ಸ್ವಲ್ಪ ಒಡೆದ್ ತೆಗೆದು ಇಲ್ಲೇನೆ ಒಂದು ದಾರಿ ಮಾಡಿ ಈ ಸುಯೇಜ್ ಕೆನಾಲ್ ಮೂಲಕ ಹಡಗುಗಳು ಬರ್ತಾ ಇದಾವ. ಇವತ್ತು ಯುರೋಪ್ ಖಂಡದ ಜೊತೆಗೆ ಭಾರತ ದೇಶದ ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟು ನಡೀತಾ ಇದೆ ಅಂತಂದ್ರೆ, ಅದಕ್ಕೆ ಒನ್ ಆಫ್ ದಿ ಮೇನ್ ಇಂಪಾರ್ಟೆಂಟ್ ರೀಸನ್ ಇಸ್ ದಿ ಸುಯೇಜ್ ಕೆನಾಲ್. ಸುಯೇಜ್ ಕೆನಾಲ್ ಏನಿದೆ ಅದಕ್ಕೆ ಒಂದು ಪ್ರಮುಖ ಕಾರಣ ಕೂಡ ಹೌದು, ನೆನ್ಪಿಟ್ಕೊಳಕ್ ಸಾಧ್ಯ ಇರ್ಬೇಕು, ಸುಯೇಜ್ ಕಾಲುವೆ. ಇನ್ನೊಂದು, ನಾವು ಅಮೆರಿಕ ಖಂಡದಲ್ಲಿ ಒಂದು ಕಾಲುವೆ ನೋಡಿದ್ವಿ, ಉತ್ತರ ಮತ್ತು ದಕ್ಷಿಣ ಅಮೆರಿಕಾವನ್ನ ಸಂಪರ್ಕ ಕಲ್ಪಿಸುವ ಜಲ, ಓಕೆ, ಸೊ ಒಂದು ಕಾಲುವೆ ಯಾವುದು? ಉತ್ತರ ಮತ್ತು ದಕ್ಷಿಣ ಅಮೆರಿಕಾವನ್ನ ಸಂಪರ್ಕ ಕಲ್ಪಿಸುವಂತ ಕಾಲುವೆ ಯಾವುದು? ಪನಾಮಾ. ವೆರಿ ಗುಡ್, ವೆರಿ ಗುಡ್, ಪನಾಮಾ, ಪನಾಮಾ ಕಾಲುವೆ, ವೆರಿ ಗುಡ್, ಬೆಸ್ಟ್. ಓಕೆ, ಸೊ ಪನಾಮಾ ಕಾಲುವೆ, ಪನಾಮಾ ಕಾಲುವೆ ವೆರಿ ಇಂಪಾರ್ಟೆಂಟ್, ಪನಾಮಾ ಕಾಲುವೆ. ಸೊ ಅದನ್ನ ಪನಾಮಾ ಕಾಲುವೆ ಅಂತ ಕರಿತೀವಿ, ಇದು ಸುಯೇಜ್ ಕಾಲುವೆ. ಇನ್ನು ಇಂಗ್ಲೆಂಡ್ ಕಡೆ ಒಂದು ಕೀಲ್ ಕೆನಾಲ್ ಅಂತ ಬರ್ತದೆ, ನೋಡೋಣ ಅದನ್ನ ಆಮೇಲೆ ನೋಡೋಣ. ಸೊ ಇಲ್ಲಿ ರೆಡ್ ಸೀ ಮತ್ತೆ ಮೆಡಿಟರೇನಿಯನ್ಸ್. ಸೊ ನಾಳೆ ನಿಮಗೆ ಕ್ವಶನ್ ಕೇಳ್ತಾರೆ, ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನ ಸಂಪರ್ಕ ಕಲ್ಪಿಸುವಂತ ಜಲಸಂಧಿ ಯಾವುದು? ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನ ಸಂಪರ್ಕ ಕಲ್ಪಿಸುವಂತಹ ಜಲಸಂಧಿ ಯಾವುದು? ಯಾವ್ದಿದೆ ಜಲಸಂಧಿ? ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನ ಸಂಪರ್ಕ ಕಲ್ಪಿಸುವ ಜಲಸಂಧಿ ಯಾವುದು? ಸಾರಿ, ಕೆನಾಲ್, ದಟ್ ಇಸ್ ಸುಯೇಜ್ ಕೆನಾಲ್, ಸುಯೇಜ್ ಕಾಲುವೆ. ಓಕೆ, ನೆಕ್ಸ್ಟ್, ನೆಕ್ಸ್ಟ್ ಇಲ್ಲಿ ನೋಡಿ, ಈಗ ಇಲ್ಲಿ ಆಫ್ರಿಕಾ ಖಂಡ ಇದೆ, ಇದೆಲ್ಲ ಆಫ್ರಿಕಾ ಖಂಡ. ಇದ್ರ ಮೇಲ್ಗಡೆ ಯಾವ್ದು ಬರೋ ಸರ್? ಇಲ್ಲಿ ಯುರೋಪ್ ಖಂಡ. ಈ ಯುರೋಪ್ ಖಂಡ ಮತ್ತೆ ಆಫ್ರಿಕಾ ಖಂಡ, ಓಕೆ. ಸೊ ಎಷ್ಟು ಎಲ್ಲರೂ ನಿಮ್ಮ ಅಟ್ಲಾಸ್ ಓಪನ್ ಮಾಡಿದಿರಿ, ಓರಿಯಂಟ್ ಬ್ಲ್ಯಾಕ್ಸ್ ಅಂಡ್ ಅಟ್ಲಾಸ್ ಓಪನ್ ಮಾಡಿದಿರಿ ಆಫ್ರಿಕಾ. ಸೊ ಪ್ಲೀಸ್ ಗೋ ಟು ದ ಆಫ್ರಿಕಾ, ಸ್ವಲ್ಪ ಆಫ್ರಿಕಾಕ್ ಹೋಗ್ಬೇಕು ಎಲ್ಲರೂ. ಓರಿಯಂಟ್ ಬ್ಲ್ಯಾಕ್ಸ್ ಅನ್ ಇಟ್ಕೊಂಡಿದಿರಿ ಇಲ್ಲ ಎಲ್ಲರೂ? ಎಲ್ಲರ ಕಡೆ ಓರಿಯಂಟ್ ಬ್ಲ್ಯಾಕ್ಸ್ ನಡೀತೈತೆ, ನಡೀತೈತೆ. ಆಕ್ಸ್ಫರ್ಡ್ ಇದ್ರು ನಡೀತೈತೆ, ಏನ್ ಪ್ರಾಬ್ಲಮ್ ಇಲ್ಲ, ತೇಜಸ್. ಓಕೆ, ಸೊ ಆಕ್ಸ್ಫರ್ಡ್ ಇರ್ಲಿ, ಓರಿಯಂಟ್ ಇರ್ಲಿ, ಎರಡು ಇದಾವ, ಎರಡ್ರಲ್ಲಿ ಒಂದಿದ್ರು ಸಾಕು. ಸೊ ಪ್ಲೀಸ್ ಗೋ ಟು ದಿ ಆಫ್ರಿಕನ್ ಮ್ಯಾಪ್, ಸ್ವಲ್ಪ ಆಫ್ರಿಕಾ ಮ್ಯಾಪಿಗೆ ಹೋಗ್ರಿ. ಅಲ್ಲಿ ನೀವು ಒಂದ್ ಸ್ವಲ್ಪ ಏನ್ ಮಾಡ್ಬೇಕಂದ್ರೆ ಪೊಲಿಟಿಕಲ್ ಮ್ಯಾಪ್ ಹೋಗ್ಬೇಕು, ರಾಜಕೀಯ ನಕಾಶೆ. ಓಕೆ, ಓಕೆ. ಸೊ ಈಗ ನೋಡಿ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ,
ಇಲ್ಲಿ ಆಫ್ರಿಕಾ ಇದೆ, ಇಲ್ಲಿ ಯುರೋಪ್ ಖಂಡ ಇದೆ. ಯುರೋಪ್ ಮತ್ತೆ ಆಫ್ರಿಕಾ, ಯುರೋಪ್ ಮತ್ತೆ ಆಫ್ರಿಕಾವನ್ನ ಬೇರ್ಪಡಿಸಿದ ಒಂದು ಜಲಸಂಧಿ ಯಾವ್ದು ಸಿಗ್ತಾ ಇದೆ ನೋಡ್ರಿ, ನೋಡು ಯಾವ್ದು ಯಾವ್ದು ಸಿಗ್ತಾ ಇದೆ. ಗಿಬ್ರಾಲ್ಟರ್ ಜಲಸಂಧಿ, ವೆರಿ ಗುಡ್. ಯಾವುದು ಜಲಸಂಧಿ ಇದೆ? ಗಿಬ್ರಾಲ್ಟರ್ ಜಲಸಂಧಿ, ಗಿಬ್ರಾಲ್ಟರ್, ಸ್ಟ್ರೇಟ್ ಆಫ್ ಗಿಬ್ರಾಲ್ಟರ್, ವೆರಿ ಗುಡ್. ಗಿಬ್ರಾಲ್ಟರ್ ಜಲಸಂಧಿ ಆಫ್ರಿಕಾ, ಓಕೆ, ಸೊ ಮತ್ತು ಯುರೋಪ್ ಖಂಡಗಳನ್ನ, ಆಫ್ರಿಕಾ ಮತ್ತು ಯುರೋಪ್ ಖಂಡಗಳನ್ನು ಬೇರ್ಪಡಿಸಿದ ಜಲಸಂಧಿ ಗಿಬ್ರಾಲ್ಟರ್ ಜಲಸಂಧಿ. ಓಕೆ, ಸೊ ಗಿಬ್ರಾಲ್ಟರ್ ಜಲಸಂಧಿ ಯಾವ ಎರಡು ದೇಶಗಳ ನಡುವೆ ಇದೆ? ಯಾರು ಹೇಳ್ತೀರ ನೋಡೋಣ, ಕ್ವಿಕ್ ಕ್ವಿಕ್. ಯಾವ ಎರಡು ದೇಶಗಳ ನಡುವೆ ಇದೆ? ದೇಶಗಳು, ಯಾವ ಎರಡು ದೇಶಗಳ ನಡುವೆ ಇದೆ? ದೇಶಗಳು, ಗಿಬ್ರಾಲ್ಟರ್ ದೇಶ ಅಂತ ಕೇಳ್ತಾ ಇದ್ದೀನ, ದೇಶಗಳು. ಗಿಬ್ರಾಲ್ಟರ್ ಸ್ಟ್ರೇಟ್ ವಿಚ್ ಸಪರೇಟ್ಸ್ ವಿಚ್ ಅಮಂಗ್ ದ ಫಾಲೋವಿಂಗ್ ಟೂ ಕಂಟ್ರೀಸ್, ದಟ್ ಇಸ್ ಸ್ಪೇನ್ ಅಂಡ್ ಮೊರಾಕೋ. ವೆರಿ ಗುಡ್, ವೆರಿ ಗುಡ್. ಸ್ಪೇನ್ ಅಂಡ್ ಮೊರಾಕೋ ನೋಡ್ರಿ, ಕರೆಕ್ಟ್ ಆಗಿ ಹೇಳ್ತಾ ಇದಾರೆ. ಸ್ಪೇನ್ ಮತ್ತು ಮೊರಾಕೋ, ಇಲ್ಲಿ ಸ್ಪೇನ್ ಇದೆ, ಇಲ್ಲಿ ಮೊರಾಕೋ ಇದೆ. ಮೊರಾಕೋ ಬರೋದು ಆಫ್ರಿಕಾ ಖಂಡದಲ್ಲಿ, ಸ್ಪೇನ್ ಬರೋದು ಎಲ್ಲಿ? ಯುರೋಪ್ ಖಂಡದಲ್ಲಿ. ಇಲ್ಲಿ ಸ್ಪೇನ್ ಇದೆ, ಇಲ್ಲಿ ಮೊರಾಕೋ ಇದೆ, ನೆನ್ಪಿಟ್ಕೊಳಕ್ ಸಾಧ್ಯ ಆಗಿರ್ಬೇಕು. ಸ್ಪೇನ್ ಅಂಡ್ ಮೊರಾಕೋ, ಸ್ಪೇನ್ ಅಂಡ್ ಮೊರಾಕೋ. ಓಕೆ, ಸೊ ಸ್ಪೇನ್ ಮತ್ತು ಮೊರಾಕೋ, ಸ್ಪೇನ್ ಅಂಡ್ ಮೊರಾಕೋ. ಆಮೇಲೆ ನೆಕ್ಸ್ಟ್, ಹಾ, ಇಲ್ಲಿ ಇನ್ನೊಂದು ಹೇಳ್ತಾ ಇದ್ದಾರೆ. ಓಕೆ, ಸೊ ಈ ಗಿಬ್ರಾಲ್ಟರ್ ಜಲಸಂಧಿ ಇರೋದ್ರಿಂದ ನೀವು ಗಿಬ್ರಾಲ್ಟರ್ ಜಲಸಂಧಿಯ ಮೂಲಕ ಮೆಡಿಟರೇನಿಯನ್ ಸಮುದ್ರಕ್ಕೆ ಹೋಗ್ಬೋದು. ಓಕೆ, ಸೊ ನೋಡಿ, ಬಹಳ ಇಂಪಾರ್ಟೆಂಟ್ ಇದೆ. ಮೆಡಿಟರೇನಿಯನ್ ಸಮುದ್ರದ ಒಳಗಡೆ ಹೋಗ್ಬೋದು ಅಥವಾ ಮೆಡಿಟರೇನಿಯನ್ ಸಮುದ್ರದಿಂದ ಹೊರಗಡೆ ಬರ್ಬೋದು. ಇದು ಒಳಗಡೆ ಹೋಗಕ್ಕೆ ಬರೋಕ್ಕೆ ಇದು ಒಂದೇ ದಾರಿ ಇರೋದು. ಅದಕ್ಕೆ ಇದಕ್ಕೆ ಏನಂತ ಕರಿತೀವಿ ನಾವು? ಕೀ ಟು ಮೆಡಿಟರೇನಿಯನ್ ಸಿ ಅಂತ ಕರಿತೀವಿ. ಕೀ ಮೆಡಿಟರೇನಿಯನ್ ಸಮುದ್ರದ ಬೀಗದ ಕೈ ಅಂತ ಕರಿತೀವಿ ನಾವು. ಇದಿಲ್ಲ ಅಂತಂದ್ರೆ ನೀವು ಮೆಡಿಟರೇನಿಯನ್ ಸಮುದ್ರಕ್ಕೆ ಹೋಗೋಕ್ಕೆ ಬರೋದಿಲ್ಲ. ಕೀ ಟು ಮೆಡಿಟರೇನಿಯನ್ ಸಿ. ಓಕೆ, ಸೊ ಕೀ ಟು ಮೆಡಿಟರೇನಿಯನ್ ಸಿ ಅಂತ ಕರಿತೀವಿ, ಬೀಗದ ಕೈ ಅಂತ ಕರಿತೀವಿ. ಓಕೆ, ಸೊ ಕೀ ಟು ಮೆಡಿಟರೇನಿಯನ್ ಸಿ ಅಂತೇಳಿ ಯಾವ ಜಲಸಂಧಿಯನ್ನ ಕರಿತೀವಿ? ಯಾರು ಹೇಳ್ತೀರಿ ನೋಡೋಣ, ಕೀ ಟು ಮೆಡಿಟರೇನಿಯನ್ ಸಿ ಅಂತೇಳಿ ಯಾವ ಜಲಸಂಧಿಯನ್ನ ಕರಿತೀವಿ? ಎನಿವನ್? ವೆರಿ ಗುಡ್, ಗಿಬ್ರಾಲ್ಟರ್ ಜಲಸಂಧಿಯನ್ನ ಕರಿತೀವಿ. ಗಿಬ್ರಾಲ್ಟರ್ ಜಲಸಂಧಿ ಬರೋದು ಸ್ಪೇನ್ ಮತ್ತು ಮೊರಾಕೋ ದೇಶಗಳ ಗಡಿ ಭಾಗದಲ್ಲಿ. ಓಕೆ, ಸೊ ಬರುವಂತದ್ದು ಸ್ಪೇನ್ ಮತ್ತು ಮೊರಾಕೋ ದೇಶಗಳ ಗಡಿ ಭಾಗದಲ್ಲಿ ಬರುವಂತದ್ದು. ನೆಕ್ಸ್ಟ್, ಓಕೆ, ಸೊ ನೆಕ್ಸ್ಟ್, ಇನ್ನ ನಾವು ಒಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಅನ್ನ ನೋಡ್ತಾ ಇದ್ದೀವಿ. ಈಗಾಗಲೇ ನಾವು ಏನ್ ಮಾಡಿದ್ದೀವಿ ಅಂತಂದ್ರೆ, ನಮ್ಮ ಉತ್ತರ ಅಮೆರಿಕಾ ಖಂಡದ, ಓಕೆ, ಸೊ ಉತ್ತರ ಅಮೆರಿಕಾ ಖಂಡದೊಳಗಡೆ ಬಹಳ ಪ್ರಮುಖವಾದಂತ ಪರ್ವತ ಶ್ರೇಣಿಗಳು ಯಾವುವು? ರಾಕಿ ಪರ್ವತ ಶ್ರೇಣಿಗಳನ್ನ ನೋಡಿ, ಅತ್ಯಂತ ಕಿರಿಯ ಮತ್ತು ಮಡಿಕೆ ಪರ್ವತ ಶ್ರೇಣಿಗಳಿಗೆ ಉದಾಹರಣೆಯಾದಂತಹ ರಾಕಿ ಪರ್ವತ ಶ್ರೇಣಿಗಳನ್ನ ನೋಡಿ. ಅದಾದ್ಮೇಲೆ ನಮ್ಮ ದಕ್ಷಿಣ ಅಮೆರಿಕಾದಲ್ಲಿ ಅತ್ಯಂತ ಪ್ರಮುಖ ಪರ್ವತ ಶ್ರೇಣಿಗಳು ನೋಡಿದ್ವಿ. ಯಾವ್ದು ನೋಡಿದ್ದೀವಿ ದಕ್ಷಿಣ ಅಮೆರಿಕಾದಲ್ಲಿ? ಯಾರು ಹೇಳ್ತಿರೋಣ, ದಕ್ಷಿಣ ಅಮೆರಿಕಾದಲ್ಲಿ ಆಂಡೀಸ್ ಪರ್ವತ ಶ್ರೇಣಿಗಳು. ವೆರಿ ಗುಡ್, ವೆರಿ ಗುಡ್. ಆಂಡೀಸ್ ಪರ್ವತ ಶ್ರೇಣಿಗಳನ್ನ ನಾವು ನೋಡಿದ್ವಿ. ಓಕೆ, ಸೊ ದಕ್ಷಿಣ ಅಮೆರಿಕಾದಲ್ಲಿ ಆಂಡೀಸ್ ಪರ್ವತ ಶ್ರೇಣಿಗಳನ್ನ ನೋಡಿದ್ವಿ. ಇದಾದ್ಮೇಲೆ ನಾವು ಇವತ್ತು ಆಫ್ರಿಕಾದಲ್ಲಿದ್ದೀವಿ. ಆಫ್ರಿಕಾದ ಬಹಳ ಪ್ರಮುಖವಾದಂತಹ ಪರ್ವತ ಶ್ರೇಣಿಗಳು ಅಂತಂದ್ರೆ ಇಲ್ಲಿದಾವ. ಯಾವ ಪರ್ವತ ಶ್ರೇಣಿಗಳು ಕಾಣಿಸ್ತಾ ಇದಾವೆ ಇಲ್ಲಿ ನೋಡೋಣ ಹೇಳ್ರಿ. ಮ್ಯಾಪ್ ಅಲ್ಲಿ ನೋಡಿ, ಫಿಸಿಕಲ್ ಮ್ಯಾಪ್ ಅಲ್ಲಿ ನೋಡ್ಬೇಕು. ಫಿಸಿಕಲ್ ಮ್ಯಾಪ್ ಅಲ್ಲಿ ನೀವು ನೋಡಿದ್ರಿ ಇಲ್ಲಿ ಯಾವ ಪರ್ವತ ಶ್ರೇಣಿಗಳು ಕಾಣಿಸ್ತಾ ಇದಾವ? ಚೇತನ್, ಗಸ್ತಿ, ಪೂರ್ಣಿಮಾ ಚೆನ್ನಾಗಿ ಆನ್ಸರ್ ಮಾಡ್ತಾ ಇದ್ರ. ಅಟ್ಲಾಸ್ ಪರ್ವತ ಶ್ರೇಣಿಗಳು, ರೇಣುಕಾ, ಉಮೇಶ್, ವೆರಿ ಗುಡ್, ವೆರಿ ಗುಡ್. ಸುಪ್ರಿಯಾ, ಸಚಿನ್, ಚಂಪಾ, ಶಿವಗಂಗಾ, ವೆರಿ ಗುಡ್, ವೆರಿ ಗುಡ್. ಸೊ ಅಟ್ಲಾಸ್ ಪರ್ವತ ಶ್ರೇಣಿಗಳು, ಅಟ್ಲಾಸ್ ಪರ್ವತ ಶ್ರೇಣಿಗಳು. ನಾಳೆ ನಿಮ್ಗೆ ಅಟ್ಲಾಸ್ ಪರ್ವತ ಶ್ರೇಣಿಗಳು ಅಂತ ಹೇಳಿ ಕೊಟ್ಟು ಹೊಂದಿಸಿ ಬರೆಯಕ್ಕೂ ಕೊಡ್ಬೋದು. ಅವಾಗ ಆಫ್ರಿಕಾ ಖಂಡ ಬರಿಬೇಕು. ಉತ್ತರ ಅಮೆರಿಕಾದಲ್ಲಿ ರಾಕಿ ಪರ್ವತ ಶ್ರೇಣಿಗಳು, ದಕ್ಷಿಣ ಅಮೆರಿಕಾದಲ್ಲಿ ಆಂಡೀಸ್ ಪರ್ವತ ಶ್ರೇಣಿಗಳು, ಆಫ್ರಿಕಾ ಖಂಡದಲ್ಲಿ ಅಟ್ಲಾಸ್ ಪರ್ವತ ಶ್ರೇಣಿಗಳು. ಹಾ, 2014 PSI ದಲ್ಲಿ ಕ್ವಶನ್ ಬಂದಿತ್ತು, ಅದಕ್ಕೆ ಎಲ್ಲ ಕ್ವಶನ್ ಬಂದಿದಾವೆ ಈಗ. ಓಕೆ, ನೆಕ್ಸ್ಟ್, ಇದಾದ್ಮೇಲೆ ಏಷ್ಯಾದಲ್ಲಿ, ಏಷ್ಯಾದ ಪ್ರಮುಖ ಪರ್ವತ ಶ್ರೇಣಿಗಳು ಅಂತಂದ್ರೆ ಯಾವುದು? ಹಿಮಾಲಯ ಪರ್ವತ ಶ್ರೇಣಿಗಳು. ಡೆಫಿನೆಟ್ಲಿ ಇವೆಲ್ಲ ಕ್ವಶನ್ಸ್ ಬರ್ತವೆ, ಬಹಳ ಇಂಪಾರ್ಟೆಂಟ್ ಇವು, ಎಲ್ಲ ನೆನ್ಪಿಟ್ಕೋಬೇಕು. ಯಾಕೆ ನಾನು ಪ್ರತಿ ಸರಿ ರಿಪೀಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾನು ರಿಪೀಟ್ ಮಾಡಿ ಮಾಡಿ ನಿಮ್ ಕಿವಿ ಮೇಲೆ ಪದೇ ಪದೇ ಬೀಳ್ಬೇಕದು. ಮತ್ತೆ ಅಲ್ಲಿ ಓಕೆ, ಸೊ ಆ ಒಂದು ಪಿಕ್ಚರ್ ಒಳಗಡೆ, ಓಕೆ, ಸೊ ಈ ಸ್ಲೈಡ್ ಒಳಗಡೆ ಪದೇ ಪದೇ ತಲೆ ಒಳಗೆ ಕುತ್ಕೋಬೇಕದು. ದೆನ್ ಓನ್ಲಿ ಯು ಯು ವಿಲ್ ಬಿ ರಿಮೆಂಬರ್. ಅವಾಗ್ಲೇನೆ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಅದು ನೆನಪುಳಿತು. ಓಕೆ,
ಹೌದೌದು ಕೇಳಿದಾರೆ ಕೇಳಿದಾರೆ, ಇನ್ನು ಸಾಕಷ್ಟು ಸರಿ ಕೇಳ್ತಾರೆ. ಅಟ್ಲಾಸ್ ಪರ್ವತ ಶ್ರೇಣಿಗಳು. ನೆಕ್ಸ್ಟ್ ಇನ್ನ ಆಫ್ರಿಕಾದ ಕೊಂಬು, ನಿನ್ನೆ ನಾವು ಅದನ್ನ ಡಿಸ್ಕಸ್ ಮಾಡಿದ್ವಿ. ಆಫ್ರಿಕಾದ ಕೊಂಬು ಅಂತೇಳಿ ಮೂರು ದೇಶಗಳಿಗೆ ಕರಿತೀವಿ ನಾವು. ಆಫ್ರಿಕಾದ ಕೊಂಬು ಅಂತೇಳಿ ಎಷ್ಟು ದೇಶಗಳಿಗೆ ಕರಿತೀವಿ ನಾವು? ಮೂರು ದೇಶಗಳಿಗೆ ಆಫ್ರಿಕಾದ ಕೊಂಬು ಅಂತೇಳಿ ಕರಿತೀವಿ. ಹೌದಾ? ಮೂರು ದೇಶಗಳಿಗೆ ಆಫ್ರಿಕಾದ ಕೊಂಬು ಅಂತ ಕರಿತೀವಿ. ಯಾವ್ದ್ಯಾವ್ದು ಸರ್? ಸೊಮಾಲಿಯಾ, ಸೊಮಾಲಿಯಾ, ನೆಕ್ಸ್ಟ್ ಒನ್ ಇಥಿಯೋಪಿಯಾ, ವೆರಿ ಗುಡ್, ಎರಿಟ್ರಿಯಾ, ನೆಕ್ಸ್ಟ್ ಡಿಜಿಬೌಟಿ, ಡಿಜಿಬೌಟಿ, ಓಕೆ, ಸೊಮಾಲಿಯಾ, ಓಕೆ, ಸೊ ಸೊಮಾಲಿಯಾ, ಸೊ ಇಥಿಯೋಪಿಯಾ, ಸೊ ಎರಿಟ್ರಿಯಾ ಮತ್ತು ಡಿಜಿಬೌಟಿ. ಈ ಮೂರು ದೇಶ, ನಾಲ್ಕು ದೇಶಗಳನ್ನ ಸೇರಿಸಿ ನಾವೇನಂತ ಕರಿತೀವಿ? ಓಕೆ, ಸೊ ಆಫ್ರಿಕಾದ ಕೊಂಬು, ಅಥವಾ ಇಂಗ್ಲಿಷ್ ಒಳಗಡೆ ಏನಂತ ಕರಿತೀವಿ? ಇಂಗ್ಲಿಷ್ ಒಳಗಡೆ ಇದನ್ನ ಹಾರ್ನ್ ಆಫ್ ಆಫ್ರಿಕಾ ಅಂತೇಳಿ ಕರಿತೀವಿ. ಹಾರ್ನ್ ಆಫ್ ಆಫ್ರಿಕಾ ಅಂತೇಳಿ ಕರಿತೀವಿ. ಸ್ವಲ್ಪ ಇದನ್ನ ನೆನ್ಪಿಟ್ಕೊಳ್ಳಕ್ಕೆ ಸಾಧ್ಯ ಆಗಿರ್ಬೇಕು. ಓಕೆ ಓಕೆ, ನೆಕ್ಸ್ಟ್ ಇದಾದ್ಮೇಲೆ ಇಲ್ಲಿ ನೋಡಿ, ಕೆಳಗಡೆ ನಮ್ಗೆ ಒಂದು ಪರ್ವತ ಬರ್ತದೆ. ಯಾವುದು? ಮೌಂಟ್ ಕಿಲಿಮಂಜಾರೋ. ಕಿಲಿಮಂಜಾರೋ ಪರ್ವತವನ್ನ ನಾವು ಈಗಾಗಲೇ ಎಲ್ಲರೂ ನೋಡಿದೀವಿ, ಕಿಲಿಮಂಜಾರೋ. ಓಕೆ, ಸೊ ಕಿಲಿಮಂಜಾರೋ ಪರ್ವತ ನಾವು ನೋಡಿದ್ವಿ. ಇಲ್ಲಿದೆ ನೋಡಿ, ಕಿಲಿಮಂಜಾರೋ ಪರ್ವತ, ಮೌಂಟ್ ಕಿಲಿಮಂಜಾರೋ, ಇಡೀ ಆಫ್ರಿಕಾ ಖಂಡದ ಅತಿ ಎತ್ತರದ ಪರ್ವತ. ಇದಾದ ಮೇಲೆ ಇಡೀ ಆಫ್ರಿಕಾ ಖಂಡದ ಎರಡನೇ ಅತಿ ದೊಡ್ಡ ಪರ್ವತ ಇಲ್ಲೇ ಇದೆ, ಸಮಭಾಜಕ ವೃತ್ತದ ಮೇಲೆ ಇದೆ, ಕಿನ್ಯಾ ಪರ್ವತ. ವೆರಿ ಗುಡ್, ಕಿನ್ಯಾ, ಮೌಂಟ್ ಕಿನ್ಯಾ ಸಿಗ್ತಾ ಇದೆ. ಮೌಂಟ್ ಕಿನ್ಯಾ ಎಲ್ಲರಿಗೂ, ಮೌಂಟ್ ಕಿನ್ಯಾ ಸಿಗ್ತಾ ಇದೆ ಎಲ್ಲರಿಗೂ. ಮೌಂಟ್ ಕಿನ್ಯಾ ಆಫ್ರಿಕಾ ಖಂಡದ ಅತಿ ಎತ್ತರದ ಪರ್ವತ ಕಿಲಿಮಂಜಾರೋ. ಆಫ್ರಿಕಾ ಖಂಡದ ಎರಡನೇ ಅತಿ ಎತ್ತರದ ಪರ್ವತ ಯಾವುದು? ಕಿನ್ಯಾ ಪರ್ವತ, ಮೌಂಟ್ ಕಿಲಿಮಂಜಾರೋ. ಓಕೆ, ಸೊ ಮೌಂಟ್ ಕಿಲಿ, ಸಾರಿ, ಎರಡನೇ ಪರ್ವತ ಮೌಂಟ್ ಕಿನ್ಯಾ, ಕಿನ್ಯಾ ಅಂತ ಕರೀತೀವಿ. ಕಿನ್ಯಾ ಎರಡನೇದು, ಕಿನ್ಯಾ ಹೆಸರಲ್ಲೇನೆ ಇದೆ, ಕಿನ್ಯಾ ಅಂತೇಳಿ. ಓಕೆ, ಸೊ ಅದು ಕಿನ್ಯಾ ದೇಶದಲ್ಲೇನೆ ಬರುದು. ಕಿನ್ಯಾದ ರಾಜಧಾನಿ ಯಾವುದು? ಕಿನ್ಯಾದ ರಾಜಧಾನಿ ಯಾವುದು ನೋಡ್ರಿ ಬೇಗ, ಕ್ವಿಕ್ ಕ್ವಿಕ್. ಕಿನ್ಯಾದ ರಾಜಧಾನಿ ಯಾವುದು? ನೈರೋಬಿ. ಓಕೆ, ಸೊ ಕಂಪಾಲಾ. ಹಾ, ವೆರಿ ಗುಡ್, ನೈರೋಬಿ ಬಂತು. ನಾನು ಆಪ್ಷನ್ ಕೊಡ್ತಾ ಇದ್ದೆ, ನೀವು ಹೇಳಬಿಟ್ರೆ ಅಷ್ಟರ ಒಳಗಡೆ. ವೆರಿ ಗುಡ್, ಕಿನ್ಯಾದ ರಾಜಧಾನಿ ನೈರೋಬಿ. ಓಕೆ, ಸೊ ಕಿನ್ಯಾದ ರಾಜಧಾನಿ ನೈರೋಬಿ. ಓಕೆ, ನೆನಪಲ್ಲಿ ಇಟ್ಕೊಳ್ಳಕ್ಕೆ ಸಾಧ್ಯ ಆಗಿರ್ಬೇಕು. ಇದು ಎರಡನೇ ಅತಿ ಎತ್ತರದ ಪರ್ವತ. ನಾಳೆ ನಿಮ್ಗೆ ಒಂದು ಕ್ವಶನ್ ಕೇಳ್ತಾರೆ, ಆಫ್ರಿಕಾ ಖಂಡದಲ್ಲಿ ಸಮಭಾಜಕ ವೃತ್ತದ ಮೇಲಿರುವಂತ ಪರ್ವತ ಯಾವುದು? ಆಫ್ರಿಕಾ ಖಂಡದಲ್ಲಿ ಸಮಭಾಜಕ ವೃತ್ತದ ಮೇಲಿರುವಂತ ಪರ್ವತ ಯಾವುದು? ಯಾವುದು ಸಮಭಾಜಕ ವೃತ್ತದ ಮೇಲಿರುವಂತ ಪರ್ವತ ಯಾವುದು? ಯಾರು ಹೇಳ್ತೀರೋ ನಾನು? ಸಮಭಾಜಕ ವೃತ್ತದ ಮೇಲಿರುವಂತ ಪರ್ವತ ಕಿನ್ಯಾ ಪರ್ವತ. ವೆರಿ ಗುಡ್, ಕಿಲಿಮಂಜಾರೋ ಅಲ್ಲ, ಕಿಲಿಮಂಜಾರೋ ಸ್ವಲ್ಪ ಕೆಳಗಡೆ ಇದೆ ನೋಡ್ರಿ ಇಲ್ಲಿ. ಓಕೆ, ಸೊ ಸಮಭಾಜಕ ವೃತ್ತದಿಂದ ಸ್ವಲ್ಪ ಕೆಳಗಡೆ ಇದೆ. ಓಕೆ, ಹಾ, ನೆಕ್ಸ್ಟ್ ಇನ್ನ ಇದನ್ನ ನಾವು ನಿನ್ನೆ ನೋಡಿದ್ವಿ. ಓಕೆ, ಇನ್ನ ನೆಕ್ಸ್ಟ್ ನಮೀಬಿಯಾ. ಹಾ, ಇದನ್ನ ನಾವು ನೋಡಿದೀವಿ. ಹಾ, ಫಿಸಿಕಲ್ ಫೀಚರ್ ಇಲ್ಲಿ ನೋಡ್ರಿ, ಇನ್ನೊಮ್ಮೆ ನೋಡ್ಬಿಟ್ಟು, ಅಟ್ಲಾಸ್ ಪರ್ವತ ಶ್ರೇಣಿಗಳು ಇಲ್ಲಿದಾವೆ. ಸಹರಾ ಡೆಸರ್ಟ್, ಹೌದೌದು, ಇಥಿಯೋಪಿಯಾ ಮತ್ತು ಎರಿಟ್ರಿಯಾ ಜನಾಂಗೀಯ ಸಮಸ್ಯೆಯನ್ನ ಬಗೆಹರಿಸಿದಕ್ಕೆ ಅಬಿ ಮೊಹಮ್ಮದ್ ಅವರಿಗೆ 2019 ನೊಬೆಲ್ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಓಕೆ, ಸೊ ವೆರಿ ಗುಡ್, ಸಲಾಲುದ್ದೀನ್. ಓಕೆ, ಸೊ ಕರೆಕ್ಟ್ ಆಗಿ ಹೇಳಿದೆ. ಸೊ ನಾವು ನಾಳೆ ಅಥವಾ ನಾಡಿದ್ದು ಕರೆಂಟ್ ಅಫೇರ್ಸ್ ಕ್ಲಾಸ್ ಅಲ್ಲಿ ಆ ಪೂರ್ತಿ ನೊಬೆಲ್ ಪ್ರಶಸ್ತಿಗಳ ಬಗ್ಗೆನೇ ಡಿಸ್ಕಸ್ ಮಾಡ್ತೀವಿ. ಎ ಬಿ ಸಿ ಡಿ ಆಫ್ ನೊಬೆಲ್ ಪ್ರೈಸ್, ನೊಬೆಲ್ ಪ್ರೈಸ್ ಬಗ್ಗೆ ಕಂಪ್ಲೀಟ್ ಡಿಸ್ಕಷನ್ ಮಾಡ್ತೀವಿ ನಿಮ್ಗೆ, ಅಲ್ಲಿ ಕೂಡ ನಾನು ಅದನ್ನ ಹೇಳ್ತೀನಿ. ವೆರಿ ಗುಡ್, ವೆರಿ ಗುಡ್. ಓಕೆ, ಸೊ ಸಹರಾ ಮರುಭೂಮಿ. ನೆಕ್ಸ್ಟ್ ಸಹೇಲ್, ಸಹೇಲ್ ಅಂತಕ್ಕಂಥದ್ದು ಒಂದು ಇಲ್ಲಿ ಪ್ರದೇಶ. ನೆಕ್ಸ್ಟ್ ಕಲಹರಿ ಮರುಭೂಮಿ. ಓಕೆ, ಸೊ ಇದಾದ್ಮೇಲೆ, ಓಕೆ, ಸೊ ಇದಾದ್ಮೇಲೆ ನಮೀಬ್ ಮರುಭೂಮಿ, ಕಲಹರಿ ಮರುಭೂಮಿ, ಗ್ರೇಟ್ ರಿಫ್ಟ್ ವ್ಯಾಲಿ, ಇದನ್ನ ನಾನು ಹೇಳ್ತೀನಿ, ಇದನ್ನೊಂದು ನಾನು ಹೇಳಿಲ್ಲ ಈಗ. ನೆಕ್ಸ್ಟ್ ಹಾರ್ನ್ ಆಫ್ ಆಫ್ರಿಕಾ, ಆಫ್ರಿಕಾದ ಕೊಂಬು ಅಂತ ಕರಿತೀವಿ ಇದನ್ನ, ಆಫ್ರಿಕಾದ ಕೊಂಬು ಅಂತ ಹೇಳಿ ಕರಿತೀವಿ. ಇದೇನಿದು? ಗ್ರೇಟ್ ರಿಫ್ಟ್ ವ್ಯಾಲಿ. ಓಕೆ, ಸೊ ಗ್ರೇಟ್ ರಿಫ್ಟ್ ವ್ಯಾಲಿ ಇಲ್ಲಿ ನೋಡಿ, ಇಲ್ಲಿ ಗ್ರೇಟ್ ರಿಫ್ಟ್ ವ್ಯಾಲಿ ಅಂತ ಇದೆ. ಓಕೆ, ಸೊ ಇದನ್ನ, ಓಕೆ, ಸೊ ನಿಮಗೆ ಈಗ ಜಸ್ಟ್ ಹೇಳ್ತೀನಿ ನಾನು, ಬಟ್ ಇದ್ರದ್ದು ಸ್ಲೈಡ್ ಇಲ್ಲ, ಇದ್ರ ಸ್ಲೈಡ್ ನಮ್ಗೆ ನಾಳೆ ತೋರಿಸ್ತೀವಿ. ಏನಾಗ್ತಾ ಇದೆ ಅಂತಂದ್ರೆ, ಈಗಾಗಲೇ ನಾವು ಅಮೆರಿಕಾದಲ್ಲಿ ನೋಡಿದ್ವಿ,
ಅಮೆರಿಕಾದಲ್ಲಿ ಏನಾಗ್ತಾ ಇದೆ, ಒಂದಕ್ಕೊಂದು ಭೂಭಾಗಗಳು ಏನಾಗ್ತಾ ಇದಾವೆ, ಒಳಗಡೆ ಒಂದಕ್ಕೊಂದು ಭೂಭಾಗಗಳು ಕಡಿತಾ ಇದೆ ಅಮೆರಿಕಾದಲ್ಲಿ, ನಮ್ಮ ಏಷ್ಯಾದಲ್ಲಿ. ಫಾರ್ ಎಕ್ಸಾಂಪಲ್ ನಮ್ಮ ಏಷ್ಯಾ ತಗೊಳ್ಳೋದು, ಓಕೆ ಸರ್. ಫಾರ್ ಎಕ್ಸಾಂಪಲ್ ಈಗ ರಷ್ಯಾ ಇದೆ, ಈ ರಷ್ಯಾಗೆ ನಮ್ಮ ಇಂಡಿಯಾ ಬಂದು ಹಿಂಗ್ ಹೊಡಿತಾ ಇದೆ, ಇಂಡಿಯಾ ಬಂದು ಹೊಡೆದಿದ್ ಫೋರ್ಸ್ ಗೆ ಇಂಡಿಯಾ ಏನಾಗ್ತಾ ಇದೆ, ಕಲ್ಲುಗಳು ಒಳಗಡೆ ಹೋಗ್ತಾ ಇದಾವ, ಇವು ಮಡಿಸ್ತಾ ಇದಾವ, ಇವು ಮಡಚಿದ ಫೋರ್ಸ್ ಗೆ ಏನಾಗ್ತಾ ಇದೆ, ಮಡಿಕೆ ಪರ್ವತಗಳು ರೈಸ್ ಆಗ್ತಾ ಇದಾವೆ, ಫೋಲ್ಡ್ ಮೌಂಟೈನ್ಸ್. ಇಲ್ಲಿ ಒಂದಕ್ಕೊಂದು ಏನಾಗ್ತಾ ಇದಾವ ಅಂತಂದ್ರೆ, ಒಂದಕ್ಕೊಂದು ಭೂಭಾಗಗಳು ಘರ್ಷಣೆ ಆಗ್ತಾ ಇದಾವೆ, ಒಂದಕ್ಕೊಂದು ಭೂಭಾಗಗಳು ಘರ್ಷಣೆ ಆಗ್ತಾ ಇದಾವೆ. ಆದರೆ ಇಲ್ಲಿ ಭೂಭಾಗಗಳು ಬರೀ ಘರ್ಷಣೆ ಆಗ್ತಾ ಇದಾವ, ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಭೂಭಾಗಗಳು ಘರ್ಷಣೆ ಆಗ್ತಾ ಇಲ್ಲ, ಆಫ್ರಿಕಾದಲ್ಲಿ ಸರಿತಾ ಇದೆ, ಒಂದಕ್ಕೊಂದು ಭೂಭಾಗಗಳು ಸರಿತಾ ಇದಾವೆ. ನೋಡು ಇಲ್ಲಿ ಭೂಮಿ ಇದೆ, ಇದು ಸ್ವಲ್ಪ ಹಿಂಗ್ ನಡು ಸರಿತು ಅಂತಂದ್ರೆ ಏನಾಗ್ತೈತಿ ಇಲ್ಲಿ ನಡು, ಓಕೆ. ಸೊ ಭೂಮಿ ಸರಿತು ಅಂತಂದ್ರೆ ಸರೋವರಗಳು ಬರ್ತಾ ಇದಾವೆ, ಸಣ್ಣ ಸಣ್ಣ ಸರೋವರಗಳು ಬರ್ತಾ ಇದಾವೆ. ಇದೇ ಮುಂದೆ ಹೋಗ್ತಾ ಹೋಗ್ತಾ ಸಣ್ಣ ಸಣ್ಣ ಸರೋವರಗಳು ಏನಪ್ಪಾ ಅಂತ ಹೋಗ್ತಾವ ಅಂತಂದ್ರೆ, ಸಮುದ್ರಗಳು ಸಾಗರಗಳು ಆಗ್ತಾ ಹೋಗ್ತವೆ. ಅದಕ್ಕೆ ನಾವು ಇಲ್ಲಿ ನೋಡಿದೀವಿ ಅಂತಂದ್ರೆ, ಸಾಕಷ್ಟು ಸರೋವರಗಳನ್ನು ನೋಡ್ಬೋದು ಇಲ್ಲಿ ನಿಮ್ಗೆ ಈ ಈ ಪಿಕ್ಚರ್ ಅಲ್ಲಿ ಗೊತ್ತಾಗ್ತದೆ. ಓಕೆ ಸೊ ಇಲ್ಲಿ ನೋಡಿ, ಲೇಕ್ ತಂಗ್ಯಾನಿಕಾ, ಲೇಕ್ ಮಲಾವಿ, ಲೇಕ್ ನ್ಯಾಸಾ, ಓಕೆ ಸೊ ಲೇಕ್ ವಿಕ್ಟೋರಿಯಾ, ಈ ತರ ಹಿಂಗ್ ಒಂದ್ ಸ್ವಲ್ಪ ಸರೋವರಗಳು ಹಿಂಗಿದವು. ಈ ತರ ಸರೋವರಗಳು ಅಂದ್ರೆ ಇಷ್ಟ ಏರಿಯಾ ಏನಾಗ್ತಾ ಇದೆ, ಇದು ಆಫ್ರಿಕಾ ಖಂಡದಿಂದ ಹೊರಗಡೆ ಸರಿತಾ ಇದೆ. ಇನ್ನೊಂದು 50 ಬಿಲಿಯನ್ ವರ್ಷಕ್ಕೆ ಏನಾಗ್ತೈತೆ ಅಂದ್ರೆ ಪೂರ್ತಿ ಸರಿಯೋದು, 50 ಬಿಲಿಯನ್ ವರ್ಷದ ಮೇಲೆ ಏನಾಗ್ತೈತೆ ಅಂದ್ರೆ ಪೂರ್ತಿ ಸರಿದೇ. ಅಂದ್ರೆ ಈ ಲೇಕ್ ವಿಕ್ಟೋರಿಯಾ ನೀವು ನೋಡ್ತಾ ಇದ್ರಲ್ಲ, ಈ ಲೇಕ್ ವಿಕ್ಟೋರಿಯಾ ಅರ್ಧನೇ ಕಟ್ ಆಗಿ ಹಿಂಗ್ ಹೊರಗಡೆ ಬಂದ್ಬಿಡ್ತೈತಿ. ಜಗತ್ತಿನ ಅತಿ ಉದ್ದವಾದ ನದಿ ನೈಲ್ ನದಿ, ಇನ್ನ 50 ಮಿಲಿಯನ್ ವರ್ಷಕ್ಕದು ನಿಮ್ಗೆ ಕಾಣಸಿಗೋದಿಲ್ಲ. ಯಾಕಂತಂದ್ರೆ ಆಫ್ರಿಕಾದ ಒಂದು ಪಾರ್ಟ್ ಏನಾಗ್ತಾ ಇದೆ, ಹೊರಗಡೆ ಬರ್ತಾ ಇದೆ. ಸಚಿನ್ ಕರೆಕ್ಟ್ ಆಗಿದೆ, ಒಂದು ದ್ವೀಪ ಆಗ್ತೈತೆ. ಓಕೆ ಸೊ ಇಟ್ ವಿಲ್ ಬಿಕಮ್ ಅನ್ ಐಲ್ಯಾಂಡ್, ಒಂದು ದ್ವೀಪ ಆಗೋದು. ಇದನ್ನ ನೀವು ಕೇಳ್ಬೋದು, ಸರ್ ಮತ್ತೆ 50 ಮಿಲಿಯನ್ ವರ್ಷ ನಾವ್ ಹೆಂಗ್ ನೋಡೋದು ಸರ್, ನಮಗ್ ಹೆಂಗ್ ನೋಡಕ್ ಸಾಧ್ಯ ಇದೆ? ಸೊ ಅದು ಪೂರ್ತಿ ಹೊರಗಡೆ ಬಂದಿದ್ದನ್ನ ಮನುಷ್ಯನ ಜೀವಿತ ಅವಧಿಯಲ್ಲಿ ನೋಡಕ್ ಆಗೋದಿಲ್ಲ. ಅದಕ್ಕೆ ಓರಿಯಂಟ್ ಬ್ಲ್ಯಾಕ್ಸನ್ ಅವರು ಅದನ್ನು ಕೂಡ ಕೊಟ್ಟಿದ್ದಾರೆ. ಓಕೆ ಸೊ ಪೇಜ್ ನಂಬರ್ 7 ನಲ್ಲಿ ಕೊಟ್ಟಿದ್ದಾರೆ, ನೀವು ಆಮೇಲೆ ಸ್ವಲ್ಪ ಪೇಜ್ ನಂಬರ್ 7 ನಲ್ಲಿ ನೋಡ್ಬೇಕು. ಇಲ್ಲಿ ನಾನು ಸ್ಲೈಡ್ ಅನ್ನ ಅದನ್ನ ಮಾಡಿಲ್ಲ, ಸ್ಲೈಡ್ ನಾಳೆ ಕ್ಲಾಸ್ ಅಲ್ಲಿ ಸ್ಲೈಡ್ ತೋರಿಸ್ತೀನಿ. ಇಲ್ಲಾಂದ್ರೆ ನೀವು ಪೇಜ್ ನಂಬರ್ 7 ಹೋದ್ರೆ ಅಲ್ಲಿ ನಿಮ್ಗೆಲ್ಲ ಗೊತ್ತಾಗ್ತದೆ. ಇನ್ನ 250 ಮಿಲಿಯನ್ ವರ್ಷ ಆದ್ಮೇಲೆ ಭೂಮಿ ಹೆಂಗ ಕಾಣಿಸ್ತೈತೆ ಅಂತಂದ್ರೆ, ಅಲ್ಲಿ ಭೂಮಿಯನ್ನ ನೀವು ನೋಡಿದ್ರೆ ಆಫ್ರಿಕಾ ಖಂಡದಲ್ಲಿ ಇಷ್ಟು ಪಾರ್ಟ್ ಏನಾಗಿದೆ, ಇದು ಮೇಲ್ಗಡೆ, ಇದು ಇಷ್ಟು ಪಾರ್ಟ್ ಏನಾಗಿದೆ ಕಿತ್ಕೊಂಡು ಹೊರಗಡೆ ಬಂದಿದೆ ಆಫ್ರಿಕಾದಿಂದ. ಇಟ್ ಈಸ್ ಕಂಪ್ಲೀಟ್ಲಿ ಡಿಟ್ಯಾಚ್ಡ್ ಫ್ರಮ್ ದಿ ಆಫ್ರಿಕನ್ ಕಾಂಟಿನೆಂಟ್. ಓಕೆ ಸೊ ಇಷ್ಟು ನೀವು ನೆನ್ಪಿಟ್ಕೊಳ್ಳಕ್ಕೆ ಸಾಧ್ಯ. ಓಕೆ ನೆಕ್ಸ್ಟ್ ಅರ್ಥ ಆಯ್ತಲ್ಲ ಇದು. ಓಕೆ ಸೊ ಒಂದಕ್ಕೊಂದು ಭೂಭಾಗಗಳು ಸಪರೇಟ್ ಆಗ್ತಾ ಇದೆ. ಓಕೆ ಸೊ ದೇ ಆರ್ ಸಪರೇಟಿಂಗ್ ಫ್ರಮ್ ಈಚ್ ಅದರ್. ಅಂಡರ್ಸ್ಟುಡ್? ಅರ್ಥ ಆಗಿದೆನಾ ಇಲ್ಲೋ ಎಲ್ಲರಿಗೂ? ಹಾ ಎಲ್ಲರೂ ಬಹುಶಃ ನನಗನ್ಸಿದಂಗೆ ಮ್ಯಾಪ್ ನೋಡಕತ್ತಿದ್ರಿ ಕಾಣಿಸ್ತಿತ್ತು. ಹೌದಾ? ಮ್ಯಾಪ್ ನೋಡ್ತಾ ಇದ್ದಾರೆ ಬಹಳಷ್ಟು ಜನ, ಮ್ಯಾಪ್ ಅಲ್ಲಿ ಹುಡ್ಕಡ್ತಾ ಇದ್ದಾರೆ. ಹಾ ವೆರಿ ಗುಡ್ ನೋಡ್ರಿ, ಮ್ಯಾಪ್ ಬಹಳಷ್ಟು ಜನ, ವೆರಿ ಗುಡ್ ವೆರಿ ಗುಡ್, ಬಹಳ ಜನ ಮ್ಯಾಪ್ ಅಲ್ಲಿ ಇದ್ರಿ. ಮ್ಯಾಪ್ ಅಲ್ಲಿ ಪೇಜ್ ನಂಬರ್ 7 ಹೋಗ್ರಿ, ಪೇಜ್ ನಂಬರ್ 7 ನಾನು ಇಲ್ಲೇ ಹೇಳ್ತೀನಿ, ಹಂಗೆ ಹೋಗ್ರಿ. ಇಲ್ಲಿ ಅದು ಇದನ್ನಿಲ್ಲ, ಪೇಜ್ ನಂಬರ್ 7 ಸಾಧ್ಯ ಅಂತಂದ್ರೆ ನಾನು ಬೇಕಾದ್ರೆ ಇಲ್ಲಿ ತೋರಿಸ್ತೀನಿ. ಪೇಜ್ ನಂಬರ್ 7 ಹೋಗಿ, ಅಲ್ಲಿ ನಿಮ್ಗೆ ಮೂರು ಡೈಗ್ರಾಮ್ ಇದಾವೆ. ಆ ಮೂರು ಡೈಗ್ರಾಮ್ ಅಲ್ಲಿ ನೀವು ನೋಡ್ಬೇಕು. ಓಕೆ ಸೊ ಇನ್ನು ಮುಂದಿನ 50 ವರ್ಷಗಳಲ್ಲಿ, 50 ಮಿಲಿಯನ್ ವರ್ಷಗಳಲ್ಲಿ ಭೂಮಿ ಹೆಂಗಾಗ್ತದೆ? ಓಕೆ ಸಿಗ್ತಾ ಇದೆ? ಹಾ ಸಿಗ್ತಾ ಇದೆ ಎಲ್ಲರಿಗೂ? ಓಕೆ ಸೊ ಆಫ್ರಿಕನ್ ರಿಫ್ಟ್ ವ್ಯಾಲಿ ಅಂತೇಳಿ ಕರಿತೀವಿ. ಓಕೆ ಸೊ ಆಫ್ರಿಕನ್ ರಿಫ್ಟ್ ವ್ಯಾಲಿ, ಆಫ್ರಿಕನ್ ರಿಫ್ಟ್ ವ್ಯಾಲಿ. ಸಿಗ್ತಾ ಇದೆ ಎಲ್ಲರಿಗೂ? ಸಿಗ್ತಾ ಇದೆ? ವೆರಿ ಗುಡ್. ಓಕೆ ಓಕೆ ಆಲ್ಮೋಸ್ಟ್ ಎಲ್ಲರಿಗೂ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಸಿಕ್ಕಿದೆ ಅಲ್ಲ? ಸಿಗ್ತಾ ಇದೆ? ಹಾ ವೆರಿ ಗುಡ್. ಆಕ್ಸ್ಫರ್ಡ್ ಅಲ್ಲಿ ಇಲ್ಲ ಅಂತ ಕೂಡ ಕೆಲವು ಜನ ಹೇಳ್ತಾ ಇದಾರೆ, ಡೋಂಟ್ ವರಿ. ಓಕೆ ಸೊ ನಾನು ಇಲ್ಲಿ, ಓಕೆ ಸೊ ಒಂದು ಜಸ್ಟ್ ಇಮೇಜ್ ಇನ್ನ ಡೌನ್ಲೋಡ್ ಮಾಡಿದ್ದೀನಿ. ಓಕೆ ಸೊ ನೋಡೋಣ. ಓಕೆ ಸೊ ಒನ್ ಮಿನಿಟ್ ಐ ವಿಲ್ ಟೇಕ್ ದಟ್ ಇಮೇಜ್. ಅದು ಇಮೇಜ್ ಇನ್ನ ನಾನು ಇಲ್ಲಿ ತಗೊಂಬರಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. 1 ಮಿನಿಟ್.
ಐವತ್ತು ಮಿಲಿಯನ್ ವರ್ಷಗಳಾದ್ಮೇಲೆ ಅದು ಯಾವ ರೀತಿ ಕಾಣ್ತೈತೆ ಅಂತೇಳಿ ನಿಮ್ಗೆ ಜಸ್ಟ್ ಒಂದು ಇಮೇಜ್ ಬರ್ತಾ ಇದೆ ಇಲ್ಲಿ, ಆಫ್ರಿಕಾ ಖಂಡದ ಇಮೇಜ್ ಇಲ್ಲಿ ನೀವು ನೋಡಿದ್ರೆ ಗೊತ್ತಾಗ್ತದೆ. ಹೌದಾ, ಗೊತ್ತಾಗ್ತಾ ಇದೆ. ಹಾ, ಇದೆ ನೋಡ್ರಿ, ಇದೇನ್ ಹಿಂಗ್ ಬಂದೈತಲ್ಲ, ಇದಿಷ್ಟು ಹಿಂಗೆ ಹೊರಗಡೆ ಬಂದ್ಬಿಡ್ತೈತೆ ನೋಡ್ರಿ. ಲೇಕ್ ವಿಕ್ಟೋರಿಯಾ ನಿಮ್ಗೆ ಇಲ್ಲೇ ಬರೋದು, ಈ ಲೇಕ್ ವಿಕ್ಟೋರಿಯಾನಾಗ ಅದು ಅಗ್ದಿ ಕ್ಲಿಯರ್ ಇಮೇಜ್ ಇದೆ. ಓಕೆ, ಸೊ ಕ್ಲಿಯರ್ ಇಮೇಜ್. ಓಕೆ, ಸೊ ನಿಮ್ಮ ಓಕೆ ಹಾ ಸರಿ ಬೇಕಂತಂದ್ರೆ ಭೂ ಭೂ ಕವಚಗಳ ಸ್ಥಾನ ಪಲ್ಲಟ, ಭೂಭಾಗಗಳ ಸ್ಥಾನ ಪಲ್ಲಟ. ಓಕೆ, ಸೊ ನಿಮ್ಮ ಮ್ಯಾಪ್ ಅಲ್ಲಿಗಿಂತ ಇದು ಬಹಳ ಕ್ಲಿಯರ್ ಇಮೇಜ್ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹೌದಾ, ಇಷ್ಟು ಪಾಯಿಂಟ್ ಹೊರಗಡೆ ಬಂದ್ಬಿಡೋದು. ಇದು ಮಡಗಾಸ್ಕರ್, ಇದು ಮಡಗಾಸ್ಕರು, ಇದಿಷ್ಟು ಆಫ್ರಿಕಾ ಹೊರಗಡೆ ಬರೋದು. ಇದೆಲ್ಲ ಆಗಕ್ಕೆ ನಮ್ಗೆ 50 ಮಿಲಿಯನ್ ವರ್ಷಗಳು ಬೇಕು. ಓಕೆ, ಸೊ 50 ಮಿಲಿಯನ್ ವರ್ಷಗಳಾದ್ಮೇಲೆ ಇವೆಲ್ಲ ಆಗೋದು. ಓಕೆ, ಸೊ ಭಾರತ ಕೂಡ ಡಿಫ್ರೆಂಟ್ ಆಗೇನೆ ಕಾಣ್ತೈತೆ ಆ ಟೈಮ್ ಒಳಗಡೆ. ಇಂಡಿಯಾ ಇಸ್ ಆಲ್ಸೋ ಲುಕ್ಸ್ ವೆರಿ ಡಿಫ್ರೆಂಟ್. ಭಾರತ ದೇಶ ಇನ್ನೂ ರಷ್ಯಾದ ಒಳಗಡೆ ಹೋಗುದು ಆ ಸಂದರ್ಭದಲ್ಲಿ. ಶ್ರೀಲಂಕಾ ಬಂದು ತಮಿಳ್ನಾಡಿಗೆ ಸೇರ್ಕೊಳ್ಳೋದು. ಓಕೆ, ಓಕೆ, ಸೊ ಶ್ರೀಲಂಕಾ ಬಂದು ತಮಿಳ್ನಾಡಿಗೆ ಸೇರ್ಕೊಳ್ಳೋದು. ಓಕೆ, ಸೊ ಟೋಟಲಿ ಸ್ವಚ್ಛ ಭಾರತ್ ಅಭಿಯಾನ. ಓಕೆ, ಓಕೆ, ಇದು ಅರ್ಥ ಆಯ್ತಲ್ಲ. ಇದನ್ನ ಏನಂತ ಕರಿತೀವಿ ನಾವು, ಈಸ್ಟ್ ಆಫ್ರಿಕನ್ ರಿಫ್ಟ್ ವ್ಯಾಲಿ ಅಂತ ಕರಿತೀವಿ. ಏನಂತ ಕರಿತೀವಿ, ಈಸ್ಟ್ ಆಫ್ರಿಕನ್ ರಿಫ್ಟ್ ವ್ಯಾಲಿ ಅಂತ ಕರಿತೀವಿ. ಈಸ್ಟ್ ಆಫ್ರಿಕನ್ ರಿಫ್ಟ್ ವ್ಯಾಲಿ ಪೂರ್ವ ಆಫ್ರಿಕಾದ ಬಿರುಕು ಬಿಡ್ತಾ ಇರ್ತಕ್ಕಂತ ಒಂದು ಕಣಿವೆ. ಈಗ ಇದೇನಾಗಿದೆ, ಸ್ವಲ್ಪ ಸ್ವಲ್ಪ ಆಗಿದೆ. ಲೇಕ್ ಮಲಾವಿ, ಲೇಕ್ ನ್ಯಾಸಾ, ಲೇಕ್ ತಂಗ್ಯಾನಿಕಾ, ಲೇಕ್ ವಿಕ್ಟೋರಿಯಾ, ಈ ರೀತಿ ಏನಾಗಿದೆ, ಅಲ್ಲಲ್ಲಲ್ಲಿ ಬಿರುಕು ಬಿಟ್ಟಿದೆ ಲೇಕ್ ಆಗಿದೆ. ಭೂಮಿ ಸರದಂಗೆ ಸರದಂಗೆ ನಡುವೆಲ್ಲ ಸರೋವರಗಳು ಬರ್ತಾ ಇದಾವೆ. ಮುಂದೆ ಹೋಗ್ತಾ ಹೋಗ್ತಾ ಏನ್ ಬರೋದು ಅಂತಂದ್ರೆ, ಸರೋವರಗಳು ಹೋಗಿ ಸಮುದ್ರಗಳು ಸಾಗರಗಳಾಗಿ ನಿರ್ಮಾಣ ಆಗುವುದು. ಓಕೆ, ಅನಿಲ್ ಕುಮಾರ್, ಓಕೆ, ಅರ್ಥ ಆಯ್ತಲ್ಲ ಇದು. ಸೊ ಈಗ ಸರ್ ಇಲ್ಲಿ ನಾವು ಇನ್ನೊಂದು ಓಕೆ ಸೊ ಪಾಯಿಂಟ್ ಅನ್ನ ನೋಡೋಣ. ಇಲ್ಲಿ ಏನಂತಂದ್ರೆ, ಆಫ್ರಿಕಾದ ಜೊತೆಗೆ ಏನೇನ್ ಸಂಬಂಧಗಳಿದಾವ ಮತ್ತೆ ಇನ್ನ ಕರೆಂಟ್ ಅಫೇರ್ಸ್. ಓಕೆ, ಸೊ ಆಫ್ರಿಕಾ ಆಫ್ರಿಕಾ ವರ್ಸಸ್ ಇಂಡಿಯಾ ಏನೇನ್ ಸಂಬಂಧಗಳಿದಾವ. ಓಕೆ, ಫಸ್ಟ್ ಆಫ್ರಿಕಾ ಮತ್ತೆ ಇಂಡಿಯಾದ ಸಂಬಂಧಗಳು ಬಹಳ ಹಳೆಯ ಸಂಬಂಧಗಳು. ನಿಮ್ಗೆ ಹೇಳಬೇಕಂತ ಬಹಳ ಹಳೆಯ ಸಂಬಂಧಗಳಿದಾವೆ. ಯಾಕಂತಂದ್ರೆ ನಮ್ಮ ಮಹಾತ್ಮ ಗಾಂಧೀಜಿಯವರು ಉಪವಾಸ, ಸತ್ಯಾಗ್ರಹ, ಅಹಿಂಸೆ ಇವೆಲ್ಲವನ್ನ ಶುರು ಮಾಡಿದ್ದು ಆಫ್ರಿಕಾದಲ್ಲಿ. ಆಫ್ರಿಕಾದಲ್ಲಿ ಕೂಡ ಬ್ರಿಟಿಷರು ಓಕೆ ಸೊ ಆಫ್ರಿಕನ್ನರನ್ನ ಶೋಷಣೆ ಮಾಡ್ತಾ ಇದ್ರು. ಅಲ್ಲಿ ಆ ಆಫ್ರಿಕನ್ನರು ಕರಿಯರು ಅಂತೇಳಿ ಆಫ್ರಿಕಾದವರನ್ನ ತುಳಿತ ಶೋಷಣೆ ಮಾಡ್ತಾ ಇದ್ರು. ಓಕೆ, ಸೊ ಆಫ್ರಿಕಾದವರ ಪರವಾಗಿ ನಿಂತ್ಕೊಂಡು ಫಸ್ಟ್ ಹೋರಾಟವನ್ನ ಗಾಂಧೀಜಿಯವರು ಆಫ್ರಿಕಾದಲ್ಲಿ ಆರಂಭ ಮಾಡಿನೇ ಭಾರತ ದೇಶಕ್ಕೆ ಬಂದ್ರು. ಗಾಂಧೀಜಿ ಜೊತೆಗೆ ಆಫ್ರಿಕಾದ ಒಂದು ನಂಟು ಬೆಳೀತು. ಇದ್ರ ಜೊತೆಗೆ ಆಫ್ರಿಕಾದಲ್ಲಿ ಈ ಕಪ್ಪು ವರ್ಣೀಯರ ಓಕೆ ಸೊ ಪರವಾಗಿ ಸುಮಾರು ದಶಕಗಳ ಕಾಲ ಹೋರಾಡಿ ಕೆಲವೊಂದು ದಶಕಗಳ ಕಾಲ ಜೈಲು ವಾಸ ಅನುಭವಿಸಿದಂತ ಒಬ್ಬ ಗ್ರೇಟ್ ವ್ಯಕ್ತಿ, ಅವರನ್ನ ನಾವು ಬಹಳ ಫೇಮಸ್ ಆಗಿ ಮಡೀಬಾ ಅಂತ ಕರಿತೀವಿ. ಮಡೀಬಾ ಓಕೆ, ಸೊ ಆಫ್ರಿಕಾದ ಲ್ಯಾಂಗ್ವೇಜ್ ಅಲ್ಲಿ ಮಡೀಬಾ ಅಂತ ಕರಿತೀವಿ. ಇವ್ರ ಫೇವರೇಟ್ ನೇಮ್ ಇದು. ಈಗ ನಾವ್ ಹೆಂಗ್ ಗಾಂಧೀಜಿಯವ್ರನ್ನ ಬಾಪೂಜಿ ಅಂತ ಕರಿತೀವಿ, ಹಂಗೆ ಮಡೀಬಾ ಅಂತ ಕರಿತೀವಿ. ಓಕೆ, ಸೊ ಈ ಮಡೀಬಾ ಅಂತಂದ್ರೆ ಯಾರು? ದಟ್ ಇಸ್ ಮಿಸ್ಟರ್ ನೆಲ್ಸನ್ ಮಂಡೇಲಾ. ಓಕೆ, ಸೊ ನೆಲ್ಸನ್ ಮಂಡೇಲಾ. ಸೊ ನೆಲ್ಸನ್ ಮಂಡೇಲಾ ಅವರು ಆಫ್ರಿಕಾದಲ್ಲಿ ಇರ್ತಕ್ಕಂತ ಕರಿಯರ ಪರವಾಗಿ ಹೋರಾಡಿದಾರ. ಹಿ ಫಾಟ್ ಫಾರ್ ಅಪರ್ ಥೀಡ್. ಇಂಗ್ಲಿಷ್ ಒಳಗಡೆ ಅಪರ್ ಥೀಡ್ ಅಂತ ಕರೀತಾರೆ. ಅಂತಂದ್ರೆ ವರ್ಣ ಭೇದ ನೀತಿಯ ವಿರುದ್ಧ ಹೋರಾಡದಂತವ್ರು, ಕರಿಯರು ಬಿಳಿಯರು ಇದ್ರ ವಿರುದ್ಧ ಹೋರಾಡದಂತವ್ರು. ಸೊ ಇವ್ರು ಹೋರಾಡಿದ್ದು ಆಫ್ರಿಕಾದಲ್ಲಿ, ಹೋರಾಡಿದ್ದು ಆಫ್ರಿಕನ್ನರಿಗೋಸ್ಕರ. ಆದ್ರೆ ಇವರಿಗೆ ನಾವು ಭಾರತ ರತ್ನ ಪ್ರಶಸ್ತಿಯನ್ನ ಕೊಟ್ಟಿದ್ದೀವಿ. ನಮ್ಮ ಸರ್ಕಾರ ಭಾರತ ರತ್ನ ಪ್ರಶಸ್ತಿಯನ್ನ ಕೊಟ್ಟಿದೆ. ಇದರ ಜೊತೆಗೆ ಆ ಕಡೆ ಓಕೆ ಸೊ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟಿದಾರ. ಓಕೆ, ಸೊ ಇನ್ನೊಂದು ಕಡೆ ಗಾಂಧೀಜಿ ಅವ್ರದ್ದು ಲಿಂಕ್ ಇದೆ. ಸೊ ಎಲ್ಲದ್ರ ಈಗಲೂ ಕೂಡ ಗಾಂಧೀಜಿ ಅವರ ಮರಿಮೊಮ್ಮಗಳು ಒಬ್ಬರಿದ್ದಾರೆ. ಯಾರು ಏನು ಹೆಸರು ಹೇಳ್ತೀರಿ ನೋಡೋಣ ಅವ್ರದ್ದು. ಅವರಿಗೂ ಆಫ್ರಿಕಾದಲ್ಲೇ ಇದ್ದಾರೆ ಗಾಂಧೀಜಿಯವರ ಮರಿಮೊಮ್ಮಗಳು. ಏನವ್ರ ಹೆಸರು? ಗಾಂಧೀಜಿಯವರ ಮರಿಮೊಮ್ಮಗಳಿದ್ದಾರೆ, ಮೊಮ್ಮಗಳು ಅಂತ ಹೇಳ್ತಾ ಇದ್ದೀನಿ ನಾನು. ಇಳಾ ಗಾಂಧಿ. ಓಕೆ, ಸೊ ಇಳಾ ಗಾಂಧಿ ಅಂತ ಕರಿತೀವಿ. ಗೊತ್ತಿರ್ಬೇಕು, ನೀವು ನೋಡಿರ್ಬಹುದು. ಓಕೆ, ಸೊ ಇಳಾ ಗಾಂಧಿ ಅಂತ ಕರಿತೀವಿ. ಕೇಳಿದಿರೇ ಇಲ್ಲೋ? ಅಟ್ಲೀಸ್ಟ್ ಹ್ಯಾವ್ ಯು ಹರ್ಡ್ ಆಫ್ ದಿಸ್? ಹೌದಾ? ಓಕೆ, ಸೊ ಗಾಂಧೀಜಿಯವರ ಮೊಮ್ಮಗಳು. ಓಕೆ, ಸೊ ಇವರು ಇರೋದು ಎಲ್ಲಿ ಅಂತಂದ್ರೆ ಆಫ್ರಿಕಾದೊಳಗಡೆ. ಓಕೆ, ಸೊ ಈಗೂ ಕೂಡ ಅವರು ಆಫ್ರಿಕಾದಲ್ಲೇ ಇದಾರೆ. ಅಂದ್ರೆ ಈಗಲೂ ಏನಾಗಿದೆ ಅಂತಂದ್ರೆ, ಸೊ ಆಫ್ರಿಕಾದ ಜೊತೆಗೆ
ಸಾಕಷ್ಟು ನಂಟು ಇದೆ. ಭಾರತ ದೇಶದ ನಂಟು ಏನಾಗಿದೆ ಅಂತಂದ್ರೆ ಇವತ್ತಿಗೂ ಇದೆ. ಇಲ್ಲಿ ನೋಡು, ತೋರಿಸ್ತೀನಿ ನೋಡು, ಇಲ್ಲಿ ಏನಿದಾರಲ್ಲ ಇವರು, ಇಳಾ ಗಾಂಧಿ. ಓಕೆ, ಸೊ ಇಳಾ ಗಾಂಧಿ, ಓಕೆ, ಸೊ ಗಾಂಧೀಜಿಯವರ ಮೊಮ್ಮಗಳು. ಸೊ ಇವರು ಇವತ್ತಿಗೂ ಎಲ್ಲಿದ್ದಾರೆ ಅಂತಂದ್ರೆ ಆಫ್ರಿಕಾದಲ್ಲೇ ಇದ್ದಾರೆ. ಸೊ ಇವತ್ತಿಗೂ ಆಫ್ರಿಕಾದಲ್ಲಿ ಇರೋದ್ರಿಂದ ಭಾರತದ ಜೊತೆಗೆ ಸಾಕಷ್ಟು ಸಂಬಂಧಗಳು ಇನ್ನೂ ಏನಾಗ್ತಾ ಇದಾವೆ ಅಂತಂದ್ರೆ ನಡೀತಾ ಇದೆ. ಓಕೆ, ಇಂಡಿಯಾ ಅಂಡ್ ಆಫ್ರಿಕಾ ಆರ್ ಮೇಂಟೈನಿಂಗ್ ಅ ವೆರಿ ವೆರಿ ಗುಡ್ ರಿಲೇಷನ್ಸ್. ಓಕೆ, ಸೊ ಬಹಳ ಒಳ್ಳೆಯ ಸಂಬಂಧಗಳು, ಓಕೆ, ಸೊ ಇಂಡಿಯಾ ಮತ್ತೆ ಆಫ್ರಿಕಾ ನಡುವೆ ನಡೀತಾ ಇದಾವ. ಓಕೆ, ಸೊ ನೆಕ್ಸ್ಟ್ ಈಗ ಇಲ್ಲಿಗೆ ಬರೋಣ. ಸೊ ಇಲ್ಲಿ ನೋಡಿ, ಸೊ ಈಗ ಇಷ್ಟೆಲ್ಲ ಸಂಬಂಧಗಳು ನಡೀತಾ ಇದ್ದು, ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದ್ರೆ ಆಫ್ರಿಕಾ ಇಸ್ ಬಿಕಮಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಕಾಂಟಿನೆಂಟ್ ಫಾರ್ ಬೋತ್ ಚೈನಾ ಅಂಡ್ ಇಂಡಿಯಾ. ಚೀನಾಗೆ ಮತ್ತೆ ಇಂಡಿಯಾಗೆ ಇತ್ತೀಚೆಗೆ ಬಹಳ ಒಂದೇನಾಗ್ತಾ ಇದೆ ಅಂತಂದ್ರೆ ಹತ್ತಿರದ ಸಂಬಂಧ ಆಗ್ತಾ ಇದೆ. ಆಫ್ರಿಕಾ ಪೈಪೋಟಿ ನಡಕತ್ತೆ. ನಾವು ಓಕೆ, ಸೊ ಆಫ್ರಿಕಾ ಜೊತೆ ಸಂಬಂಧ ಬೆಳೆಸ್ತೀವಂತ ಚೈನಾದವರು, ಏ ನಿಮ್ಗಿಂತ ಮೊದಲು ನಾವು ಬೆಳೆಸ್ತೀವಿ ಅಂತ ಹೇಳಿ ಯಾರು, ಇಂಡಿಯಾದ. ಸೊ ಆಫ್ರಿಕಾ, ಬೋತ್ ದ ಕಂಟ್ರೀಸ್ ಆರ್ ಫಾಟ್ ಫಾರ್ ದಿ ಆಫ್ರಿಕಾ. ಆಫ್ರಿಕಾ ಜೊತೆಗೆ ಒಳ್ಳೆಯ ಸಂಬಂಧವನ್ನ ಬೆಳೆಸಕ್ಕೆ ಎರಡೂ ದೇಶಗಳು ಇವತ್ತು ತುದಿಗಾಲ ಮೇಲೆ ನಿಂತಿದಾರ. ಯಾಕೆ ಸರ್, ಯಾಕೆ ಒಂದು ಕಾಲದಲ್ಲಿ ಎಷ್ಟೋ ಶತಮಾನಗಳ ಒಕೆಸುವವರೆಗೆ ತುಳಿತಕ್ಕೆ ಒಳಗಾದಂತಹ ಆಫ್ರಿಕಾ ಖಂಡದ ಬಗ್ಗೆ ಇವತ್ ಯಾಕೆ ಇಷ್ಟು ಕಾಳಜಿಯನ್ನ ತೋರಿಸ್ತಾ ಇದಾರ ಬೋತ್ ಇಂಡಿಯಾ ಅಂಡ್ ಚೈನಾ? ನಿಮ್ಗೆ ಇನ್ನೂ ಒಂದು ಹೇಳ್ಬೇಕಂತಂದ್ರೆ, ಸೊ ಇಲ್ಲಿ ಚೈನಾ ಏನಾಗಿದೆ ಅಂತಂದ್ರೆ, ಚೈನಾದವರು ಓಕೆ, ಸೊ ಸುಮಾರು $3 billion ಹೂಡಿಕೆಯನ್ನ ಮಾಡಿದ್ದಾರೆ. ಸಾರಿ, $3 trillion. $3 trillion ಓಕೆ, ಸೊ ಹೂಡಿಕೆಯನ್ನ ಚೈನಾದವರು ಎಲ್ಲಿ ಮಾಡಿದಾರೆ? ಆಫ್ರಿಕಾದ ಎಲ್ಲಾ ಕಡೆ ಏನ್ ಮಾಡಿದಾರೆ ಅಂತಂದ್ರೆ, ಸ್ಕೂಲ್ಸ್, ಕಾಲೇಜಸ್, ಹಾಸ್ಪಿಟಲ್ಸ್ ಎಲ್ಲ ಕಟ್ಬಿಟ್ಟಿದ್ದಾರೆ, ಎಲ್ಲಾ ಮೂಲಭೂತ ಸೌಕರ್ಯಗಳನ್ನ ಕಟ್ಕೊಟ್ಬಿಟ್ಟಿದೆ. ಆದ್ರೆ ಪಾಯಿಂಟ್ ಏನಾಗಿದೆ ಅಂದ್ರೆ, ಏನು ತಮ್ಮ ಪ್ರಭಾವ ಬೀರ್ಲಿ, ಸ್ಕೂಲ್ಸ್, ಕಾಲೇಜು, ಹಾಸ್ಪಿಟಲ್ ಕಟ್ಟಿ ತಮ್ಮ ಪ್ರಭಾವವನ್ನ ಬೀರೋದು, ಆಫ್ರಿಕಾ ಜೊತೆಗೆ ಒಳ್ಳೆಯ ಸಂಬಂಧವನ್ನ ಬೆಳೆಸೋದು, ಇದು ಉದ್ದೇಶ ಇದೆ ಚೈನಾ. ಓಕೆ, ಸೊ ಬಟ್ ಏನಾಗ್ತಾ ಇದೆ ಅಂತಂದ್ರೆ, ಈ ಕಟ್ಟಿದಂತ ಸ್ಕೂಲ್ಸ್, ಕಾಲೇಜು, ಹಾಸ್ಪಿಟಲ್ಸ್, ಇಲ್ಲಿರ್ತಕ್ಕಂತ ಲೆಕ್ಚರರ್ಸ್, ಟೀಚರ್ಸ್, ನರ್ಸ್, ಡಾಕ್ಟರ್ಸ್ ಇವರೆಲ್ಲ ಇಂಡಿಯಾದವ್ರು ಇದಾರ. ಇದ್ರ ಜೊತೆಗೆ ಇಂಡಿಯಾ ಜೊತೆಗೆ ರಿಲೇಷನ್ ಹೆಚ್ಚಾಗ್ತಾ ಇದೆ ಆಫ್ರಿಕಾದ. ಆಫ್ರಿಕಾ ಚೈನಾ ರಿಲೇಷನ್ ಆಗೋದೋಗಿ ಉಲ್ಟಾ ಇಂಡಿಯಾ ಮತ್ತು ಆಫ್ರಿಕಾ ರಿಲೇಷನ್. ಯಾಕಂತಂದ್ರೆ ಇಂಡಿಯಾ ಮತ್ತೆ ಆಫ್ರಿಕಾ ನಡುವೆ ಒಂದು ಒಳ್ಳೆಯ ಸಂಬಂಧ ಇದೆ. ಆಫ್ರಿಕನ್ನರಿಗೆ ಇಂಡಿಯಾ ಜೊತೆ ಏನಾಗ್ತಾ ಇದೆ, ಒಂದು ಒಳ್ಳೆಯ ಬಾಂಧವ್ಯ ಇದೆ, ಹಳೆಯ ಸ್ನೇಹ ಸಂಬಂಧಗಳಿದಾವ. ಮತ್ತಿಬ್ಬರಿಗೂ ಒಂದು ಕಾಮನ್ ಲ್ಯಾಂಗ್ವೇಜ್, ಇಂಗ್ಲಿಷ್ ಲ್ಯಾಂಗ್ವೇಜ್ ಇದೆ. ಚೈನಾದಲ್ಲಿ ಇಂಗ್ಲಿಷ್ ಬಹಳ ಪ್ರಾಬ್ಲಮ್ ಇದೆ. ಓಕೆ, ಸೊ ಹಿಂಗಾಗಿ ಚೈನಾ ಮತ್ತೆ ಆಫ್ರಿಕಾ ಕಮ್ಯುನಿಕೇಶನ್ ಬಹಳ ಏನಾಗ್ತದೆ ಅಂದ್ರೆ ತೊಂದರೆ ಆಗ್ತದೆ. ಓಕೆ, ಸೊ ಆಫ್ರಿಕಾದಲ್ಲಿ ಇಂಗ್ಲಿಷು, ಓಕೆ, ಸೊ ಇಲ್ಲಿ ಏನಂತಂದ್ರೆ ಚೈನಾದಲ್ಲಿ ಇಂಗ್ಲಿಷು ಬರುವುದಿಲ್ಲ. ಆಫ್ರಿಕಾ ಮತ್ತೆ ಇಂಡಿಯಾ ಇಂಗ್ಲಿಷ್ ಅಲ್ಲಿ ನಾವು ಏನ್ ಮಾಡ್ಬೋದು, ವಿನಿಮಯ ಮಾಡ್ಬೋದು. ಬಟ್ ಎರಡು ಕಡೆ ಪರ್ಫೆಕ್ಟ್ ಇಂಗ್ಲಿಷ್ ಇಲ್ಲ. ಓಕೆ, ಸೊ ಎರಡು ಕಡೆನೂ ಟಾಪ್ ಇಂಗ್ಲಿಷ್ ಅನ್ನೇ ಇದೆ, ಬಟ್ಲರ್ ಅನ್ನೇ ಇದೆ. ಸೊ ಅದು ಡೊನಾಲ್ಡ್ ಟ್ರಂಪ್ ಗೆ ಅರ್ಥ ಆಗೋದಿಲ್ಲ, ಅಂತ ಇಂಗ್ಲಿಷ್ ಇದೆ ಎರಡು ನಡುವೆ. ಬಟ್ ಏನಾಗ್ತಾ ಇದೆ, ಎರಡು ಖಂಡಗಳ ನಡುವೆ, ಎರಡು ದೇಶಗಳ ನಡುವೆ ಬಹಳ ಒಂದು ಒಳ್ಳೆಯ ಸಂಬಂಧಗಳು ಬೆಳೀತಾ ಇದೆ. ಓಕೆ, ಸ್ವಲ್ಪ ಇದನ್ನ ನೆನ್ಪಿಟ್ಕೊಳಕ್ ಸಾಧ್ಯ. ಸೊ ಈಗ ಯಾಕೆ, ಮತ್ ಯಾಕೆ ಸರ್, ವೈ ಆಫ್ರಿಕಾ ಇಸ್ ವೆರಿ ಇಂಪಾರ್ಟೆಂಟ್ ಕಾಂಟಿನೆಂಟ್ ಫಾರ್ ಬೋತ್ ಚೈನಾ ಅಂಡ್ ಓಕೆ, ಸೊ ವೈ ಆಫ್ರಿಕಾ ಇಸ್ ವೆರಿ ಇಂಪಾರ್ಟೆಂಟ್ ಕಾಂಟಿನೆಂಟ್ ಫಾರ್ ಚೈನಾ ಅಂಡ್ ಇಂಡಿಯಾ, ಯಾಕೆ ಇದನ್ ಫಸ್ಟ್ ರೀಸನ್. ಫಸ್ಟ್ ರೀಸನ್ ಏನಂತಂದ್ರೆ ನೋಡು, ಫಸ್ಟ್ ರೀಸನ್ ಏನಂತಂದ್ರೆ, ಆಫ್ರಿಕಾ ಖಂಡದಲ್ಲಿ 54 ದೇಶಗಳಿದೆ. 54 ದೇಶಗಳು ಇದೆ. ಈಗ 54 ದೇಶಗಳು ಇದಾವಂತಂದ್ರೆ, ವಿಶ್ವಸಂಸ್ಥೆಯ ಸದಸ್ಯತ್ವ ರಾಷ್ಟ್ರಗಳು 193 ಇದಾವೆ. ಈಗ ನಾಳೆ ವಿಶ್ವಸಂಸ್ಥೆಯ ಮಹಾ ಅಧಿವೇಶನ ನಡೀತಾ ಇತ್ತು ಅಂತಂದ್ರೆ, ಅಲ್ಲಿ ಫಾರ್ ಎಕ್ಸಾಂಪಲ್ ನಾಳೆ ನಮ್ಮ ಇಂಡಿಯಾ ಚೈನಾ ಇರ್ಬೋದು, ಇಂಡಿಯಾ ಪಾಕಿಸ್ತಾನ ಇರ್ಬೋದು, ಏನಾದ್ರೂ ಜಗಳ ಆಯ್ತು. ಓಕೆ ಸರ್, ಏನಾದ್ರೂ ಜಗಳ ಆಯ್ತು ಅಂತಂದ್ರೆ ಇದನ್ನ ಎಲ್ಲಿಗೆ ತಗೊಂಡೋಗ್ತೀವಿ ನಾವು? ವಿಶ್ವಸಂಸ್ಥೆಗೆ ತಗೊಂಡೋಗ್ತೀವಿ. ವಿಶ್ವಸಂಸ್ಥೆಯಲ್ಲಿ ಏನ್ ಮಾಡ್ತಾರ, ಇದನ್ನ ವೋಟಿಂಗಿಗೆ ಇಡ್ತಾರೆ, ವೋಟ್ ಹಾಕಕ್ ಇಡ್ತಾರೆ. ಸರ್, ಇದ್ರ ಮೇಲೆ ವೋಟ್ ಹಾಕು, ಚೈನಾದ ತಪ್ಪಿದೇನೋ, ಪಾಕಿಸ್ತಾನ ತಪ್ಪಿದೇನೋ, ಇಂಡಿಯಾ ತಪ್ಪಿದೇನೋ, ವೋಟ್ ಹಾಕು. ಸೊ ಈ ವೋಟ್ ಹಾಕ್ಬೇಕಾದಾಗ ಎಲ್ಲರೂ ಅಂತೂ ಬರೋದಿಲ್ಲ, ಆರಾಮಾಗಿ ಕೇಳ್ರಿ, ಆರಾಮಾಗಿ ಕೇಳ್ರಿ, ಸುಮ್ ಸುಮ್ನೆ ಮೆಸೇಜ್ ಮಾಡಕತ್ತಾರ ನೋಡ್ರಿ, ಸುಮ್ನೆ ಮೆಸೇಜ್ ಮಾಡಕ್ ಹೋಗ್ಬಿಡ್ರಿ ಅಲ್ಲಿ. ಓಕೆ, ಸೊ ಪ್ಲೀಸ್ ಅಬ್ಸರ್ವ್ ಕೇರ್ಫುಲಿ. ಆಮೇಲೆ ಕೆಲವು ಜನ ಇತ್ತೀಚೆಗೆ ಜಾಯ್ನ್ ಆಗ್ತಾ ಇದ್ದೀರಾ. ಓಕೆ, ಸೊ ಆಲ್ಮೋಸ್ಟ್ ಇನ್ನ ಕ್ಲಾಸ್, ಓಕೆ, ಸೊ ಎಂಡ್ ಅಲ್ಲಿ ಜಾಯ್ನ್ ಆಗ್ತಾ ಇದಾರೆ ಕೆಲವು ಜನ, ಬೇಗ ಬೇಗ ಜಾಯ್ನ್ ಆಗ್ಬಿಟ್ಟು. ಓಕೆ, ಸೊ ಡೈಲಿ ರೆಗ್ಯುಲರ್ ಆಗಿ ಕ್ಲಾಸ್ ಇರ್ತಾವ, ಸ್ವಲ್ಪ ಬೇಗ ಬೇಗ ಜಾಯ್ನ್ ಆಗಕ್ಕೆ ಸಾಧ್ಯ ಆಗಿರ್ಬೇಕು. ಓಕೆ, ಸೊ ಟೈಮಿಂಗ್ಸ್ ಅನ್ನ ಕರೆಕ್ಟ್ ಆಗಿ ಆಫೀಸರ್ ಸಡ್ಡಾದಲ್ಲಿ ನಾನು ಹಾಕಿರ್ತೀನಿ. ಓಕೆ, ಸೊ ಬೆಳಗ್ಗೆನೆ ಹಾಕಿರ್ತೀನಿ ನಾನು, ಸಂಜೆ ಎಷ್ಟು ಗಂಟೆ ಕ್ಲಾಸ್ ಇದೆ ಅದ್ರ ಮೇಲೆ ನೀವು ಇಡೀ ದಿವಸದ ಹೊತ್ತು ಸ್ವಲ್ಪ ಹೊಂದಾಣಿಕೆ ಮಾಡ್ಕೋಬೇಕು. ಸೊ ನಾನು ಪ್ರತಿ ದಿವಸ ಬೆಳಗ್ಗೆನೆ ಹೇಳ್ಬಿಟ್ಟಿರ್ತೀನಿ ಸಂಜೆ ಎಷ್ಟು ಗಂಟೆ ಕ್ಲಾಸ್ ಇದೆ ಅಂತ.
ಮತ್ತೆ ಸಂಜೆ ಮತ್ತೊಂದ್ಸರಿ ಲಿಂಕ್ ಹಾಕ್ತೀನಿ, ಮತ್ತೆ ಒಂದು ಇಮೇಜ್ ಹಾಕಿರ್ತೀನಿ. ಆದ್ರೆ ನಾನು ಯಾಕೆ ಹಾಕಿರ್ತೀನಿ, ಕೆಲವು ಜನ ವರ್ಕ್ ಅಲ್ಲಿ ಇರ್ತಾರ, ಕೆಲವು ಜನ ಕೋಚಿಂಗ್ ಹೋಗಿರ್ತಾರ, ಟ್ರಾವೆಲಿಂಗ್ ಅಲ್ಲಿ ಇರ್ತಾರ, ನೀವೆಲ್ಲ ನಿಮ್ಮ ಸರಿ ಓಕೆ ಒಂದು ಟೈಮ್ ಟೇಬಲ್ ಹೊಂದಿಸ್ಕೋಬೇಕು. ಓಕೆ, ಸೊ ಅದಕ್ಕಾಗಿ ಸ್ವಲ್ಪ ಬೇಗ ಬೇಗ ಕ್ಲಾಸಿಗೆ ಜಾಯ್ನ್ ಆಗ, ಓಕೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಟ್ರೆ. ಯಾಕಂದ್ರೆ ಆಮೇಲೆ ನೀವು ಕ್ಲಾಸ್ ನೋಡಬಹುದು, ಬಟ್ ಲೈವ್ ಕ್ಲಾಸ್ ನೋಡೋದು ಬಹಳ ಇಂಟ್ರೆಸ್ಟ್. ಓಕೆ, ಸೊ ಲೈವ್ ಆಗಿ ನೋಡ್ಬೇಕು ಯಾವಾಗಿದ್ರು. ಓಕೆ, ಸೊ ರೆಕಾರ್ಡೆಡ್ ಸೆಷನ್ ಇಟ್ ಈಸ್ ನಾಟ್ ಯೂಸ್ಫುಲ್. ಓಕೆ, ಸೊ ಅದಕ್ಕಾಗಿ ಹಾ, ಲೈಬ್ರರಿಲಿ ಇದ್ರು ಕೇಳ್ರಿ, ನಡೀತೈತೆ, ಏನಿಲ್ಲ, ಹೆಡ್ಸೆಟ್ ಹಾಕೊಂಡು ಕೇಳ್ಬಿಟ್ಟು ನಡೀತೈತೆ. ಓಕೆ, ಹಾ, ಇರ್ಲಿ. ಸೊ 54 ದೇಶ, ನಾಳೆ ಇದನ್ನ ನಾವ್ ಎಲ್ಲಿಗೆ ಹೋಯ್ತೀವಿ, ವಿಶ್ವಸಂಸ್ಥೆಗೆ ಜಗಳ ಹೋಯ್ತು. ಇವ್ರೇನ್ ಮಾಡ್ತಾರೆ, ವೋಟಿಂಗ್ ಇಡ್ತಾರೆ ಸರ್. ಮತ್ತೆ ಇಂಡಿಯಾ ಈ ತರ ಹೇಳ್ತಾ ಇದ್ರೆ, ಚೈನಾ ಈ ತರ ಹೇಳ್ತಾ ಇದ್ರೆ, ಪಾಕಿಸ್ತಾನ ಈ ತರ ಹೇಳ್ತಾ ಇದ್ರೆ, ನೀವು ಓಟ್ ಹಾಕ್ತೀವಿ ಸರ್. ವೋಟಿಂಗ್ ಇಡ್ತಾರ, ಈ ವೋಟಿಂಗ್ ಇಟ್ಟಾಗ ಏನಾಗ್ತೈತೆ ಅಂತಂದ್ರೆ, ನೀವು ಓಟ್ ಮಾಡ್ಬೇಕು. ಸೊ ಇಲ್ಲಿ ವೋಟ್ ಮಾಡ್ಬೇಕಾದಾಗ, ಓಕೆ, ಸೊ ವೋಟ್ ಮಾಡ್ಬೇಕಾದಾಗ ಏನಾಗ್ತದೆ ಅಂತಂದ್ರೆ, ಸೊ ನಿಮಗೆ ವೋಟಿಂಗ್ ಕೊಟ್ಟಾಗ, ಸೊ ಅಲ್ಲಿ, ಸೊ ನಮಗೆ ಮ್ಯಾಕ್ಸಿಮಮ್ ವೋಟ್ ಬೀಳ್ಬೇಕು. ಸೊ ಇಲ್ಲಿ ವೋಟಿಂಗ್ ಅಲ್ಲಿ ಭಾಗವಹಿಸೋರನ್ನೇ 100 ರಿಂದ 110 ಜನ ಮ್ಯಾಕ್ಸಿಮಮ್. ಸೊ ಇಲ್ಲಿ ಒಳ್ಳೆ ನಿಮ್ಗೆ, ಓಕೆ, ಸೊ ನಮ್ದು ಮೆಜಾರಿಟಿ ಬರ್ಬೇಕಂದ್ರೆ 55 ವೋಟ್ ಬೀಳಬೇಕು ಇಂಡಿಯಾ. ಸೊ ಈಗ ನಾಳೆ ನಾವು ಜಮ್ಮು ಕಾಶ್ಮೀರ ವಿವಾದವನ್ನ, ಒಂದ್ ಮಿನಿಟ್ ಸೊ ನಾಳೆ ನಾವು ಜಮ್ಮು ಕಾಶ್ಮೀರ ವಿವಾದವನ್ನ ತೆಗೆದುಕೊಂಡು ಹೋದ್ವಿ ಎಲ್ಲಿಗೆ, ವಿಶ್ವಸಂಸ್ಥೆ. ಜಮ್ಮು ಕಾಶ್ಮೀರ ವಿವಾದವನ್ನ ನಾವು ವಿಶ್ವಸಂಸ್ಥೆಗೆ ತೆಗೆದುಕೊಂಡು ಹೋದಿವಿ ಅಂತಂದ್ರೆ, ಸೊ ಅಲ್ಲಿ ನಾವು ಏನ್ ಮಾಡ್ಬೇಕಾಗ್ತದೆ ಅಂತಂದ್ರೆ, ವೋಟಿಂಗ್ ಅಲ್ಲೇ ಇಡ್ತಾರೆ. ನಮ್ಗೆ 55 ವೋಟ್ ಮಿನಿಮಮ್ ಬಿಡ್ಬೇಕು. ಬಟ್ ಆಫ್ರಿಕಾ ನಮ್ ಕಡೆ ಇತ್ತಂದ್ರೆ 54 ವೋಟ್ ಪಕ್ಕ, ಇದು ಪಕ್ಕ ಗ್ಯಾರಂಟಿ ವೋಟಿಂಗ್. ಇನ್ನು ಕೆಲವು ಜನ ನಾವು ಬ್ಯಾಡ್ ಅಂದ್ರೂ ನಮ್ಗೆ ವೋಟ್ ಹಾಕ್ತಾರೆ. ಫಾರ್ ಎಕ್ಸಾಂಪಲ್, ಶ್ರೀಲಂಕಾ, ಭೂತಾನ್, ನೇಪಾಳ್, ಮಾಲ್ಡೀವ್ಸ್, ಅಫ್ಘಾನಿಸ್ತಾನ್, ಓಕೆ, ಸೊ ಬಾಂಗ್ಲಾದೇಶ್, ಇವ್ರು ಬ್ಯಾಡ್ ಅಂದ್ರೂ ವೋಟ್ ಹಾಕಿ ಹಾಕ್ತಾರೆ, ಅದ್ರಾಗೇನ್ ಡೌಟ್ ಇದೆ. ಈ 54 ಜನನು ನಮ್ ಕಡೆ ಇದಾರೆ ಅಂದ್ರೆ, ನಮ್ಮ ಕಡೆಗೆ ವೋಟ್ ಜಾಸ್ತಿ ಬರ್ತಾವ, ಇವ್ರು ಪಕ್ಕ ವೋಟಿಂಗ್ ಹಾಕ್ತಾರೆ. ಮತ್ತೆ ಯಾವುದೇ ಮೀಟಿಂಗ್ ಅನ್ನು ತಪ್ಸೋದಿಲ್ಲ, ಇವ್ರು ತಪ್ಸಿದ್ರೆ ಮತ್ತೆ ಮುಂದಿನ ಮೀಟಿಂಗ್ ಕರೀಲಿಲ್ಲ ಅಂದ್ರೆ ಏನ್ ಮಾಡೋದು ಅಂತೇಳಿ ಬಂದೇ ಇರ್ತಾರ. ಓಕೆ, ಸೊ ಡೆಫಿನೆಟ್ಲಿ ದೇ ವಿಲ್ ಗೋಯಿಂಗ್ ಟು ವೋಟ್. ಓಕೆ, ಸೊ ಹಿಂಗಾಗಿ ಆಫ್ರಿಕಾ ಖಂಡದ ನಮ್ಗೆ ಏನ್ ಬೇಕು ಅಂದು ಸಪೋರ್ಟ್ ಬೇಕು. ಆಫ್ರಿಕಾ ಖಂಡದ ಸಪೋರ್ಟ್ ನಮ್ಗೆ ಬಹಳ ಬೇಕಾಗ್ತದೆ. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ರೀಸನ್ ವೈ ಇಂಡಿಯಾ ಇಸ್ ಫೋಕಸಿಂಗ್ ಮೋರ್ ಅಂಡ್ ಮೋರ್ ಆನ್ ಆಫ್ರಿಕನ್ ಕಾಂಟಿನೆಂಟ್. ಕಳೆದ ವರ್ಷ ಒಂದೇ ವರ್ಷದಲ್ಲಿ 4 ಸಾರಿ ನರೇಂದ್ರ ಮೋದಿ ಅವರು ಆಫ್ರಿಕಾಗೆ ಭೇಟಿ ಕೊಟ್ಟಿದ್ದಾರೆ. ಒಂದೇ ವರ್ಷದಲ್ಲಿ 4 ಸಾರಿ ಅಂದ್ರೆ, ದಟ್ ಶೋಸ್ ದಿ ರೆಲೆವೆನ್ಸ್ ಆಫ್ ಆಫ್ರಿಕಾ ಇನ್ 21st century. ಇಷ್ಟು ದಿವಸ ತುಳಿತಕ್ಕೆ ಒಳಗಾದಂತ ಒಂದು ಖಂಡದ ಒಂದು ಪ್ರಾಮುಖ್ಯತೆ ಇವತ್ತು ಏನಾಗಿದೆ, ಜಾಸ್ತಿ. ಅದನ್ನೇ ಹೇಳ್ತೀವಲ್ಲ ನಾವು, ಎಲ್ಲರಿಗೂ ಒಂದು ಕಾಲ ಬರುವುದು, ಎವ್ರಿ ಒನ್ ಗೆಟ್ಸ್ ದ ಟೈಮ್. ಒಂದೊಂದು ಕಾಲದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಟೈಮ್. ಒನ್ ಟೈಮ್ ಇಟ್ ವಾಸ್ ದ ಟೈಮ್ ಫಾರ್ ಅಮೆರಿಕನ್ಸ್. ಓಕೆ, ಸೊ ಅದಕ್ಕಿಂತ ಹಿಂದೆ ಇಟ್ ವಾಸ್ ದ ಟೈಮ್ ಫಾರ್ UK, ಯುನೈಟೆಡ್ ಕಿಂಗ್ಡಮ್. ಓಕೆ, ಸೊ ಇಡೀ ಜಗತ್ತನ್ನೇ ಆಳಿದ್ರು. ಸನ್ ನೆವರ್ ಸೆಟ್ಸ್ ಇನ್ ಬ್ರಿಟಿಷ್ ಎಂಪೈರ್ ಅಂತ ಹೇಳ್ತಾ ಇದ್ರು. ಓಕೆ, ಸೊ ಸೆಕೆಂಡ್ ವರ್ಲ್ಡ್ ವಾರ್ ಆದ್ಮೇಲೆ ಚೈನಾ, ಓಕೆ, ಸೊ ಯಾವ್ದು ಬಂತು ನಮ್ಗೆ, ಅಮೆರಿಕ ಎಮರ್ಜ್. 2nd ಮಹಾಯುದ್ಧದಲ್ಲಿ ಇಂಗ್ಲೆಂಡು, ಓಕೆ, ಸೊ ಆಲ್ಮೋಸ್ಟ್ ಎಲ್ಲ ಕತೆ ಬಗೆಹರಿತು. ಓಕೆ, ಸೊ ಅಲ್ಲಿಂದ ಸೂರ್ಯನ ಮುಳುಗಿದ, ಚಂದ್ರನ ಮುಳುಗಿದ. ಓನ್ಲಿ ಎಮರ್ಜೆನ್ಸ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ನೌ ಇಟ್ ಇಸ್ ಅ ಟೈಮ್ ಫಾರ್, ಓಕೆ, ಸೊ ಇಂಡಿಯಾ, ಸರ್, ದಟ್ ಇಸ್ ಯುನೈಟೆಡ್ ಸ್ಟೇಟ್ಸ್. ಇನ್ನೊಂದು ಸ್ವಲ್ಪ ದಿವಸದವರೆಗೆ ಇಟ್ಸ್ ಅ ಟೈಮ್ ಫಾರ್ ಚೈನಾ. ಇನ್ನೊಂದು 20-25 ವರ್ಷಕ್ಕಂದ್ರೆ ಇಟ್ಸ್ ಅ ಟೈಮ್ ಫಾರ್ ಇಂಡಿಯಾ. ಎಲ್ಲರಿಗೂ ಒಂದೊಂದು ಕಾಲ ಬರುತ್ತೆ. ಹಂಗೆ ಈಗೂ ಏನಾಗ್ತಾ ಇದೆ, ಯಾರ ಕಾಲ ಬರ್ತಾ ಇದೆ, ಆಫ್ರಿಕಾ. ಇಷ್ಟು ದಿವಸದಿಂದ ತುಳಿತಕ್ಕೆ ಒಳಗಾದಂತ ಖಂಡಕ್ಕೆ ಇವತ್ತೇನ್ ಬರ್ತಾ ಇದೆ, ಒಂದು ಪ್ರಾಮುಖ್ಯತೆ ಬರ್ತಾ ಇದೆ. ಯಾಕೆ, ಮೊದಲೇ ಕಾರಣ 54 ಜನ ಇದ್ದಾರೆ. ಓಕೆ, ಸೊ ದೇ ಹ್ಯಾವ್, ಓಕೆ, ಸೊ ಓಕೆ, ಸೊ ಬಹಳ ಒಂದು ಸಿಗ್ನಿಫಿಕೆಂಟ್ ರೋಲ್ ಅನ್ನ ಪ್ಲೇ ಮಾಡೋದು ವೋಟಿಂಗ್ ಪ್ಯಾಟರ್ನ್. ಇನ್ನ ಎರಡನೇದ್ ಏನಿದೆ ಅಂತಂದ್ರೆ, ಹಾ, ಬಹಳಷ್ಟು ಸರಿ ನಮ್ಮ ಇಂಡಿಯನ್ ಆರ್ಮಿಯನ್ನ ಇಲ್ಲಿ ಡಿಪ್ಲಾಯ್ ಮಾಡಿದ್ದಾರೆ ನೈಜೀರಿಯಾದಲ್ಲಿ. ಓಕೆ, ಸೊ ಕೆಲವೊಂದು ಕಡೆ ಎಲ್ಲ ಪ್ರಾಬ್ಲಮ್ ಆದಾಗ ನಮ್ಮ ಇಂಡಿಯನ್ ಆರ್ಮಿ ಕೂಡ ಹೋಗಿ ಹೆಲ್ಪ್ ಮಾಡಿದ್ದಾರೆ, ಬಹಳ ಆಗಿದೆ, ಸಿಕ್ಕಾಪಟ್ಟೆ ಆಗಿದೆ. ಆಮೇಲೆ ಔಷಧ ಕ್ಷೇತ್ರ. ಇನ್ನು ನೆಕ್ಸ್ಟ್ ಎರಡನೇದು, ಭಾರತದೊಳಗಡೆ ಔಷಧ ಕ್ಷೇತ್ರ ಮತ್ತೆ ಎಲೆಕ್ಟ್ರಾನಿಕ್ ಕ್ಷೇತ್ರ. ಎಲೆಕ್ಟ್ರಾನಿಕ್ ಔಷಧ ಕ್ಷೇತ್ರಗಳು, ಈಗ ಕೆಲವೊಂದು ಪಲ್ಸ್ ಪೋಲಿಯೋ ಇರ್ಬೋದು, ದಡಾರ ಇರ್ಬೋದು, ಪ್ಲೇಗ್ ರೋಗ ಇರ್ಬೋದು, ಮಲೇರಿಯಾ ಇರ್ಬೋದು, ಇವು ಹೆಚ್ಚಾಗಿ ನಮ್ಮ ದೇಶದಲ್ಲಿ ಇವತ್ತು ಕಂಡು ಬರೋದಿಲ್ಲ. ಆದ್ರೆ ಈ ರೋಗಗಳು ಇವತ್ತಿಗೂ ಆಫ್ರಿಕಾದಲ್ಲಿ ಬರ್ತಾ ಇದೆ. ಈ ರೋಗಗಳು ಬಂದು ಎಷ್ಟೋ ಜನ ಊರಿಗೆ ಊರನೇ ಸಾಯ್ತಾ ಇದೆ. ಅವರಿಗೆ ಔಷಧಿ ಇಲ್ಲ. ಅವರಿಗೆ ಔಷಧಿಯನ್ನ ಯಾರು ಕೊಡ್ತಾ ಇದಾರ? ನಮ್ಮ ದೇಶದ ಕಂಪನಿಗಳು ಕೊಡ್ತಾ ಇದ್ದಾರೆ. ಈ ಔಷಧಿಗಳನ್ನ ತಯಾರು ಮಾಡೋದ್ರೊಳಗಡೆ ನಮ್ಮ ದೇಶದ ಕಂಪನಿಗಳು ಮಿಸ್ಸೀಮರ್ ಆಗಿದಾರ. ಸೊ ಇವರಿಗೆ ಔಷಧಿಯನ್ನ ಕೊಡ್ತಾ ಇದ್ದಾರೆ. ಹಿಂಗಾಗಿ ನಮ್ಮ ದೇಶದ ಔಷಧ ಕಂಪನಿಗಳು ಅಥವಾ ಫಾರ್ಮಾಸ್ಯುಟಿಕಲ್ ಇಂಡಸ್ಟ್ರಿ ಅಂತ ಏನ್ ಕರಿತೀವಲ್ಲ, ಫಾರ್ಮಾಸ್ಯುಟಿಕಲ್ ಇಂಡಸ್ಟ್ರಿ ಕೇಳಿದಿರಲ್ಲ, ಫಾರ್ಮಾಸ್ಯುಟಿಕಲ್ ಇಂಡಸ್ಟ್ರಿ
ಫಾರ್ಮಾಸ್ಯುಟಿಕಲ್ ಔಷಧ ಕ್ಷೇತ್ರಕ್ಕೆ ಹೇಳಿ ಮಾಡಿಸಿದಂತ ಮಾರ್ಕೆಟ್ ಯಾವ್ದಂತಂದ್ರೆ ದಟ್ ಇಸ್ ದಿ ಆಫ್ರಿಕಾ. ಆಫ್ರಿಕಾ ಕಂಡ ಬೆಸ್ಟ್ ಮಾರ್ಕೆಟ್ ನಮಗೆ, ನಮ್ಮ ಔಷಧಗಳಲ್ಲಿ ಸೇಲ್ ಆಗ್ತಾವ, ಹಿಂಗಾಗಿ ನಮಗದು ಮಾರ್ಕೆಟ್ ನಮಗ್ ಬೇಕು. ಇನ್ನು ಎಲೆಕ್ಟ್ರಾನಿಕ್ ವಸ್ತುಗಳು. ಸೊ ಈಗ ನೋಡ್ರಿ, ಔಷಧಿಯನ್ನ ನಾವು ಅಭಿವೃದ್ಧಿ ಹೊಂದುತ್ತಿರುವಂತ ದೇಶಗಳು, ಅವರು ಹಿಂದುಳಿದ ದೇಶಗಳು, ಅಮೆರಿಕ ಮುಂದುವರೆದ ದೇಶ. ನಮ್ಮ ದೇಶದಲ್ಲಿ ಬರ್ತಾ ಇರುವಂತ ರೋಗಗಳಿಗೆ ಅಮೆರಿಕ ಔಷಧಿಯನ್ನ ಕೊಡ್ತಾ ಇದೆ. ಫಾರ್ ಎಕ್ಸಾಂಪಲ್, ನಮ್ಮ ದೇಶದೊಳಗಡೆ ಇವತ್ತು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರ್ತಕ್ಕಂಥ ರೋಗಗಳು, ಇದರೊಳಗಡೆ ಬಿ ಪಿ ಇರ್ಬೋದು, ಶುಗರ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಹಾರ್ಟ್ ಅಟ್ಯಾಕ್ ಇರ್ಬೋದು, ಇಂಥವೆಲ್ಲ ನಮ್ಮ ದೇಶದಲ್ಲಿ ಇದೆ ಹೆಚ್ಚಾಗಿ. ಸೊ ಇವಕ್ಕೆಲ್ಲ ಅಮೆರಿಕಾದಿಂದ ಔಷಧಿಗಳು ಇಲ್ಲಿ ಬರ್ತವೆ, ನಮ್ಮ ಔಷಧಿಗಳು ಈ ದೇಶಗಳಿಗೆ ಹೋಗ್ತವೆ, ಅಭಿವೃದ್ಧಿ ಹಿಂದುಳಿದ ದೇಶಗಳಿಗೆ. ಓಕೆ, ಸೊ ಹಿಂದುಳಿದ ದೇಶಗಳಿಗೆ ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶಗಳು ಕಳಿಸ್ತವ, ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶಗಳಿಗೆ ಮುಂದುವರೆದ ದೇಶಗಳು ಅಲ್ಲಿಗೆ ಕಳಿಸ್ತವೆ. ಈ ರೀತಿ ಅದೊಂದು ಕೊಡು ತೆಗೆದುಕೊಳ್ಳುವ ಸಂಬಂಧ ಇದೆ. ಈಗ ಹಳ್ಳಿಯವರು ತಾಲೂಕಿಗೆ ಕಲಿಯಕ್ಕೆ ಹೋಗ್ತಾರೆ, ತಾಲೂಕು ಅವರು ಜಿಲ್ಲೆಗೆ ಹೋಗ್ತಾರೆ, ಜಿಲ್ಲೆಯವರು ರಾಜಧಾನಿಗೆ ಹೋಗ್ತಾರೆ. ಸೊ ಈ ರೀತಿ ಹೆಂಗೆ ಪ್ರತಿಭಾ ಪಲಾಯನ ಇರ್ತೈತಲ್ಲ, ಸೇಮ್ ಇಲ್ಲಿ ಕೂಡ ಅದೇ ತರ ಇದೆ. ಇನ್ನು ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಓಕೆಸ್ ಉಪಕರಣಗಳು. ಈಗ ನಾವೇನ್ ಮಾಡ್ತೀವಿ, ಚೈನಾದಿಂದ, ಅಮೆರಿಕಾದಿಂದ ಆಪಲ್ ಫೋನ್, ಚೈನಾದಿಂದ ವಿವೋ, ಒಪ್ಪೋ, ಜಿಯೋಮಿ, ರೆಡ್ಮಿ, ಓಕೆ, ಸೊ ಇವನ್ನೆಲ್ಲ ನಾವು ತಗೊಂಡ್ಬರ್ತೀವಿ. ನಮ್ಮಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನಿಕ್ ವಸ್ತುಗಳು ಎಲ್ಲಿಗೆ ಹೋಗ್ತಾವ? ಓಕೆ, ಸೊ ಆಫ್ರಿಕಾಗೆ ಹೋಗ್ತಾವೆ. ಫಾರ್ ಎಕ್ಸಾಂಪಲ್, ಕಾರ್ಬನ್ ಮೊಬೈಲ್, ಓಕೆ, ಕ್ಯೂ ಹಚ್ಚಿ ನಿಂತು ತಗೋತಾರೋ ಕಾರ್ಬನ್ ಆಫ್ರಿಕಾದಲ್ಲಿ, ನಮ್ಮಲ್ಲಿ ನಾವು ಯಾರು ಮುಟ್ಟಂಗಿಲ್ಲ. ಮತ್ತೆ ಇದನ್ನೇ ಕಾರ್ಬನ್ ನೀವೇನಾದ್ರೂ ಅಮೆರಿಕಾ ಕೊಯ್ತೀನಿ ಅಂತಂದ್ರೆ ಅವ್ರು ಏರ್ಪೋರ್ಟ್ ಒಳಗೆ ಸೇತ್ ಬಿಡುದಿಲ್ಲ. ಓಕೆ, ಸೊ ದೇ ವಿಲ್ ನೆವರ್ ಎವರ್ ಗೋಯಿಂಗ್ ಟು ಅಫರ್ಡ್ ದಿಸ್. ಸೊ ಇಂಥವ್ ತಗೊಳ್ಳೋದಿಲ್ಲ. ಸೊ ಹಿಂಗಾಗಿ ಅಭಿವೃದ್ಧಿ ಹೊಂದುತ್ತಿರುವಂತ ದೇಶಗಳು, ಅಭಿವೃದ್ಧಿ ಹೊಂದಿದ ದೇಶಗಳು, ಹಿಂದುಳಿದ ದೇಶಗಳು, ಈ ಮೂರು ಕ್ಯಾಟಗರಿಯಲ್ಲಿ ಬರುವುದರಿಂದ ಭಾರತ ದೇಶ ಮತ್ತೆ ಚೈನಾ ದೇಶ ಈಗ ಸದ್ಯಕ್ಕೆ ಹೂಡಿಕೆ ಮಾಡಕ್ಕೆ ಬೆಸ್ಟ್ ಎನ್ವಿರಾನ್ಮೆಂಟ್ ಎಲ್ಲಿದೆ ನಮ್ಗೆ? ಆಫ್ರಿಕಾದಲ್ಲಿದೆ. ಹಿಂಗಾಗಿ ಎಲ್ಲಾ ರಾಷ್ಟ್ರಗಳು, ಪರ್ಟಿಕ್ಯುಲರ್ಲಿ ಚೈನಾ ಮತ್ತೆ ಇಂಡಿಯಾ, ಎರಡೂ ದೇಶಗಳು ಯಾರಿಗೆ ಕಡೆ ಇವತ್ತು ಜಾಸ್ತಿ ಗಮನ ಕೊಡ್ತಾ ಇದಾವ? ದಟ್ ಇಸ್ ಆಫ್ರಿಕಾ. ಇದರ ಜೊತೆಗೆ ಇವತ್ ಎಲ್ಲಾ ಕಡೆ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಎಲೆಕ್ಟ್ರಿಕ್ ವಾಹನಗಳು ಬರ್ತಾ ಇದಾವ, ಇಡೀ ಜಗತ್ತಿನೊಳಗಡೆ ಎಲೆಕ್ಟ್ರಿಕ್ ವಾಹನಗಳು ಬರ್ತಾ ಇದಾವೆ. ಈ ಎಲೆಕ್ಟ್ರಿಕ್ ವಾಹನಗಳು ನಡಿಬೇಕಂತಂದ್ರೆ ಅದರೊಳಗಡೆ ಸೌರ ಶಕ್ತಿ, ಓಕೆ, ಸೊ ಯಾವುದು ವಿದ್ಯುತ್ ಶಕ್ತಿ ಬೇಕು. ಈ ವಿದ್ಯುತ್ ಶಕ್ತಿ ಆ ಒಂದು ವೆಹಿಕಲ್ ಒಳಗಡೆ ವಾಹನದಲ್ಲಿ ಸ್ಟೋರ್ ಆಗ್ಬೇಕು, ಸಂಗ್ರಹ ಆಗ್ಬೇಕಂತಂದ್ರೆ ಅದರೊಳಗಡೆ ಏನ್ ಬೇಕು ನಮಗೆ? ಬ್ಯಾಟ್ರಿ ಬೇಕು. ಸೊ ಈ ಬ್ಯಾಟ್ರಿ ಮಾಡಕ್ಕೆ ಲಿಥಿಯಂ ಅಯಾನ್ ಬೇಕು. ಲಿಥಿಯಂ ಅಯಾನ್ ಬ್ಯಾಟ್ರಿ ನಿಮ್ಗೆಲ್ಲ ಗೊತ್ತಿದೆ, ಲಿಥಿಯಂ ಅಯಾನ್ ಬ್ಯಾಟ್ರಿ. ಹಾ, ಈ ಲಿಥಿಯಂ ಅಯಾನ್ ಬ್ಯಾಟ್ರಿ, ಈ ಲಿಥಿಯಂ ಅನ್ನುವಂತ ಮೂಲ ವಸ್ತು ಇಡೀ ಜಗತ್ತಿನೊಳಗಡೆ ಅತಿ ಹೆಚ್ಚು ಸಿಗೋದನ್ನೇ ನಮ್ಮ ಆಫ್ರಿಕಾ ಖಂಡದಲ್ಲಿ. ಇವತ್ತು ಇಡೀ ಜಗತ್ತು ಎಲೆಕ್ಟ್ರಿಕ್ ವಾಹನಗಳ ಕಡೆಗೆ ಹೋಗ್ತಾ ಇದೆ. ಇಡೀ ಜಗತ್ತು ಯಾವ ಕಡೆ ಹೋಗ್ತಾ ಇದೆ? ಎಲೆಕ್ಟ್ರಿಕ್ ವಾಹನಗಳ ಕಡೆಗೆ ಹೋಗ್ತಾ ಇದೆ. ಸೊ ಇದರಿಂದಾಗ ಏನಾಗ್ತಾ ಇದೆ ಅಂತಂದ್ರೆ, ಸೊ ಲಿಥಿಯಂ ಅಯಾನು ಎಲ್ಲರಿಗೂ ಬೇಕು ಇವತ್ತು, ಪರ್ಟಿಕ್ಯುಲರ್ಲಿ ಅಮೆರಿಕಾ ಅಂಡ್ ಯುರೋಪ್. ಈಗಾಗಲೇ ಅಮೆರಿಕಾ ಯುರೋಪ್ ಅಲ್ಲಿ ಎಲೆಕ್ಟ್ರಿಕ್ ವಾಹನಗಳು ಕೂಡ ಬರ್ತಾ ಇದ್ರು, ಭಾರತದಲ್ಲಿನೂ ಬರ್ತಾ ಇದ್ರು. ಎಲೆಕ್ಟ್ರಿಕ್ ಟೂ ವೆಹಿಕಲ್ ಟೂ ವೀಲರ್ ಬರ್ತಾ ಇದಾವೆ, ಫೋರ್ ವೀಲರ್ನು ಬರ್ತಾ ಇದ್ರು. ಆದ್ರೆ ಸ್ವಲ್ಪ ಏನಾಗಿದೆ, ರೇಟ್ ಜಾಸ್ತಿ ಇದೆ, ಹಿಂಗಾಗಿ ಜನ ಇತ್ತೀಚೆಗೆ ತಗೋತಾ ಇಲ್ಲ, ಮುಂದಿನ ದಿನಗಳಲ್ಲಿ ಅವು ಬರ್ತವೆ. ಯಾಕಂದ್ರೆ ದಿನೇ ದಿನೇ ಪೆಟ್ರೋಲ್ ಮತ್ತೆ ಡೀಸೆಲ್ ಏನಾಗ್ತಾ ಇದೆ, ಓಕೆ, ಸೊ ಬೇಡಿಕೆನೂ ಜಾಸ್ತಿ ಆಗ್ತಾ ಇದೆ, ಮತ್ತೆ ಅದ್ರ ಜೊತೆಗೆ ಅವು ಅಷ್ಟು ಸೂಕ್ತ ಇಂಧನಗಳು ಅಲ್ಲ. ಅದರಿಂದ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಜಾಸ್ತಿ ಆಗೋದು, ಪರಿಸರದ ಮೇಲೆ ಕೆಟ್ಟ ಪರಿಣಾಮವನ್ನ ಬೀಳೋದು. ಸೊ ಹಿಂಗಾಗಿ ಅದನ್ನ ಯೂಸ್ ಮಾಡೋದನ್ನ ಕಡಿಮೆ ಮಾಡ್ತಾ ಇದ್ರೆ, ಮತ್ತೆ ಆಫ್ಟರ್ ಆಲ್ ದೇ ಆರ್ ದಿ ಓಕೆ, ಸೊ ಎಂತವು ಮುಗಿದು ಹೋಗುವ ಸಂಪನ್ಮೂಲಗಳು. ಅದಕ್ಕೆ ನಾವು ವಿದ್ಯುತ್ ಶಕ್ತಿಯನ್ನ ಚಾಲನಾ ಶಕ್ತಿಯಾಗಿ ಬಳಸ್ಕೊಳ್ತಾ ಇದ್ವಿ. ಸೊ ಅದಕ್ಕಾಗಿ ಈ ಬ್ಯಾಟ್ರಿ ಬಹಳ ಇಂಪಾರ್ಟೆಂಟ್. ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಕಡೆ ಎಲೆಕ್ಟ್ರಿಸಿಟಿ ನೋಡ್ರಿ, ನೀವು ವಿಚಾರ ಮಾಡಿ, ವಿದ್ಯುತ್ ಇಲ್ದೇ ಇರೋ ಹಂಗೆ ಓಕೆ, ಸೊ ಇಲ್ಲದೇ ಇರೋ ಹಂಗೆ ಆಯ್ತು ಅಂತಂದ್ರೆ ನಮ್ಮ ಜೀವನದ ಆಲ್ಮೋಸ್ಟ್ 99 ಕೆಲಸಗಳು ನಡೆಯೋದಿಲ್ಲ. ಯಾಕಂದ್ರೆ ಎಲ್ಲದಕ್ಕೂ ನಾವು ಇವತ್ತು ಇಂಟರ್ನೆಟ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಇಂಟರ್ನೆಟ್ ಬೇಕಂತಂದ್ರೆ ನಮ್ಗೆ ವಿದ್ಯುತ್ ಬೇಕು. ಪ್ರತಿಯೊಂದಕ್ಕೂ ಏನಾಗಿದೆ ಅಂತಂದ್ರೆ ವಿದ್ಯುತ್ ಬಹಳ ಅವಶ್ಯಕವಾಗ್ತಾ ಹೋಗ್ತಾ ಇದೆ. ಸೊ ಹಿಂಗಾಗಿ ಲಿಥಿಯಂ ಓಕೆ, ಸೊ ಹೇರಳವಾಗಿ ಸಿಗೋದು ಆಫ್ರಿಕಾದಲ್ಲಿ. ಇದರ ಜೊತೆಗೆ ಆಫ್ರಿಕಾದಲ್ಲಿ ಕಿಂಬರ್ಲಿ ಪ್ಲಾಟೂ ಇದೆ. ಕಿಂಬರ್ಲಿ ಪ್ಲಾಟೂ ಇಲ್ಲಿ ಬರ್ತೈತೆ, ಕಿಂಬರ್ಲಿ ಪ್ಲಾಟೂ. ಈ ಕಿಂಬರ್ಲಿ ಪ್ಲಾಟೂದಿಂದ ನಾವು ವಜ್ರವನ್ನ ತೆಗೆದುಕೊಂಡು ಬರ್ತೀವಿ, ವಜ್ರ, ಡೈಮಂಡ್. ಓಕೆ, ಸೊ ಡೈಮಂಡ್ ಅನ್ನ ಓಕೆ, ಸೊ ಕಿಂಬರ್ಲಿ ಪ್ಲಾಟೂದಿಂದ ತಗೊಂಡ್ಬರ್ತೀವಿ. ನೆಕ್ಸ್ಟ್ ದಕ್ಷಿಣ ಆಫ್ರಿಕಾ ಮತ್ತೆ ಇಲ್ಲಿ ಘಾನಾ ಅಂತ ಒಂದು ದೇಶ ಇದೆ. ದಕ್ಷಿಣ ಆಫ್ರಿಕಾ ಮತ್ತೆ ಘಾನಾ ಈ ಎರಡೂ ದೇಶಗಳಿಂದ ಬಂಗಾರವನ್ನ ಆಮದು ಮಾಡ್ಕೋತೀವಿ. ಬಂಗಾರ, ಗೋಲ್ಡ್, ಗೋಲ್ಡ್ ಅನ್ನ ಆಮದು ಮಾಡ್ಕೋತೀವಿ, ವಜ್ರವನ್ನ ಆಮದು ಮಾಡ್ಕೋತೀವಿ. ಓಕೆ, ಸೊ ಇದ್ರ ಜೊತೆಗೆ ಇಥಿಯೋಪಿಯಾದಲ್ಲಿ ಕಾಫಿ ಕೂಡ ಸಿಗೋದು. ಮತ್ತೆ ಇಲ್ಲೊಂದು ದೇಶ ಇದೆ, ಕೋಟೆಡಿ ಐವರಿ. ಇಲ್ಲೊಂದು ದೇಶ ಇದೆ, ಕೋಟೆಡಿ ಐವರಿ, ನಿಮ್ಮ ಮ್ಯಾಪ್ ಅಲ್ಲಿ ನೀವು ನೋಡಬಹುದು. ಬಾಬುರಾವ್, ಥ್ಯಾಂಕ್ ಯು. ಓಕೆ, ಹಾ, ಓಕೆ, ಸೊ ಇಲ್ಲಿ
ಯಾವುದು ಘಾನಾ ಅಂತಕ್ಕಂತ ದೇಶ ಇದೆ. ಘಾನಾದ ಪಕ್ಕದಲ್ಲಿ ಕೋಟೆಡಿ ಐವರಿ ಅಂತ ಒಂದು ದೇಶ ಇದೆ. ಓಕೆ, ಸೊ ಕೋಟೆಡಿ ಐವರಿ, ಐ ಥಿಂಕ್ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ ಅಂತ ನಾನು ಅನ್ಕೋತಾ ಇದ್ದೀನಿ, ಕೋಟೆಡಿ ಐವರಿ. ಓಕೆ, ಸೊ ಕೋಟೆಡಿ ಐವರಿ, ಈ ಕೋಟೆಡಿ ಐವರಿಯಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಚಾಕ್ಲೇಟ್ ಗಳು ಸಿಕ್ತು, ಚಾಕ್ಲೇಟ್ಸ್. ಓಕೆ, ಸೊ ಚಾಕ್ಲೇಟ್ ಇಸ್ ವೆರಿ ಫೇಮಸ್. ಸೊ ಹಿಂಗಾಗಿ ಸೊ ಅದು ಕೂಡ ಒಳ್ಳೆಯ ರಿಲೇಷನ್. ಸೊ ಕೋಟೆಡಿ ಐವರಿ ಇರ್ಬೋದು, ಘಾನಾ ಇರ್ಬೋದು, ಸೌತ್ ಆಫ್ರಿಕಾ, ದಕ್ಷಿಣ ಆಫ್ರಿಕಾ ಇರ್ಬೋದು, ಕೀನ್ಯಾ ಇರ್ಬೋದು, ಉಗಾಂಡಾ ಇರ್ಬೋದು, ರವಾಂಡಾ ಇರ್ಬೋದು. ಓಕೆ, ಸೊ ಈ ದೇಶಗಳ ಜೊತೆಗೆ ಭಾರತದ ಸಂಬಂಧ ಬಹಳ ಚೆನ್ನಾಗಿ ನಡೀತಾ ಇದೆ. ಓಕೆ, ಸೊ ನಮ್ಮ ಎರಡೂ ದೇಶಗಳ, ಓಕೆ, ಸೊ ಆಫ್ರಿಕಾ ಖಂಡ ಮತ್ತೆ ಇಂಡಿಯಾ ಒಂದು ಒಳ್ಳೆಯ ಸಂಬಂಧ ಇದೆ, ಮತ್ತೆ ಐತಿಹಾಸಿಕವಾಗಿ ಭಾವನಾತ್ಮಕ ನಂಟೆ ಮಹಾತ್ಮ ಗಾಂಧೀಜಿಯವರು ಇರ್ಬೋದು, ನೆಲ್ಸನ್ ಮಂಡೇಲಾ ಅವರಿಂದ ಒಂದು ಒಳ್ಳೆಯ ಸಂಬಂಧ ಬೆಳೆದಿದೆ. ಹೀಗಾಗಿ ಆಫ್ರಿಕಾ ಇಸ್ ಮೋರ್ ಅಂಡ್ ಮೋರ್ ಅಂಡ್ ಮೋರ್ ಇಂಪಾರ್ಟೆಂಟ್ ಫಾರ್ ಇಂಡಿಯಾ ರಾದರ್ ದನ್ ಚೈನಾ. ಚೈನಾಗಿಂತನೂ ನಮಗೆ ಬಹಳ ಆತ್ಮೀಯವಾದಂತ ವಿಶ್ವಾಸಾರ್ಹವಾದಂತಹ ಖಂಡ ಅಂತಂದ್ರೆ ಆಫ್ರಿಕಾ, ಮತ್ತಷ್ಟೇ ವಿಶ್ವಾಸ ಆಫ್ರಿಕಾದ ಜನತೆಗೂ ಭಾರತದ ಮೇಲೆ, ಇದು ಬಹಳ ಇಂಪಾರ್ಟೆಂಟ್. ಸೊ ಹಿಂಗಾಗಿ ಎರಡೂ ದೇಶಗಳು ಬಹಳ ಒಳ್ಳೆಯ ಒಂದು ಸಂಬಂಧವನ್ನ ನಡೆಸ್ಕೊಂಡು ಬರ್ತಾ ಇದೆ. ಸೊ ಹಿಂಗಾಗಿ ಇದನ್ನ ಇನ್ನೂ ಸಂಬಂಧವನ್ನ ಜಾಸ್ತಿ ಮಾಡೋದಕ್ಕಾಗಿ ನರೇಂದ್ರ ಮೋದಿ ಅವರು ಕಳೆದ ವರ್ಷ ಒಂದೇ ವರ್ಷದಲ್ಲಿ ಮೂರ್ನಾಲ್ಕು ಸಾರಿ ಆಫ್ರಿಕಾ ಖಂಡಕ್ಕೆ ಭೇಟಿಯನ್ನ ಕೊಟ್ಟರು. ಅಂಡಸ್ಸು ಅರ್ಥ ಆಗಿದೆ, ಅರ್ಥ ಆಗಿದೆ. ಆಫ್ರಿಕಾ ಜೊತೆಗೆ ನಮ್ಮ ಕರೆಂಟ್ ಅಫೇರ್ಸ್ ರಿಲೇಷನ್ಸ್ ಅರ್ಥ ಆಗಿದಾವಲ್ಲ, ಏನ್ ಡೌಟ್ ಇಲ್ಲ, ಏನ್ ಡೌಟ್ ಇಲ್ಲ. ಓಕೆ, ವೆರಿ ಗುಡ್, ವೆರಿ ಗುಡ್. ನೀವು ಕೊಡ್ತಾ ಇರೋ ಲೈಕ್ ನೋಡ್ರೆ ಗೊತ್ತಾಗ್ಬಿಡ್ತೈತಿ, ಲೈಕ್ ಬರೋದು ನೋಡ್ರೆ ಗೊತ್ತಾಗ್ಬಿಡ್ತೈತಿ. ಟುಡೇಸ್ ಕ್ಲಾಸ್ ಫ್ಯಾಂಟಾಸ್ಟಿಕ್ ಬಾಬುರಾವ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು. ಹಾ, ಇಂಟ್ರೆಸ್ಟಿಂಗ್ ಇತ್ತು, ನಾಲೆಡ್ಜ್ ಸಿಗ್ತಾ ಇದೆ ಅಲ್ಲ ಒಟ್ಟಿನಲ್ಲಿ, ನಾಲೆಡ್ಜ್. ಓಕೆ, ಸೊ ನಾಲೆಡ್ಜ್ ಸಿಗ್ತಾ ಇದೆ. ಓಕೆ, ಆಮೇಲೆ ಇನ್ನೊಂದು ಹೇಳಿರ್ತೀನಿ, ಪ್ರತಿ ದಿವಸ ಕ್ಲಾಸ್ಗಳು ಇದೇ ಟೈಮ್ಗೆನೆ ಇರ್ತಾವ, ನೀವು ಆದಷ್ಟು ಸ್ವಲ್ಪ ಟೈಮ್ ಅನ್ನ ಫ್ರೀ ಮಾಡ್ಕೊಡಿ. ಹೊರಗಡೆ ನಿಮ್ದು ಏನೇನು ಕೆಲಸ ಇದೆ ಎಲ್ಲವನ್ನ ಮುಗಿಸ್ಕೊಂಡು ಈ ಟೈಮಿಗೆ ಸ್ವಲ್ಪ ಫ್ರೀ ಆಗ್ಬಿಟ್ಟು ಲೈವ್ ಕ್ಲಾಸ್ ಕೇಳ್ರಿ. ಆದಷ್ಟು ನೀವೆಷ್ಟು ಲೈವ್ ಕ್ಲಾಸ್ ಕೇಳ್ತಿರಲ್ಲ ಅಷ್ಟು ನಿಮಗೆ ಒಳ್ಳೇದು, ಲೈವ್ ಕ್ಲಾಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ನೀವು ರೆಕಾರ್ಡೆಡ್ ಸೆಷನ್ ಕೇಳೋದು ಅಷ್ಟು ಇಂಟ್ರಾಕ್ಟಿವ್ ಇರೋದಿಲ್ಲ, ಒಪ್ಪತ್ತಿರ್ನ ಹೇಳಿದ್ದು. ಓಕೆ, ಸೊ ಅದಕ್ಕೆ ನಾನು ಬೆಳಗ್ಗೆನೆ ಟೈಮ್ ಟೇಬಲ್ ಹಾಕಿರ್ತೀನಿ, ನಾಳೆ ಕ್ಲಾಸಿಂದ ಟೈಮ್ ಟೇಬಲ್ ಕೂಡ ನಾನು ಹಾಕ್ತೀನಿ. ಸೊ ಆದಷ್ಟು ನೀವು ಆ ಟೈಮಲ್ಲಿ ಏನ್ ಮಾಡ್ಬೇಕು, ನಿಮ್ಮ ಟೈಮ್ ಅನ್ನ ಹೊಂದಾಣಿಕೆ ಮಾಡ್ಕೊಡಿ. ನಿಮ್ದು ಆಲ್ಮೋಸ್ಟ್ ಹೊರಗಡೆ ನಿಮ್ಮ ಜಾಬ್ ಇರ್ಬೋದು, ಕ್ಲಾಸಸ್ ಎಲ್ಲ ಮುಗಿದಿರ್ತಾವ, ರಾತ್ರಿನಲ್ಲೇ ಕ್ಲಾಸ್ ಇರ್ತೈತಿ. ಕರೆಕ್ಟ್ ಆಗಿ ಟೈಮ್ ಅನ್ನ ಹೊಂದಾಣಿಕೆ ಮಾಡ್ಕೊಂಡು ಟೈಮಿಗೆ ಕರೆಕ್ಟ್ ಆಗಿ ಬಂದ್ಬಿಡಿ. 8 ಗಂಟೆ ಮೇಲೆ ನಿಮ್ದು ಯಾವ್ದು ಕೆಲಸ ಇಟ್ಕೊಳಕ್ ಹೋಗ್ಬೇಡಿ. 8-10 ಕರೆಂಟ್ ಅಫೇರ್ಸ್, ಮ್ಯಾಪ್ ರೀಡಿಂಗ್ ಇದಕ್ ತೆಗೆದಿಟ್ಬಿಡಿ. ಓಕೆ, ಸೊ ಸಾಕಷ್ಟು ನಾಲೆಡ್ಜ್ ನಿಮ್ಗೆ ಸಿಗುತ್ತೆ. ಹೌದಾ? ಓಕೆ, ಇಂಟ್ರೆಸ್ಟಿಂಗ್ ಇತ್ತಲ್ಲ ಕ್ಲಾಸು. ಓಕೆ, ಸೊ ನೀವು ಇನ್ನೊಂದು ನೋಡಿ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ, ಓಕೆ, ಸೊ ಅನ್ಅಕಾಡೆಮಿ ವೆಬ್ಸೈಟ್ ಅಲ್ಲಿ, ಓಕೆ, ಸೊ ನನಗೆ ಫಾಲೋ ಮಾಡಕ್ ನೀವು ಸಾಧ್ಯಾಗಿರ್ಬೇಕು. ನೀವು ಎಷ್ಟು ಜನ ನನಗೆ ಈಗಾಗಲೇ ಸಾಕ ಜನ ಫಾಲೋ ಮಾಡ್ತಾ ಇದ್ದೀನಿ, ನಾನು ಯಾಕೆ ನಿಮಗೆ ಫಾಲೋ ಮಾಡಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಫಾಲೋ ಮಾಡೋದ್ರಿಂದ ಸೊ ನಿಮಗೆ ಎಲ್ಲಾ ನನ್ನ ವಿಡಿಯೋಗಳ ನೋಟಿಫಿಕೇಶನ್ ಬರ್ತದೆ. ನೀವು ಆಫ್ಲೈನ್ ಅಲ್ಲಿ ಇದ್ರೂ ಬರ್ತದೆ ಫಾಲೋ ಮಾಡೋದ್ರಿಂದ. ಮತ್ತೆ ಅಲ್ಲಿ ಬ್ಲೂ ಹ್ಯಾಟ್, ರೆಡ್ ಹ್ಯಾಟ್ ಇವೆಲ್ಲ ಹ್ಯಾಟ್ಗಳಿದಾವ. ನಿಮ್ಗೆ ಯಾವ್ದು ನಮಗೆ ಟೀಚಿಂಗ್ ಬಹಳ ಚೆನ್ನಾಗಿದೆ ಸರ್, ಗೋಲ್ಡನ್ ಹ್ಯಾಟ್, ಈ ಹ್ಯಾಟ್ ಗಳನ್ನು ಕೂಡ ಡೆಡಿಕೇಟೆಡ್ ಮಾಡ್ಬೋದು. ಅಂದ್ರೆ ಅದರಿಂದ ಇನ್ನೂ ಎಜುಕೇಟರ್ ಗೆ ಪ್ರೋತ್ಸಾಹ ಕೂಡ ಸಿಗುವಂತದ್ದು. ಓಕೆ, ಸೊ ಫಾಲೋ ಮಾಡೋದ್ರಿಂದ ನಿಮ್ಗೆ ಎಲ್ಲಾ ನೋಟಿಫಿಕೇಶನ್ ಬರ್ತದೆ. ಮತ್ತೆ ಅನ್ಅಕಾಡೆಮಿ ಒಳಗಡೆ ನೀವು ಡೈರೆಕ್ಟ್ ಆಗಿ ನನ್ನ ಜೊತೆ ಚಾಟ್ ಕೂಡ ಮಾಡ್ಬೋದು. ಓಕೆ, ಸೊ ಡೈರೆಕ್ಟ್ ಆಗಿ ನೀವು ಚಾಟ್ ಕೂಡ ಮಾಡ್ಬೋದು, ಅಲ್ಲಿ ನೀವು ಚಾಟ್ ಮಾಡ್ರಿ. ಓಕೆ, ಸೊ ಮತ್ತೆ ಮುಂದಿನ ಕ್ಲಾಸ್ ಅಲ್ಲಿ ಇನ್ನೂ ಹೆಚ್ಚಿನ ಒಂದು, ಓಕೆ, ಸೊ ಪ್ರಚಲಿತ ವಿದ್ಯಮಾನಗಳು ಇನ್ನೂ ಹೆಚ್ಚಿನ ನಾಲೆಜ್ ಅನ್ನ ತಗೊಂಡು ನಾನು ನಿಮ್ ಮುಂದೆ ಬರ್ತೀನಿ. ಅಂಡರ್ಸ್ಟುಡ್? ಓಕೆ, ಅಲ್ಲಿ ಫಾಲೋ ಮಾಡ್ರಿ, ಫಾಲೋ ಮಾಡೋದನ್ನ ಮರಿಬೇಡಿ. ಫಾಲೋ ಮಾಡಿದ್ರೆ ಎಲ್ಲಾ ವಿಡಿಯೋಗಳು ನಿಮ್ಗೆ ಟೈಮ್ ಟು ಟೈಮ್ ಬರ್ತವೆ. ಓಕೆ, ನೆಕ್ಸ್ಟ್ ಸಾಕಷ್ಟು ಜನ ಎಜುಕೇಟರ್ಸ್ ಈಗಾಗಲೇ ಪಾಠ ಮಾಡ್ತಾ ಇದ್ದಾರೆ. ಓಕೆ, ಸೊ ಸಬ್ಸ್ಕ್ರಿಪ್ಷನ್ ತಗೊಳಕ್ಕೆ ಸಾಧ್ಯ ಆಗಿರ್ಬೇಕು. ಜಿಯೋಗ್ರಫಿ ಈಗಾಗಲೇ ನಾನು ಹೇಳಿ ಟೀಚ್ ಮಾಡ್ತಾ ಇದ್ದೆ, ಫಂಟಾಸ್ಟಿಕ್ ಕ್ಲಾಸಸ್ ನಡೀತಾ ಇದ್ದವು ಜಿಯೋಗ್ರಫಿ. ಡೋಂಟ್ ಮಿಸ್ ದ ಕ್ಲಾಸಸ್, ಯಾಕಂದ್ರೆ ಈಗೊಮ್ಮೆ ನಾನು ಜಿಯೋಗ್ರಫಿ ಮುಗಿಸಿದೆ ಅಂತಂದ್ರೆ ಮತ್ತೆ ನಾನು ಜಿಯೋಗ್ರಫಿಯಲ್ಲಿ ತಗೊಳ್ಳೋದಿಲ್ಲ. ಓಕೆ, ಸೊ ಅದಕ್ಕಾಗಿ ಈಗಲೇ ನೀವು ತಗೊಳಕ್ ಸಾಧ್ಯ ಆಗಿರ್ಬೇಕು. ಓಕೆ, ಮಂತ್ಲಿ 3 ಮಂತ್ಸ್, 6 ಮಂತ್ಸ್ ಈ ತರ ಬೇರೆ ಬೇರೆ ಸಬ್ಸ್ಕ್ರಿಪ್ಷನ್ ಇದಾವ. ಓಕೆ, ಸೊ ಅದನ್ನ ತಗೊಳಕ್ ಸಾಧ್ಯ ಆಗಿರ್ಬೇಕು. ಸಾಕಷ್ಟು ಜನ ಟಾಪ್ ಎಜುಕೇಟರ್ಸ್ ಕೂಡ ಇದಾರ, ಅವರೆಲ್ಲರ ಕ್ಲಾಸ್ ಗಳನ್ನ ನೀವು ಇಲ್ಲಿ ಕೇಳ್ಬೋದು. ಮತ್ತೆ ನನ್ನ ರೆಫರಲ್ ಕೋಡ್ ಕೂಡ ಇದೆ, PCN123, ಇದನ್ನ ಹಾಕಿದ್ರೆ ನಿಮ್ಗೆ ಇನ್ಸ್ಟೆಂಟ್ ಆಗಿ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಓಕೆ, ಹಾ, 1 ಇಯರ್ ಕರೆಂಟ್ ಅಫೇರ್ಸ್ ನಾನೇ ಮಾಡಿಕೊಡ್ತೀನಿ, ಡೋಂಟ್ ವರಿ, ಅದ್ರ ಬಗ್ಗೆ ಏನು ವರಿ ಮಾಡಕ್ ಹೋಗ್ಬೇಕು. ಥ್ಯಾಂಕ್ ಯು ಆಲ್ ಆಫ್ ಯು, ಥ್ಯಾಂಕ್ ಯು ವೆರಿ ಮಚ್. ಇಂಟ್ರೆಸ್ಟಿಂಗ್ ಇತ್ತಲ್ಲ ಎಲ್ಲರಿಗೂ, ಒನ್ಸ್ ಅಗೇನ್ ಥ್ಯಾಂಕ್ ಯು, ಲವ್ ಯು ಆಲ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲರಿಗೂ ಶುಭರಾತ್ರಿ, ಧನ್ಯವಾದಗಳು, ಗುಡ್ ನೈಟ್, ಗುಡ್ ನೈಟ್ ಟು ಆಲ್ ಆಫ್ ಯು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.